विशेष शून्यवादी पाश्चात्य देश तारिणी वंदेहम श्री गुरु श्री उत्पद कमलम श्री गुरोन् वैष्णवांश्च श्री रूपम सागर जातम सागर रघुनाथान्वितम तम सजीवम साद्वैतम सावधूतम परिजन सहितम कृष्ण चैतन्य देवम श्री राधा कृष्ण पादान सागर ललिता श्री विशाखान्वितांश जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौर भक्तवृंद हरे कृष्ण 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 हरे 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 राम 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 हरे हरे साउंड हरे कृष्णा हिंदी में करना है सबको हिंदी समझ में आती है तो हिंदी में नहीं मैं हिंदी में करना ये पद्म पुराण से है श्लोक चैतन्य चैतन्य चरितामृत में उल्लेख किया गया मतलब समन कैन ट्रांसलेट इन हिंदी नो हिंदी हो सके तो हिंदी में भी श्लोक लिखा करो ताकि हम भी पढ़ सकें हाँ वो आपको हिंदी वी हैव हिंदी बुक हिंदी चैतन्य चरितामृत इज देयर It's not outside. Computer also you will not get it, I think. It may be there in internet. Just check in internet, Google it. Nama Chintamani, you write. Kyunki wo Bangla bhasha mein rahega. What you did now? Nama Chintamani Krishna Chaitanya Rasa Vigraha Purna Shuddho Nitya Mukto Vinnatvam Nama Naminaha Nama Chintamani Krishna Chaitanya Rasa Vigraha Purna Shuddho Nitya Mukto Vinnatvam Nama Naminaho Nama Chintamani Krishna Chaitanya Rasa Vigraha Purna Shuddho Nitya Mukto Vinnatvan Nama Naminoho Nama Chintamani Krishna Chaitanya Rasa Vigraha Purna Shuddho Nitya Mukto Vinnatvan Nama Naminoho Nama Chintamani Krishna
चैतन्य रस विग्रह पूर्ण शुद्धो नित्य मुक्तो भिन्नत्वान् नाम नामिनो नाम चिंतामणि कृष्णः चैतन्य रस विग्रह पूर्ण शुद्धो नित्य मुक्तो भिन्नत्वान् नाम नामिनो नाम चिंतामणि कृष्णः चैतन्य रस विग्रह पूर्ण शुद्धो नित्य मुक्तो भिन्नत्वान् नाम नामिनो नामचिन्तामणि कृष्णः चैतन्य रस विग्रहः पूर्ण शुद्धो नित्य मुक्तो भिन्नत्वान् नाम नामिनः नामचिन्तामणि कृष्णः चैतन्य रस विग्रह पूर्ण शुद्धो नित्य मुक्तो भिन्नत्वान् नाम नामिनः चिंतामणि कृष्णः चैतन्य रस विग्रह मुक्तो नामचिन्तामणि कृष्णः चैतन्य रस विग्रह पूर्ण शुद्धो नित्य मुक्तो नामचिन्तामणि कृष्णः चैतन्य रस विग्रह पूर्ण शुद्धो नित्य मुक्तो भिन्नत्वान् नाम नामिनः नाम चिंतामणि कृष्णः चैतन्य रस विग्रह पूर्ण शुद्धो भिन्नत्वं नाम नामिनः नाम नाम चिंतामणिः ಎಲ್ಲ ಆಧ್ಯಾತ್ಮಿಕ ಎಲ್ಲ ಆಧ್ಯಾತ್ಮಿಕ ಅನುಗ್ರಹಗಳನ್ನು ನೀಡುವಂತಹ ದಿವ್ಯ ಆನಂದಮಯನು ಕೃಷ್ಣ ಕೃಷ್ಣನಿಂದ ಬೇರೆಯಲ್ಲದ ಚೈತನ್ಯ ರಸ ವಿಗ್ರಹ ಎಲ್ಲ ದಿವ್ಯ ರಸಗಳ ರೂಪ ಪೂರ್ಣ ಸಂಪೂರ್ಣವಾದ ಶುದ್ಧ ಯಾವ ಐಹಿಕ ಕಲ್ಮಶಗಳೂ ಇಲ್ಲದ ಪರಿಶುದ್ಧವಾದ ನಿತ್ಯ ಶಾಶ್ವತನಾದ ಮುಕ್ತ ವಿಮುಕ್ತನಾದ ಅಭಿನ್ನತ್ವಾತ್ ವ್ಯತ್ಯಾಸವಿಲ್ಲದ ಕಾರಣದಿಂದಾಗಿ ನಾಮ ಪವಿತ್ರವಾದ ಹೆಸರಿನ ನಾಮಿನೋ ಮತ್ತು ಆ ಹೆಸರನ್ನು ಹೊಂದಿರುವ ವ್ಯಕ್ತಿ
ನಾಮ ಚಿಂತಾಮಣಿ. ಇಲ್ಲಿ ಭಗವನ್ ನಾಮದ ಮಹಿಮೆಯನ್ನು ಹೇಳಲಾಗಿದೆ. ವಿಶೇಷವಾಗಿ ಭಗವನ್ ನಾಮ ತತ್ವ ಅಂದರೆ ಅದರ ಭಗವನ್ ನಾಮದ ಏನಂದರೆ ಪರಿಕಲ್ಪನೆ ಏನು, ಪರಿಕಲ್ಪನೆ ಅಂತೀವಲ್ಲ, ಕಲ್ಪನೆ ಅಂದರೆ ಬೇರೆ, ಕಲ್ಪನೆ ಅಂದರೆ ಇಮ್ಯಾಜಿನೇಷನ್, ಅದು ಪರಿಕಲ್ಪನೆ ಅಂದರೆ ಕಾನ್ಸೆಪ್ಟ್ ತತ್ವ. ಅಥವಾ ಭಗವನ್ ನಾಮದ ಸತ್ಯತೆಯ ಬಗ್ಗೆ ವರ್ಣನೆ ಇಲ್ಲಿ. ರಾಮ್ ನಾಮ್ ಸತ್ಯ ಹೇ ಅಂತಾರಲ್ಲ, ಗೊತ್ತಿದೆ ಅದು ನಿಮಗೆ. ಉತ್ತರ ಭಾರತದಲ್ಲಿ ಯಾರಾದರೂ ಸತ್ತಾಗ ಸ್ಮಶಾನಕ್ಕೆ ಕರ್ಕೊಂಡು ಹೋಗುವಾಗ ರಾಮನಾಮ ಸತ್ಯ, ಅವಾಗ ರಾಮನಾಮದ ನೆನಪಾಗತ್ತೆ ಅವ್ರಿಗೆ ಅಂತ ಹೇಳ್ಕೊಂಡು ಹೋಗ್ತಾರೆ ಅವರು. ರಾಮನಾಮ ಸತ್ಯ ಅಂತೇಳಿ ಅದರ ಅರ್ಥ ಏನು, ನಮ್ಮ ಜೀವನ ನಶ್ವರ ಕ್ಷಣಿಕ, ಭಗವಂತನ ನಾಮ ಒಂದೇ ಶಾಶ್ವತವಾದದ್ದು ಅಂತೇಳಿ ರಾಮನಾಮ ಸತ್ಯ ಅಂತಾರೆ. ಸೊ ಆ ಸತ್ಯತೆ, ಭಗವಂತನ ನಾಮದ ಸತ್ಯತೆ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಅದು ನಾಮ ಚಿಂತಾಮಣಿ, ಇಲ್ಲಿ ಮೊದಲನೇ ಶಬ್ದ ಭಗವನ್ ನಾಮದ ಬಗ್ಗೆ ಏನು ಹೇಳಿದೆ, ಚಿಂತಾಮಣಿ ಅಂತೇಳಿ ಹೇಳಿದೆ. ಇವೆಲ್ಲ ವಿಶೇಷಣಗಳು, ಈ ಎಲ್ಲ ಶ್ಲೋಕದಲ್ಲಿ ಎಲ್ಲ ಶಬ್ದಗಳೇನು ಆಲ್ಮೋಸ್ಟ್ ಅವು ವಿಶೇಷಣಗಳು. ವಿಶೇಷಣಗಳಂದರೆ ಯಾವ ವಿಷಯವನ್ನು ವರ್ಣನೆ ಮಾಡುವ ಶಬ್ದಗಳು. ಸೊ ಈಗ ನಾಮದ ಬಗ್ಗೆ ಇಲ್ಲಿ ವರ್ಣನೆ ಮಾಡ್ತಾ ಇದೆ. ನಾಮ ಚಿಂತಾಮಣಿ ಕೃಷ್ಣಸ್, ಕೃಷ್ಣನ ನಾಮ ಹೇಗಿದೆ, ಚಿಂತಾಮಣಿ ಥರ. ಚಿಂತಾಮಣಿ ಅಂದರೆ ಏನು, ಚಿಂತಾಮಣಿ ಅಂದರೆ ಒಂದು ಅದು ಮಣಿ ಇರುತ್ತೆ, ಅದು ಅದು ಎದಕ್ಕೆ ಸ್ಪರ್ಶ ಮಾಡುತ್ತಲ್ಲ ಅದೆಲ್ಲ ಏನಾಗುತ್ತೆ, ಬಂಗಾರವಾಗಿ ಪರಿವರ್ತನೆ ಆಗುತ್ತೆ. ಅದು ನಮ್ಮಲ್ಲಿದ್ದರೆ ಚೆನ್ನಾಗಿರ್ತಿತ್ತಲ್ಲ. ಮೊದಲಿನ ಕಾಲದಲ್ಲಿ ಇರ್ತಿತ್ತು, ಈಗಿನ ಕಾಲದ ಜನರ ಅಷ್ಟು ಸೌಭಾಗ್ಯ ಇಲ್ಲ. ಚಿಂತಾಮಣಿ ಅಂತ ಅಂದರೆ ಇಲ್ಲಿ ನಾಮಕ್ಕೆ ಚಿಂತಾಮಣಿಗೆ ಯಾಕೆ ಹೋಲಿಸಿದ್ದಾರೆ, ಅದು ಒಂಥರ ನಮ್ಮ ಏನು ಇಚ್ಛೆ ಪಡ್ತೀವಲ್ಲ ಎಲ್ಲವನ್ನು ಕೊಡುವಷ್ಟು ಶಕ್ತಿ ಇದೆ ಅದರಲ್ಲಿ. ಅದಕ್ಕೆ ಚಿಂತಾಮಣಿಗೆ ಇಲ್ಲಿ ಹೋಲಿಸಲಾಗಿದೆ. ಆದರೆ ಭಗವಂತನ ನಾಮ ಇದು, ಈ ಚಿಂತಾಮಣಿ ಅದು ಮಣಿ ಏನಿರುತ್ತಲ್ಲ ಅದು, ಅದು ಒಂದು ಭೌತಿಕ ವಸ್ತು, ಅದು ಭೌತಿಕ ವಸ್ತು, ದ್ರವ್ಯ, ಭೌತಿಕ ದ್ರವ್ಯ ವಸ್ತು ಅದು. ಅದರಿಂದ ನಮಗೆ ತುಂಬ ಸಂಪತ್ತು ಐಶ್ವರ್ಯ ಎಲ್ಲ ದೊರೆಯುತ್ತದೆ. ಆದರೆ ಇದು ನಾಮ, ಭಗವಂತನ ನಾಮ ದಿವ್ಯ ಅಲೌಕಿಕ ಚಿಂತಾಮಣಿ, ಇದು ಇದು ಬರೀ ಭೌತಿಕ ವಸ್ತು ಅಲ್ಲ. ಭೌತಿಕ ವಸ್ತು ನಮಗೆ ಭೌತಿಕ ಫಲಗಳನ್ನು ಕೊಡ್ಬೋದು, ಈ ಚಿಂತಾ ಭೌತಿಕ ಚಿಂತಾಮಣಿ ನಮಗೆ ಭೌತಿಕ ಧನ ಸಂಪತ್ತನ್ನು ಕೊಡ್ಬೋದು. ಆದರೆ ಇದು ಭಗವಂತನ ನಾಮ ನಮಗೆ ಆಧ್ಯಾತ್ಮಿಕ ಸಂಪತ್ತನ್ನು ಕೊಡ್ಬೋದು, ಕೊಡುವ ಶಕ್ತಿ ಇದೆ. ಯಾಕಂದರೆ ಅದು ಭೌತಿಕ ಚಿಂತಾಮಣಿ ಥರ ಅಲ್ಲ. ಈಗ ಭಗವಂತನ ಧಾಮಕ್ಕೂ ಚಿಂತಾಮಣಿ ಧಾಮ ಅಂತ ಹೇಳಲಾಗಿದೆ. ಯಾಕಂದರೆ ಆ ಧಾಮ ಚಿಂತಾಮಣಿಯಿಂದ ಮಾಡಲ್ಪಟ್ಟಿದೆ ಅದು, ಆದರೆ ಅದು ಅಲೌಕಿಕ ದಿವ್ಯ ಚಿಂತಾಮಣಿ, ಅದು ಅದು ಭೌತಿಕ ಚಿಂತಾಮಣಿ ಅಲ್ಲ. ಯಾಕಂದರೆ ಈ ಆ ಭಗವಂತನ ಧಾಮ ಏನು, ಅಲೌಕಿಕ ಧಾಮ. ಬ್ರಹ್ಮ ಸಂಹಿತೆಯಲ್ಲಿ ಭಗವಂತನ ನಾಮದ ಬಗ್ಗೆ ಭಗವಂತನ ಧಾಮದ ಬಗ್ಗೆ ಏನು ಹೇಳಿದೆ, ಚಿಂತಾಮಣಿ ಪ್ರಖರ ಸದ್ಮಶು ಕಲ್ಪವೃಕ್ಷ ಲಕ್ಷಾವೃತೇಶು ಸುರಭಿ ರವಿಪಾಲಯಂತಂ ಲಕ್ಷ್ಮೀ ಸಹಸ್ರತಶತ ಸಂಭ್ರಮ ಸೇವ್ಯಮಾನಂ ಗೋವಿಂದ ಮಾದಿಪುರುಷಂ ತಮಹಂ ಭಜಾಮಿ. ಭಗವಂತನ ಧಾಮ ಚಿಂತಾಮಣಿ ಧಾಮ, ಚಿಂತಾಮಣಿ ಪ್ರಖರ ಸದ್ಮಶು ಕಲ್ಪವೃಕ್ಷ, ಆ ಚಿಂತಾಮಣಿಗಳಿಂದ ಅಲ್ಲಿ ಎಲ್ಲ ಯಾವಾಗಲೂ ಅದು ಪ್ರಕಾಶಿತವಾಗಿರುತ್ತೆ. ಅದರ ನಿರ್ಮಾಣನೇ ಭಗವಂತನ ಧಾಮ ಹೇಗೆ ಆಗಿದೆ, ಚಿಂತಾಮಣಿಯಿಂದ ಆಗಿದೆ ಅದು. ಅಲ್ಲಿ ಮತ್ತೆ ಏನಿದೆ, ಕಲ್ಪವೃಕ್ಷಗಳಿದೆ. ಕಲ್ಪವೃಕ್ಷಗಳಂದ್ರೆ ಏನು, ನಾವು ಇಚ್ಛೆ ಯಾವ ಇಚ್ಛೆಯನ್ನು ಇಚ್ಛೆ ಪಟ್ಟರೂ ಅದನ್ನು ಪೂರ್ತಿ ಮಾಡುವ ಶಕ್ತಿ ಇರುತ್ತೆ ಆ ಕಲ್ಪವೃಕ್ಷಗಳಲ್ಲಿ.
ಚಿಂತಾಮಣಿ ಪ್ರಕಾರ ಈಗ ರಾಘವೇಂದ್ರ ಸ್ವಾಮಿ ಅವರಿಗೆ ಏನು ಹೇಳಿದ್ದಾರೆ, ಕಲಿಯುಗದ ಕಲ್ಪ ವೃಕ್ಷ ಅಂತ ಹೇಳ್ತಾರೆ. ಜನರು ಎದಕ್ಕೆ ಹೋಗ್ತಾರೆ ಮಂತ್ರಾಲಯಕ್ಕೆ, ತಮ್ಮ ಭೌತಿಕ ಕಾಮನೆಗಳಿಗೆ ಪೂರ್ತಿಯಾಗಲಿ ಅಂತ ಹೇಳಿ. ಅದು ರಾಘವೇಂದ್ರ ಸ್ವಾಮಿ ಅವರ ಮೇನ್ ಕೊಡುಗೆ ಅಲ್ಲ. ಅವರ ಮೇನ್ ಕೊಡುಗೆ ಏನು, ವಿಷ್ಣು ಭಕ್ತಿ, ಕೃಷ್ಣ ಭಕ್ತಿ. ಕೃಷ್ಣ ಭಕ್ತಿಯನ್ನು ಅವರು ಪ್ರಸಾರ ಮಾಡಿದರು, ಅದು ಮೇನ್. ಅದನ್ನು ಯಾರೋ ಕೇಳಲ್ಲ ಅಲ್ಲಿ ಹೋಗಿ. ಅಲ್ಲಿ ಹೋಗಿ ಏನು ಕೇಳ್ತಾರೆ, ಭೌತಿಕ. ಆದರೆ ಅಲೌಕಿಕ ಲೋಕದಲ್ಲಿ, ಭಗವಂತನ ಧಾಮದಲ್ಲಿ ಯಾರಿಗೂ ಭೌತಿಕ ಆಸೆ ಆಕಾಂಕ್ಷೆಗಳಿರಲ್ಲ, ಬರೀ ಭಗವಂತನ ಸೇವೆ ಮಾಡುವ ಆಸೆ ಇರುತ್ತೆ. ಆ ಭಗವಂತನ ಸೇವೆಗೆ ಏನೇನು ಬೇಕಲ್ಲ ಆ ಎಲ್ಲ ಕಲ್ಪವೃಕ್ಷಗಳು ಅವರಿಗೆ ಅನುಗ್ರಹಿಸ್ತಾವೆ. ಪ್ರಖರ ಸದ್ಮಶು ಕಲ್ಪವೃಕ್ಷ ಲಕ್ಷಾವೃತೇಶು ಸುರಭಿ ರವಿ ಪಾಲಯಂತಂ. ಲಕ್ಷ ಲಕ್ಷ ಸುರಭಿ ಹಸುಗಳನ್ನು ಭಗವಂತ ಅಲ್ಲಿ ಏನು ಮಾಡ್ತಾ ಇದ್ದಾನೆ, ಅವನು ಪಾಲನೆ ಮಾಡ್ತಾ ಇದ್ದಾನೆ. ಸೊ ಭಗವಂತ ದನ ಕಾಯವನು. ಆ ಶಬ್ದ ಏನು ದಡ್ಡ ಜನರಿಗೆ ಅಂತೇಳಿ ಉಪಯೋಗ ಮಾಡ್ತೀವಲ್ಲ ನಾವು ಟೀಚರ್ಸ್ ವಿಶೇಷವಾಗಿ. ನಿಮ್ಮ ಮಕ್ಕಳು ಬೈತಾ ಇರ್ತಾರೆ ಏನೋ ಅನ್ಸುತ್ತಲ್ಲ, ಆದರೆ ಭಗವಂತನೂ ಅದನ್ನೇ ಮಾಡ್ತಾನೆ. ಆದರೆ ಅವನಲ್ಲಿ ಎಲ್ಲ ಬುದ್ಧಿ ಇದೆ ಜಗತ್ತಿನಲ್ಲಿ, ಅವನಷ್ಟು ಬುದ್ಧಿವಂತ ಯಾರೂ ಇಲ್ಲ. ಸುರಭಿ ರವಿಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮಿಸಿವೆ. ಸಾವಿರಾರು ಲಕ್ಷ್ಮಿಯರು ಭಗವಂತನ ಸೇವೆಯಲ್ಲಿ ತೊಡಗಿರ್ತಾರೆ. ಇದು ಭಗವಂತನ ಧಾಮದ ವರ್ಣನೆ, ಭಗವಂತ ಅಲ್ಲಿ ಏನು ಮಾಡ್ತಾ ಇದ್ದಾನೆ ಅವನ ಚಟುವಟಿಕೆಗಳ ಬಗ್ಗೆ ವರ್ಣನೆ ಆಗಿದೆ. ಗೋವಿಂದಮ ಆದಿ ಪುರುಷಮ, ಆದಿ ಪುರುಷನಾದ ಗೋವಿಂದನನ್ನು ನಾನು ಆರಾಧಿಸುತ್ತೇನೆ ಅಂಥೇಳಿ ಬ್ರಹ್ಮದೇವರು ಇದು ಶ್ಲೋಕ ಹೇಳಿದ್ದು. ಬ್ರಹ್ಮ ಹೇಳಿದ್ದಿದೆ. ಸೊ ಭಗವಂತನ ಧಾಮನು ಚಿಂತಾಮಣಿ, ಅದೇ ಥರ ಅವನ ನಾಮ ಭಗವಂತನ ನಾಮನು ಚಿಂತಾಮಣಿ. ಎಲ್ಲವನ್ನು ನಮಗೆ ಅನುಗ್ರಹಿಸುವ ಶಕ್ತಿ ಇರುತ್ತೆ ಭಗವಂತನ ನಾಮದಲ್ಲಿ. ನಮಗೆ ಏನು ಬೇಕಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷ. ಈ ಜಗತ್ತಿನಲ್ಲಿ ಜನರಿಗೆ ಧರ್ಮ ಅರ್ಥ ಕಾಮ ಮೋಕ್ಷ, ಈಗಿನ ಕಾಲದಲ್ಲಿ ಬರೀ ಅರ್ಥ ಮತ್ತು ಕಾಮ, ಇದನ್ನೆಲ್ಲ ಕೊಡುವ ಶಕ್ತಿ ಇದೆ. ಇದನ್ನ ಬಿಟ್ಟು ಇನ್ನೂ ನಮಗೆ ಆಧ್ಯಾತ್ಮಿಕ ಅಲೌಕಿಕ ಸಂಪತ್ತು, ಅಲೌಕಿಕ ಆಧ್ಯಾತ್ಮಿಕ ಸಂಪತ್ತೇನು, ಭಗವಂತನ ಭಕ್ತಿ, ಭಗವಂತನ ಪ್ರೀತಿ ಪ್ರೇಮ. ಒಬ್ಬರು ಆಚಾರ್ಯರು ವರ್ಣನೆ ಮಾಡಿದ್ದಾರೆ, ಗೋಲೋಕೇರ ಪ್ರೇಮಧನ ಹರಿನಾಮ ಸಂಕೀರ್ತನ ಅಂತ. ಅಲೌಕಿಕ ಜಗತ್ತು, ಗೋಲೋಕ ಅಂದರೆ ಭಗವಂತನ ಧಾಮದ ಹೆಸರು. ಇಲ್ಲಿ ಗೋಕುಲ ಅಂತೀವಲ್ಲ ನಾವು, ಮಥುರಾ ವೃಂದಾವನ ಗೋಕುಲ ಅಂತೀವಲ್ಲ, ಅದಕ್ಕೆ ಗೋಲೋಕ ಅಂತ. ಯಾಕೆ ಗೋಲೋಕ ಅಂದರೆ, ಗೋಲೋಕ ಆ್ಯಂಡ್ ಗೋಕುಲ ಒಂದೇ. ಎಲ್ಲಿ ಹಸುಗಳು ಇರುತ್ತಲ್ಲ ಆ ಧಾಮಕ್ಕೆ ಏನಂತಾರೆ, ಗೋಲೋಕ ಅಂತ. ಗೋಕುಲ ಅಂದರೆ ಹಸುಗಳ ಕುಲ, ಕುಲ ಅಂದರೆ ಒಂದು ಸಮೂಹ ಆ ಥರ. ಎಲ್ಲಿ ಗೋವಂಶ ಅಂತಾರಲ್ಲ ಹಿಂದಿನಲ್ಲಿ ಗೋವಂಶ, ನಾವು ಗೋಕುಲ, ಕುಲ ಅದ ಸಂಸ್ಕೃತ ಶಬ್ದ ಅದು ಗೋವಂಶ. ಎಲ್ಲಿ ಗೋವಂಶ ಇರುತ್ತೆ ಅದಕ್ಕೆ ಗೋಕುಲ ಅಂತ ಹೇಳ್ತಾರೆ. ಸೊ ಭಗವಂತನ ಧಾಮದಲ್ಲಿ ಅಲೌಕಿಕ ಆ ಗೋಲೋಕೇರ ಪ್ರೇಮ ಧನ ಹರಿನಾಮ ಸಂಕೀರ್ತನ. ಅಲ್ಲಿಯ ಸಂಪತ್ತು ಏನು, ಧನ, ಧನ ಅಂದರೆ ಧನ ಸಂಪತ್ತು, ಹರಿನಾಮ ಸಂಕೀರ್ತನ. ಈ ಕಲಿ ಈ ಹರಿನಾಮ ಏನಿದೆ, ಸಂಕೀರ್ತನೆ ಏನಿದೆ, ಅದು ಗೋಲೋಕೇರ ಪ್ರೇಮ ಧನ. ಭಗವಂತನ ಪ್ರೀತಿ ಭಗವಂತನ ಭಕ್ತಿಗೆ ನಿಜವಾದ ಸಂಪತ್ತು ಅದು, ಭಗವಂತನ ಸೇವೆ. ಸೊ ಅದನ್ನು ನಾವು ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕು ಜೀವನದಲ್ಲಿ. ಓಕೆ, ಅಂದರೆ ನಮ್ಮ ಭೌತಿಕ ಜೀವನ ನಡೆಸಲಿಕ್ಕೆ ನಮಗೆ ನಮ್ಮ ಪರಿವಾರ, ನಮ್ಮ ದೇಹವನ್ನು ಪಾಲನೆ ಪೋಷಣೆ ಮಾಡಲಿಕ್ಕೆ ಈ ಭೌತಿಕ ಸಂಪತ್ತು ಬೇಕು. ಬಟ್ ಆದರೆ ನಿಜವಾದ ಉದ್ದೇಶ ಏನು, ನಾವು ಈ ಭಗವಂತನ ಪ್ರೀತಿಯನ್ನು ಗಳಿಸ್ಕೋಬೇಕು. ಅದನ್ನು ಕೊಡುವಷ್ಟು ಶಕ್ತಿ ಈ ಭಗವಂತನ ನಾಮದಲ್ಲಿರುತ್ತೆ. ಅದಕ್ಕೆ ಚಿಂತಾಮಣಿ ಅಂತ ಹೇಳ್ತಾರೆ. ಇಲ್ಲಿ ಅನುವಾದ ಹೇಗೆ ಮಾಡಿದ್ದಾರೆ, ಇಲ್ಲಿ ಚಿಂತಾಮಣಿ ಎಲ್ಲ ಆಧ್ಯಾತ್ಮಿಕ ಅನುಗ್ರಹಗಳನ್ನು ನೀಡುವ ದಿವ್ಯ ಆನಂದಮಯನು ಅಂತ ಹೇಳಿ ಚಿಂತಾಮಣಿ ಅಂತ ಶಬ್ದದ ಅರ್ಥ.
ಸನಾತನ್ ಗೋಸ್ವಾಮಿ ಅಂತೇಳಿ ಒಬ್ಬರು ಪ್ರಸಿದ್ಧ, ಒಬ್ಬ ತುಂಬ ಭಗವಂತನ ಶುದ್ಧ ಭಕ್ತರವರು, ನಮ್ಮ ಆಚಾರ್ಯರಲ್ಲಿ ಒಬ್ಬರು ಅವರು ಪ್ರಮುಖ. ಇಲ್ಲಿ 6 ಜನ ಇದ್ದಾರಲ್ಲ ಅವರಲ್ಲಿ ಒಬ್ಬರು, ಅವರಲ್ಲಿ ಮೇನ್ ಅಂದರೆ ದೊಡ್ಡವರು ಅವರಲ್ಲಿ. ಸೊ ಅವರು ದೊಡ್ಡ ಸಂತರು, ಅವರು 16ನೇ ಶತಮಾನದಲ್ಲಿದ್ದರು. ಚೈತನ್ಯ ಮಹಾಪ್ರಭುಗಳ ಅನುಯಾಯಿ ಅವರು, ನೇರ ಶಿಷ್ಯರು ಅವರು. ಅವರಲ್ಲಿ ಒಂದು ಚಿಂತಾಮಣಿ ಅಂತ ಈ ಮಣಿ ಇತ್ತು. ಒಬ್ಬ ಮನುಷ್ಯ ಅದ್ರ ಬಗ್ಗೆ ಕೇಳಿ ಅವ್ರ ಹತ್ರ ಹೋದ. ಅವನೇನು ವಿಚಾರ ಮಾಡಿದ, ಅವರು ವೃಂದಾವನದಲ್ಲಿ ಇರ್ತಿದ್ರು, ಅವ್ರಿಗೆ ಒಂದು ಇದು ಕುಟೀರನೂ ಇರಲಿಲ್ಲ, ಬರೀ ಒಂದು ಒಂದು ಗಿಡ, ಒಂದು ರಾತ್ರಿ ಒಂದು ಗಿಡದ ಕಳೆ ಕೆಳಗ ರಾತ್ರಿ ಕಳೆಯೋದು, ದಿನ ಕಳೆಯೋದು. ಆಮೇಲೆ ಆ ಗಿಡಕ್ಕೇನೆ ಆಸಕ್ತಿ ಆಗತ್ತೆ ಅಂಥೇಳಿ ಮತ್ತೊಂದು ಗಿಡಕ್ಕೆ ಹೋಗ್ತಾಯಿದ್ರು ಅವರು. ಒಂದೇ ಗಿಡದ ಕೆಳಗಡೆ ಇರಲ್ಲ, ಈ ಥರ ಜೀವನ ಆಯ್ತು ಅವ್ರದ್ದು. ಅವರೆಲ್ಲ ಗೋಸ್ವಾಮಿಗಳು ಅದೇ ಥರ, ಅವ್ರ ಕುಟೀರನೂ ಮಾಡಲಿಲ್ಲ. ಯಾವಾಗಲೂ ಭಗವಂತನ ಸ್ಮರಣೆಯಲ್ಲಿ ಭಗವಂತನ ಬಗ್ಗೆ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಅವರು. ಸೊ ಈ ಥರ ಅವರು ಜೀವನ ಮಾಡಿದರು. ಇವನು ಮನುಷ್ಯ ಏನು ಮಾಡಿದ, ಈ ಬಾಬಾ ಸನಾತನ ಗೋಸ್ವಾಮಿ ಏನಿದ್ದಾರೆ ಅವರು, ವಿರಕ್ತ ಬಾಬಾಜಿ ಅವರು, ನಾನು ಹೋಗಿ ಕೇಳಿದರೆ ಅವರು ಈ ಮಣಿಯನ್ನು ಕೊಟ್ಬಿಡ್ತಾರೆ ನನಗಂತೇಳಿ ಅವನು ಅವ್ರ ಕಡೆ ಹೋದ. ಹೋಗಿ ಅವರಿಗೆ ವಿನಂತಿ ಮಾಡಿ ಕೇಳಿದ ಅದನ್ನು, ಚಿಂತಾಮಣಿಯನ್ನು. ಅವರೇನಂದ್ರೆ ಅದಕ್ಕೆ ಹೋಗು, ಅಲ್ಲಿ ಕಸದ ಬುಟ್ಟಿಯಲ್ಲಿದೆ, ನೀನು ತೊಗೊಂಡು ಹೋಗು ಅಂತೇಳಿ. ಅವನಲ್ಲಿ ಹೋಗಿ ಆ ಕಸದ ಬುಟ್ಟಿಯನ್ನು ಹುಡುಕಾಡಿ ಅದನ್ನು ತೊಗೊಂಡು ಹೋಗಿ ಮನೆಗೆ ಎಲ್ಲ ಬಂಗಾರವಾಗಿ ಪರಿವರ್ತನೆ ಮಾಡಲಿಕ್ಕೆ ಮಾಡಿದವನು. ಆದರೂ ಅವನಿಗೆ ಕೊನೆಗೇನಾಯಿತು ಅಂದರೆ, ಯಾವುದೇ ನಮ್ಮ ಭೌತಿಕ ಧನ ಸಂಪತ್ತು, ಭೌತಿಕ ಸುಖ ನಮಗೆ ಕೊನೆಗೆ ಆತ್ಮಕ್ಕೆ ಏನು ಸಂತುಷ್ಟಿಯನ್ನು ಕೊಡಲ್ಲ. ಅವನೆಲ್ಲ ತುಂಬ ಐಶ್ವರ್ಯವಂತ ಆದ್ರೂ, ತುಂಬ ಶ್ರೀಮಂತ ಆದ್ರೂ ಅವನಿಗೆ ಅಷ್ಟು ಸುಖ ಆನಂದ ಸಿಗಲಿಲ್ಲ. ಆಮೇಲೆ ಅವನು ಕೂತು ವಿಚಾರ ಮಾಡಿದ, ನಾನು ಸನಾತನ ಗೋಸ್ವಾಮಿ ಕಡೆ ಹೋದಾಗ ಅವರು ಅದನ್ನು ಕಸದ ಬುಟ್ಟಿಯಲ್ಲಿ ಹಾಕಿದ್ರು, ಅದರ ಅರ್ಥ ಏನು, ಅವರಲ್ಲಿ ಇನ್ನೂ ಇದಕ್ಕಿಂತ ಶ್ರೇಷ್ಠವಾದದ್ದು ಇದೆ ಅಂಥೇಳಿ ಅವನು ಮತ್ತೆ ಇದಕ್ಕಿಂತ ಅಮೂಲ್ಯವಾದದ್ದು ಇದೆ ಅಂಥೇಳಿ ಅವನು ಮತ್ತೆ ಅವ್ರ ಕಡೆ ಹೋಗ್ತಾನ, ಸನಾತನ ಗೋಸ್ವಾಮಿ ಕಡೆ. ಆವಾಗ ಅವ್ರು ಕೇಳ್ತಾನೆ, ನಾನು ಬಂದಾಗ ಇದನ್ನು ಕಸದ ಬುಟ್ಟಿಯಲ್ಲಿ ಹಾಕಿದ್ರಿ, ಅದರ ಅರ್ಥ ನಿಮ್ಮಲ್ಲಿ ಇನ್ನೂ ಇದಕ್ಕಿಂತ ಅಮೂಲ್ಯವಾದದ್ದು ಇದೆ, ನನಗೆ ಕೊಡ್ತೀರಾ ಅಂತ ಹೇಳಿ ಕೇಳಿದ ಅವನು. ಆವಾಗ ಅವ್ರೇನು ಹೇಳಿದರು, ಅದನ್ನು ತೊಗೊಂಡು ಹೋಗಿ ಯಮುನಾ ನದಿಯಲ್ಲಿ ಹಾಕುವಂತ, ವೃಂದಾವನದಲ್ಲಿ ಯಮುನಾ ನದಿ ಇದೆ, ನಾನು ನಿನಗೆ ಅದಕ್ಕಿಂತ ಅಮೂಲ್ಯವಾದದ್ದನ್ನು ಕೊಡ್ತೀನಿ ಅಂತ ಹೇಳಿ. ಆವಾಗ ಅವನು ತುಂಬ ಭಾರಿ ಹೃದಯದಿಂದ, ಯಾಕಂದರೆ ನನಗೆ ಸಿಗುತ್ತೋ ಇಲ್ಲೋ ಇದಕ್ಕಿಂತ ಅಮೂಲ್ಯವಾದದ್ದು ಅಟ್ಲೀಸ್ಟ್ ಇದು ಇದ್ದರೆ ಒಳ್ಳೇದಂತ ಹೇಳಿ ಅವನು ತುಂಬ ಭಾರಿ ಹೃದಯದಿಂದ ಅದನ್ನು ಹೋಗಿ ಯಮುನಾ ನದಿಯಲ್ಲಿ ಹಾಕಿ ಬಂದ ನಂತರ ಸನಾತನ ಗೋಸ್ವಾಮಿ ಏನು ಮಾಡಿದ್ರು, ಅವ್ರಿಗೆ ಒಂದು ಜಪಮಾಲೆ ಕೊಟ್ಟು ಕೂಡಿಸಿದ್ರು. ಕೂತು ಏನು ಮಾಡು, ಜಪ ಮಾಡು, ಇದನ್ನು ಹರೇ ಕೃಷ್ಣ ಮಂತ್ರ ಜಪ ಮಾಡು ಅಂತ ಹೇಳಿ. ಇದು ಈ ಭೌತಿಕ ಚಿಂತಾಮಣಿಗಿಂತ ಅಮೂಲ್ಯವಾದದ್ದು ಇದು ಅಂಥೇಳಿ ಸನಾತನ ಗೋಸ್ವಾಮಿಯವರು ಹೇಳಿದರು. ಯಾಕಂದರೆ ನಾಮ, ಭಗವಂತನ ನಾಮ ಏನು ಅಲೌಕಿಕವಾದದ್ದು, ದಿವ್ಯವಾದದ್ದು, ಅದು ಭೌತಿಕ ಅಲ್ಲ. ಅದು ಭೌತಿಕ ನಮಗೆ ವರಗಳನ್ನು, ಭೌತಿಕ ಅನುಗ್ರಹಗಳನ್ನು ಕೊಡ್ಬೋದು, ಆ ಶಕ್ತಿನೂ ಇರುತ್ತೆ. ಆದರೆ ಅದರ ಜೊತೆಗೆ ನಮಗೆ ಅಲೌಕಿಕವಾದದನ್ನು ಕೊಡಲಿಕ್ಕೆ ಕೊಡುವ ಶಕ್ತಿ ಇರುತ್ತೆ ಭಗವಂತನ ನಾಮಕ್ಕೆ. ಅದಕ್ಕೆ ಇದು ನಾಮ ಚಿಂತಾಮಣಿ ಅಂದರೆ ನಾವು ಭೌತಿಕ ಅಂಥೇಳಿ ತಿಳ್ಕೊಬಾರ್ದು, ಇದು ಆಧ್ಯಾತ್ಮಿಕ ಅಲೌಕಿಕ ಇದು. ಸೊ ಒಂದೊಂದ್ಸಲ ಏನು ಸಾಮಾನ್ಯವಾಗಿ ಜನ ದೇವರ ಕಡೆ ತಮ್ಮ ಭೌತಿಕ ಇಚ್ಛೆಗಳನ್ನು ತಗೊಂಡು ಬರ್ತಾರೆ. ಭಗವಂತ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಆರಾಧನೆ ಪೂಜೆ ಎಲ್ಲ ಮಾಡಿ ಭಗವಂತನಿಗೆ ಎಷ್ಟೋ ಭೌತಿಕ ಆಸೆ ಆಕಾಂಕ್ಷೆಗಳನ್ನು ನಾವು ಏನು ಮಾಡ್ತೀವಿ, ಅವ್ರ ಮುಂದೆ ಇಡ್ತೀವಿ.
ನನಗೆ ಇದನ್ನು ಕೊಡಿ ಅದನ್ನು ಕೊಡಿ ಅಂತ ಹೇಳಿ. ನಾಸ್ತಿಕ ಆಗೋಕ್ಕಿಂತ ಒಂಥರ ಭಗವಂತನ ಕಡೆ ಭೌತಿಕ ಆಸೆಗಳಿಂದ ಆಕಾಂಕ್ಷೆಗಳಿಂದ ಬರೋದು ಒಳ್ಳೆಯದು. ಈಗ ನಾಸ್ತಿಕರೇನು ಈಗಿನ ಕಾಲದಲ್ಲಿ ಏನು, ಮೊದಲಿನ ಕಾಲದಲ್ಲಿ ಅರ್ಥ, ನಾನು ಹೇಳ್ತಾ ಇದ್ದೀನಲ್ಲ, ಅರ್ಥ ಮತ್ತು ಕಾಮವನ್ನು ಧರ್ಮದ ಮೂಲಕ ಅವರು ಪೂರೈಸ್ಕೊಳ್ತಾ ಇದ್ರು. ಧರ್ಮ ಅರ್ಥ ಮತ್ತು ಕಾಮ ಧರ್ಮದಿಂದ ಅವರಿಗೆ ಲಾಭ ಆಗ್ತಿತ್ತು ಅದು. ಈಗ ಧರ್ಮ ಇಲ್ಲದೆ ನಮ್ಮ ಅರ್ಥವನ್ನು ಅರ್ಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಾವು. ಅದಕ್ಕೋಸ್ಕರ ಜನರೇನು ಯಾರು ಇದಕ್ಕೆ ಹೋಗಲ್ಲ, ದೇವಸ್ಥಾನಕ್ಕೆ ಹೋಗಲ್ಲ. ಅಥವಾ ಪ್ರಭುಪಾದ್ರೆ ಅಮೇರಿಕಾದಲ್ಲಿ ಪ್ರಚಾರ ಮಾಡ್ತಾ ಇದ್ದಾಗ ಅವ್ರು ಏನು ಮಾಡಿದ್ರಂದ್ರೆ ಎಷ್ಟೋ ಚರ್ಚ್ಗಳು ಬಂದಾಗ್ಬಿಟ್ಟಿದ್ದು. ಯಾರೂ ಅಲ್ಲಿ ಹೋಗ್ತಾ ಇರಲಿಲ್ಲ. ಯಾಕಂದರೆ ಈ ಥರ ಅರ್ಥವ್ಯವಸ್ಥೆ ಮಾಡಿದಾಗ ಜನರಿಗೆ ನಾಸ್ತಿಕರಾಗ್ಬಿಡ್ತಾರೆ. ಭಗವಂತನ ನಮ್ಮ ಅರ್ಥವ್ಯವಸ್ಥೆ ಮತ್ತು ನಮ್ಮ ನಮ್ಮ ಥೀಸ್ಟಿಕ್ ಅಂದರೆ ಥೀಸಮ್, ನಮ್ಮ ಆಸ್ತಿಕತೆ ಏನು, ಎರಡಕ್ಕೂ ಸಂಬಂಧ ಇರುತ್ತೆ. ಅದಕ್ಕೆ ಉದ್ಯಮೀಕರಣ ಆದ ಕ್ರಾಂತಿ ಅಂತೀವಲ್ಲ ನಾವು, ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಆ ಟೈಮ್ದಿಂದ ಎಲ್ಲ ಜನರು ನಾಸ್ತಿಕರಾದರು ತುಂಬ ಜನ. ಅದಕ್ಕೋಸ್ಕರ ಈ ಉದ್ದಿಮೆಯ ಅರ್ಥವ್ಯವಸ್ಥೆ ಏನಿದೆ ಅಲ್ಲ, ಅದು ಜನರನ್ನ ನಾಸ್ತಿಕರಾಗಿ ಮಾಡುತ್ತೆ. ಈಗ ಬ್ಯಾಂಕಿಂಗ್ ಸಿಸ್ಟಮ್, ಕರೆನ್ಸಿ ಸಿಸ್ಟಮ್ ಯಾಕೆ ಮಾಡಿದ್ದಾರೆ ಇದನ್ನು ಈ ಕರೆನ್ಸಿ ಸಿಸ್ಟಮು ಮತ್ತು ಬ್ಯಾಂಕಿಂಗ್ ಸಿಸ್ಟಮ್ ಎದಕ್ಕೆ ಮಾಡಿದ್ದಾರೆ ಅಂದರೆ, ಜನರು ಉದ್ದಿಮೆಗಳ ಪ್ರಾಡಕ್ಟ್ಸ್ ಏನಿರುತ್ತಲ್ಲ, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, ಅದನ್ನು ಖರೀದಿ ಮಾಡೋದು ಮಾಡೋಕ್ಕೆ ಸಹಾಯ ಮಾಡಲಿಕ್ಕೆ ಇದು ಬ್ಯಾಂಕಿಂಗ್ ಮತ್ತು ಕರೆನ್ಸಿ ಸಿಸ್ಟಮ್ ಮಾಡಿದೆ. ತಿಳಿತಲ್ಲ ನಾನು ಏನು ಹೇಳ್ತಾ ಇದ್ದೇನಂತ. ಈಗ ಜನರಿಗೆ ಆದಾನ ಪ್ರದಾನ ಮಾಡಲಿಕ್ಕೆ, ಎಕ್ಸ್ಚೇಂಜ್ ಮಾಡಲಿಕ್ಕೆ ತಮ್ಮ ದ್ರವ್ಯಗಳನ್ನು, ಗೂಡ್ಸ್ ಎಕ್ಸ್ಚೇಂಜ್ ಮಾಡಲಿಕ್ಕೇನು ಒಂದು ಮೀಡಿಯಂ ಬೇಕು. ಆ ಮೀಡಿಯಮ್ಗೇನು ದುಡ್ಡು ಈಗ ಮೀಡಿಯಮ್, ನೀವು ದುಡ್ಡು ಕೊಡ್ತೀರಾ, ನಿಮ್ಗೇನು ಬೇಕಲ್ಲ ಅದನ್ನು ಖರೀದಿ ಮಾಡ್ತೀರ. ಅಥವಾ ದುಡ್ಡು ತೊಗೊಂಡು ನಾವೇನು ಮಾಡ್ತೀವಿ, ಕೊಡ್ತೀವಿ ಜನರಿಗೆ, ಸೇಲ್ ಮಾಡ್ತೀವಿ. ಸೊ ಈ ಥರ ಎಕ್ಸ್ಚೇಂಜ್ ಮಾಡಲಿಕ್ಕೇನು ಇದು ಬ್ಯಾಂಕಿಂಗ್ ಮತ್ತು ಕರೆನ್ಸಿ ಸಿಸ್ಟಮ್ ಇದು. ರೂಪಾಯಿ ಪ್ರಿಂಟಿಂಗ್ ನೋಟ್ಸ್, ಪೇಪರ್ ಮನಿ ಅಂತ ಕಾಗದದ ನೋಟ್ ಮಾಡಿದರು. ಸೊ ಜನರಿಗೆ ಇದನ್ನು ಹೆಚ್ಚಿಗೆ ಖರೀದಿ ಮಾಡಲಿ ಅಂಥೇಳಿ, ಜನರು ಉದ್ದಿಮೆಗಳ ಪ್ರಾಡಕ್ಟ್ಸನ್ನು ಹೆಚ್ಚಿಗೆ ಖರೀದಿ ಮಾಡಲಿ ಅಂಥೇಳಿ ಜನರಿಗೆ ಏನು ಮಾಡೋದು, ಇದನ್ನು ಪ್ರಿಂಟ್ ಮಾಡಿ 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 ಸ್ಯಾಲರಿ ಅಥವಾ ಲೋನು ಕೊಟ್ಟು ಜನರಿಗೆ ಇದು ಅನಾವಶ್ಯಕ ವಸ್ತುಗಳನ್ನು ಏನು ಮಾಡೋದು, ಖರೀದಿ ಮಾಡಲಿಕ್ಕೆ ಫೋರ್ಸ್ ಮಾಡೋದು. ಅದಕ್ಕಾಗಿ ಅಡ್ವರ್ಟೈಸ್ಮೆಂಟ್, ಜಾಹೀರಾತುಗಳಿರುತ್ತೆ. ಸೊ ನಿಮಗೆ ಇದು ಇಲ್ಲದೆ ನಿಮ್ಮ ಜೀವನ ನಡೆಯಲ್ಲ, ಇದು ಜೀವನದಕ್ಕೆ ತುಂಬ ಅವಶ್ಯಕ, ಇದಿರಲಿಲ್ಲ ಅಂದರೆ ನೀವು ಹಿಂದುಳಿದವರು ಅಂಥೇಳಿ ಅದನ್ನು ಮನಸ್ಸಿನ ಮೇಲೆ ಅದನ್ನು ಮೂಡಿಸಿ ಏನು ಮಾಡೋದು, ಎಲ್ಲರಿಗೂ ಖರೀದಿ ಮಾಡೋದು. ನಿನ್ನ ಕಡೆ ದುಡ್ಡು ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್, ವಿಲ್ ಗಿವ್ ಯು ಲೋನ್. ನನ್ನ ಕಡೆ ದುಡ್ಡು ಇಲ್ಲ ಅಂದ್ರೂ ನೋ ಪ್ರಾಬ್ಲಮ್, ನಾವು ಲೋನ್ ಕೊಡ್ತೀವಿ ನಿಮಗೆ ಅಂತ ಹೇಳಿ ಈ ಥರ ಸಿಸ್ಟಮ್ ಮಾಡಿ ಅವರು. ಸೊ ಸಾಮಾನ್ಯವಾಗಿ ಅದಕ್ಕೋಸ್ಕರ ಪಾಶ್ಚಾತ್ಯ ದೇಶದಲ್ಲಿ ಪ್ರಭುಪಾದರು ಪ್ರಚಾರ ಮಾಡುವಾಗ ಎಲ್ಲ ಚರ್ಚ್ಗಳೇನು ಬಂದಾಗಿದ್ದವು. ಎಷ್ಟೋ ಚರ್ಚ್ಗಳನ್ನು ಖರೀದಿ ಮಾಡಿ ಪ್ರಭುಪಾದರು ಅವನ ದೇವಸ್ಥಾನವಾಗಿ, ಕೃಷ್ಣನ ದೇವಸ್ಥಾನವಾಗಿ ಮಾಡಿದರು. ಈ ಥರ ಜನರಿಗೆ ಈ ನಾಸ್ತಿಕ ಅರ್ಥವ್ಯವಸ್ಥೆ ಇದ್ದರೆ ಯಾರೂ ಭಗವಂತನ ಕಡೆ ಹೋಗಲ್ಲ. ಆದರೂ ಯಾರು ಭಗವಂತನ ಕಡೆ ಭೌತಿಕ ಆಸೆ ಆಕಾಂಕ್ಷೆಗಳಿಂದ, ನಾವು ಭೌತಿಕ ಆಸೆ ಆಕಾಂಕ್ಷೆಗಳಿಂದ ಭಗವಂತನ ಕಡೆ ಹೋಗಬಾರ್ದು. ಮತ್ತು ಜೀವನವನ್ನು ನಡೆಸಲಿಕ್ಕೆ ಅಷ್ಟು ಮೊದಲಿನ ಕಾಲದಲ್ಲಿ ಏನು ಅಷ್ಟು ಕಷ್ಟ ಇರ್ತಿರಲಿಲ್ಲ. ಜೀವನ ಹೇಗೋ ನಡೀತಾ ಇತ್ತು. ಸೊ ಅದಕ್ಕೋಸ್ಕರ ಅವರು ಟೈಮ್ ಎದಕ್ಕೆ ಕೊಡ್ತಿದ್ರು, ಈ ಥರ ಆಧ್ಯಾತ್ಮಿಕ ಜೀವನದಲ್ಲಿ ತೊಡಗಿಸ್ತಾ ಇದ್ರು ತಮ್ಮ ಸಮಯವನ್ನು. ಮೊದಲಿನ ಕಾಲ ಭಗವಂತನ ಕಡೆ ಅವರು ಅಷ್ಟು ಭೌತಿಕ ಆಸೆ ಆಕಾಂಕ್ಷೆಗಳಿಂದ ಹೋಗ್ತಾ ಇರಲಿಲ್ಲ. ಏನೋ ವಿರಳ, ಒಂದು ಏನೋ ಕಡಿಮೆ ಇದೆ ಅಂಥೇಳಿ, ತುಂಬ ಅವಶ್ಯಕವಾದದ್ದು ಅಂಥೇಳಿ. ಸೊ
ಸೊ ಯಾರು ಭಗವಂತನ ಕಡೆ ಭೌತಿಕ ಆಶೆ ಆಕಾಂಕ್ಷೆಗಳಿಂದ ಬರ್ತಾರಲ್ಲ ಅವರು ನಾಸ್ತಿಕರಿಗಿಂತ ಶ್ರೇಷ್ಠ. ಆದರೂ ನಾವು ಭಗವಂತನ ಕಡೆ ನಾವು ಭಗವಂತನ ಪ್ರೀತಿ ಸೇವೆಯನ್ನು ಕೇಳಲಿಕ್ಕೆ ಹೋಗ್ಬೇಕು, ಕೇಳಬೇಕು ನಾವು ಹೋಗಿ ಅದು ಅದನ್ನು ಕೊಡು, ಅದನ್ನು ಏನು ಭಗವಂತನ ನಾಮ ನಮಗೆ ಕೊಡುತ್ತೆ. ಮತ್ತು ಭಗವಂತನ ಸಂಪರ್ಕದಲ್ಲಿ ಯಾರು ಬರ್ತಾರೆ ಭೌತಿಕ ಆಶೆ ಆಕಾಂಕ್ಷೆಗಳಿಂದ ಬಂದ್ರೂ ಭಗವಂತನ ಸಂಪರ್ಕದಲ್ಲಿ ಬಂದಾಗ ಏನಾಗ್ಬಿಡ್ತಾರೆ ಅವರು ಶುದ್ಧ ಆಗಿಬಿಡ್ತಾರೆ. ಇದು ಈ ಭಗವಂತನ ನಾಮದ ಮಹಿಮೆ ಅಥವಾ ಭಗವಂತನ ಮಹಿಮೆ, ಯಾಕಂದರೆ ಭಗವಂತ ಅಲೌಕಿಕ ಅವನು. ಸೊ ಈಗ ಕೃಷ್ಣ ಚಿಂತಾಮಣಿ ಇದು ಶಬ್ದ, ಅದು ನಮಗೆ ಎಲ್ಲ ಭೌತಿಕ ಆಧ್ಯಾತ್ಮಿಕ ಎಲ್ಲ ಕಾಮನೆಗಳನ್ನು ಪೂರ್ತಿ ಮಾಡುವ ಶಕ್ತಿ ಇರುತ್ತೆ ಭಗವಂತನ ನಾಮದಲ್ಲಿ. ಕೃಷ್ಣಸ್ ಅಂದರೆ ಕೃಷ್ಣನ ನಾಮ. ಇದ್ರ ಬಗ್ಗೆ ನಾವು ಇನ್ನೂ ಸ್ವಲ್ಪ ಆಮೇಲೆ ಚರ್ಚೆ ಮಾಡೋಣ. ಚೈತನ್ಯ ರಸ ವಿಗ್ರಹ ಅಂಥೇಳಿ ಇಲ್ಲಿ ಮುಂದಿನ ಶಬ್ದ ಏನು ಚೈತನ್ಯ. ಚೈತನ್ಯ ಅಂದರೆ ಏನು, ಚೇತನವನ್ನು ಹೊಂದಿದವನು. ಚೇತನ ಅಂದರೆ ಪ್ರಜ್ಞೆ. ಇದರ ಅರ್ಥ ಏನಂದರೆ ಇಲ್ಲಿ ಈ ಭೌತಿಕ ಶಕ್ತಿ ಏನಿರುತ್ತಲ್ಲ ಭಗವಂತನ ಶಕ್ತಿ, ಆ ಭೌತಿಕ ಶಕ್ತಿಯಲ್ಲಿ ಏನಿರುತ್ತೆ ಭೂಮಿ ಜಲ ಅಗ್ನಿ ವಾಯು ಈ ಪಂಚಭೂತಗಳಿರುತ್ತೆ ಆಕಾಶ ಅಂತೇಳಿ. ಭೂಮಿ ಜಲ ಅಗ್ನಿ ವಾಯು ಆಕಾಶ ಅಂತೇಳಿ ಈ ಭೌತಿಕ ಶಕ್ತಿ ಇದಕ್ಕೆ ಅಪರಾಶಕ್ತಿ ಅಂತ ಹೇಳಿದ್ದಾರೆ ಭಗವಂತನ ಅಪರಾ ಪ್ರಕೃತಿ ಅಂತ ಹೇಳಿದೆ. ಏಳನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಭೂಮಿ ರಪೋ ನಲೋ ವಾಯು ಕಮ್ಮನೋ ಬುದ್ಧಿ ರೇವಚ ಅಹಂಕಾರ ಇತಿಯಮ್ಮೆ ಭಿನ್ನ ಪ್ರಕೃತಿ ರಾಷ್ಟ್ರದ. ಆಮೇಲೆ ಇನ್ನು ಮೂರು ತತ್ವಗಳಿದೆ ಅದರಲ್ಲಿ, ಯಾವುದು ಮನಸ್ಸು ಬುದ್ಧಿ ಅಹಂಕಾರ ಅಂಥೇಳಿ ಮೂರು ತತ್ವಗಳು, ಇವೆಲ್ಲ ಭಿನ್ನ ಪ್ರಕೃತಿ ಅಂಥೇಳಿ ನನ್ನ ಅಪರಾಶಕ್ತಿ ಅಂಥೇಳಿ ಭಗವಂತ ಹೇಳ್ತಾ ಇದ್ದಾನೆ. ಇದಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದು ಶಕ್ತಿ ಇದೆ ಪರಾಶಕ್ತಿ ಅಂಥೇಳಿ. ಎಲ್ಲ ಜೀವಿಗಳು ಏನು ಪರಾಶಕ್ತಿಗಳು. ಜೀವಿಗಳ ದೇಹ ಏನಾಗಿರುತ್ತೆ ಈ ಭೌತಿಕ ತತ್ವಗಳಿಂದ ನಿರ್ಮಿತವಾಗಿರುತ್ತೆ. ಇದು ಭೇದ, ದೇಹ ಮತ್ತು ದೇಹಿ. ದೇಹಿ ಜೀವ, ಜೀವ ಆ ಜೀವ ಏನು ಭಗವಂತನ ಪರಾಶಕ್ತಿ, ಇದು ಆಧ್ಯಾತ್ಮಿಕ ಶಕ್ತಿ. ಈ ಎರಡರ ನಡುವೆ ಏನು ಭಿನ್ನತೆ ಅಂದರೆ ಚೈತನ್ಯ, ಚೇತನ. ಸೊ ಈ ಭೌತಿಕ ಶಕ್ತಿ ಏನಿದೆ ಅದರಲ್ಲಿ ಚೇತನ ಇಲ್ಲ. ಈಗ ಈ ಟೇಬಲ್ ಇದೆ ಅಲ್ಲ, ಇದರಲ್ಲಿ ಏನು ಚೇತನ ಇಲ್ಲ, ಹೌದಲ್ಲ. ಇದು ಮರದಲ್ಲಿ ಏನು ಚೇತನ ಇಲ್ಲ, ಆದರೆ ನಮ್ಮಲ್ಲಿ ಚೇತನ ಇದೆ. ನಮ್ಮ ಭೌತಿಕ ದೇಹದಲ್ಲಿ ದೇಹ ಚೇತನ ಇಲ್ಲ ಅದರಲ್ಲಿ, ಆದರೆ ಆತ್ಮದಲ್ಲಿ ಆತ್ಮ ಚೇತನ, ಚೇತನಶೀಲ ಚೇತನಯುಕ್ತ ವ್ಯಕ್ತಿ. ಅದಕ್ಕೋಸ್ಕರ ನಮ್ಮ ದೇಹದಲ್ಲಿ ಚೇತನದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ. ಮೃತ ದೇಹದಲ್ಲಿ ಚೇತನ ಇರಲ್ಲ. ಈಗ ನೀವು ಏನಾದರೂ ಚುಚ್ಚಿದ್ರೆ ಅಥವಾ ಪೋಸ್ಟ್ ಮಾರ್ಟಮ್ ಮಾಡ್ತಾರಲ್ಲ, ದೇಹವನ್ನು ಕತ್ತರಿಸ್ತಾರೆ ಅವರು, ಅವಾಗ ಅದರ ಅನುಭವ ಆಗುತ್ತಾ ಮೃತ ದೇಹಕ್ಕೆ? ಇಲ್ಲಲ್ಲ, ಯಾಕಂದರೆ ಚೈತನ್ಯಯುಕ್ತ ಆತ್ಮ ಅಲ್ಲಿಂದ ಬಿಟ್ಟು ಹೋಗಿರುತ್ತೆ. ಸೊ ಈ ಚೇತನ ಈ ಭೌತಿಕ ಜಗತ್ತಿನಲ್ಲಿ ಚೇತನ ಇಲ್ಲ, ಅಚೈತನ್ಯಂ ಇದಂ ಜಗತ್ ಅಂಥೇಳಿ. ಸೊ ಆತ್ಮ ಮತ್ತು ಭಗವಂತ ಚೇತನಯುಕ್ತ ವ್ಯಕ್ತಿಗಳು. ಎಲ್ಲ ಯಾವಾಗ ಭಗವಂತ ಅಥವಾ ಆತ್ಮಗಳು ಈ ಭೌತಿಕ ಜಗತ್ತಿನಲ್ಲಿ ಪ್ರವೇಶ ಆಗುತ್ತೆ ಅಥವಾ ಭೌತಿಕ ದೇಹದಲ್ಲಿ ಪ್ರವೇಶ ಆಗ್ತಾರಲ್ಲ, ಆವಾಗ ಇದರಲ್ಲಿ ಚೇತನದ ಲಕ್ಷಣಗಳು ಕಾಣಿಸ್ಕೊಳ್ತಾವೆ. ಸೊ ಪ್ರಜ್ಞೆ ಆ ಚೈತನ್ಯ ರಸ, ಅದಕ್ಕೋಸ್ಕರ ಭಗವಂತನ ನಾಮ ಏನಿದೆ ಚೈತನ್ಯಯುಕ್ತವಾಗಿದೆ. ಅದು ಅಂದರೆ ಬೇಸಿಕಲಿ ಅದರ ಅರ್ಥ ಏನು ಸಾರವಾಗಿ ಹೇಳೋದಂದರೆ ಅದು ಜಡ ಅಲ್ಲ, ಅದು ದಿವ್ಯವಾದದ್ದು, ಅಲೌಕಿಕವಾದದ್ದು, ಚೇತನಯುಕ್ತವಾದದ್ದು. ಚೇತನ ಮತ್ತು ಜಡ ಇವೆರಡು ವಿರುದ್ಧ ಶಬ್ದಗಳು ಇವು. ಸೊ ಈ ಭೌತಿಕ ಶಕ್ತಿ ಏನು, ಭೌತಿಕ ಈ ಎಲ್ಲ ಭೌತಿಕ ವಸ್ತುಗಳೇನು ಜಡವಾಗಿರುತ್ತೆ. ಜಡ ಮತ್ತು ಚೈತನ್ಯ ಅಂಥೇಳಿ ಎರಡು ಶಬ್ದಗಳಿರುತ್ತೆ. ಭಗವಂತನ ನಾಮ ಚೈತನ್ಯಯುಕ್ತವಾದದ್ದು. ಅದರಿಂದ ಅದರ ಅರ್ಥ ಏನು, ನಮ್ಮಲ್ಲಿ ಈ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಗೆ ಆಗತ್ತೆ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಿದಾಗ.
ನಾಮ ಸಂಕೀರ್ತನೆ ಮಾಡಿದಾಗ ಏನು ಈ ಅದರ ಅನುಭವ ಅನುಭೂತಿ ಆಗುತ್ತೆ ನಮಗೆ, ಆಧ್ಯಾತ್ಮಿಕತೆ ಅನುಭೂತಿ ಆಗುತ್ತೆ. ಮತ್ತೆ ರಸ ವಿಗ್ರಹ, ರಸ ಅಂದ್ರೆ ಏನು? ಈಗ ಆರು ರಸಗಳಿದೆಯಲ್ಲ, ಶಬ್ದ ಏನಂತೀವಿ ನಾವು, ರುಚಿ, ಉಪ್ಪು, ಖಾರ, ಇವೆಲ್ಲ ರಸಗಳು, ಹೌದಲ್ಲ? ಸೊ ಅವು ನಮಗೇನು, ರಸ ಅಂದರೆ ಒಂದು ಥರ ಆನಂದವನ್ನು ಕೊಡುವ ಒಂದು ಒಂದು ಅನುಭವ, ಅದು ಸುಖ ಕೊಡುವ ಅನುಭವ. ನಾವು ಉಪ್ಪು ತಿಂದಾಗ ನಮಗೆ ಉಪ್ಪು ಇಲ್ಲಾಂದರೆ ರುಚಿ ಇರಲ್ಲ, ರುಚಿ ಅಂತೀವಲ್ಲ. ರಸ, ರುಚಿ, ಆನಂದ, ಸುಖ ಇವೆಲ್ಲ ಒಂದೇ ಶಬ್ದಗಳು. ಸೊ ಎಲ್ಲ ರಸಗಳನ್ನು ಹೊಂದಿರುವ ವಿಗ್ರಹ ಇದು. ಈಗ ಭಗವಂತ ಇಲ್ಲಿ ವಿಗ್ರಹ ಶಬ್ದ ಹೇಳಿದೆ, ಭಗವಂತನ ನಾಮ ಏನು ಈ ಭೌತಿಕ ಜಗತ್ತಿನಲ್ಲಿ? ನಾಮ, ರೂಪ, ಗುಣ ಮತ್ತು ಕಾರ್ಯಗಳಿಂದ ಒಬ್ಬ ವ್ಯಕ್ತಿಯನ್ನು ನಾವು ತಿಳ್ಕೊತೀವಿ. ಒಬ್ಬ ವ್ಯಕ್ತಿಯನ್ನು ಹೇಗೆ ತಿಳ್ಕೊಬೋದು? ನಾಮ, ರೂಪ, ಗುಣ ಮತ್ತು ಕಾರ್ಯಗಳಿಂದ ಒಬ್ಬ ವ್ಯಕ್ತಿಯನ್ನು ನಾವು ತಿಳ್ಕೊತೀವಿ. ಮತ್ತೆ ಇವು ನಾಲ್ಕು ಭಿನ್ನವಾಗಿರುತ್ತವೆ ಈ ಭೌತಿಕ ಜಗತ್ತಿನಲ್ಲಿ. ನಾಲ್ಕು ಏನು ಭಿನ್ನವಾಗಿರುತ್ತವೆ, ಆದರೆ ಅಲೌಕಿಕ ಜಗತ್ತಿನಲ್ಲಿ ಅಥವಾ ಭಗವಂತನ ಸಂಬಂಧದಲ್ಲಿ ಇವು ನಾಲ್ಕು ನಾಲ್ಕು ಯಾವುದೇ ಭೇದ ಇರಲ್ಲ. ಭಗವಂತ ಮತ್ತು ಭಗವಂತನ ನಾಮದಲ್ಲಿ ಯಾವುದೇ ಭೇದ ಇಲ್ಲ, ಎರಡೂ ಒಂದೇ ವ್ಯಕ್ತಿ. ಅದಕ್ಕೋಸ್ಕರ ಇಲ್ಲಿ ಕೊನೆಗೆ ಅಭಿನ್ನತ್ವಂ ನಾಮ ನಾಮಿನ ಅಂತ ಹೇಳಿದೆ. ಮುಕ್ತೋ ಭಿನ್ನತ್ವಂ ನಾಮ ನಾಮಿನ. ಇಲ್ಲಿ ಅಭಿನ್ನ ಆ ಶಬ್ದ ಅಲ್ಲಿ ಸಂಧಿ ಒಳಗೆ ಹೋಗ್ಬಿಟ್ಟಿದೆ, ಅದು ಸಂಧಿಯಾಗಿ. ಮುಕ್ತ ಅಭಿನ್ನ ಎರಡು ಕೂಡಿ ಸಂಧಿಯಾಗಿ ಮುಕ್ತೋ ಭಿನ್ನ ಅಭಿನ್ನತ್ವ ನಾಮ ನಾಮಿನ ಅಂತೇಳಿ. ಸೊ ಇಲ್ಲಿ ನಾಮ ಮತ್ತು ನಾಮಿ ಆ ವಿಗ್ರಹ ಏನಿದೆ ಅಲ್ಲ, ವಿಗ್ರಹ ವ್ಯಕ್ತಿ, ಅವೆರಡೂ ಏನು ಬೇರೆ ಆಗಿರತ್ತೆ. ಈಗ ನನಗೆ ಬಾಯಾರಿಕೆ ಆದಾಗ ನಾನು ನೀರು 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 ಅಂತಂದ್ರೆ ಏನಾಗತ್ತೆ, ನನ್ನ ಬಾಯಾರಿಕೆ ಹೋಗಲ್ಲ, ಆ ದ್ರವ್ಯವನ್ನ ಕುಡಿಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ನಾಮ, ರೂಪ, ಗುಣ ಮತ್ತು ಕಾರ್ಯಗಳು ಎಲ್ಲ, ಒಬ್ಬ ವ್ಯಕ್ತಿಯ ಕಾರ್ಯಗಳು ಎಲ್ಲ ಭೇದ, ಅದರಲ್ಲಿ ಭೇದ ಇರುತ್ತೆ ಭೌತಿಕ ಜಗತ್ತಿನಲ್ಲಿ. ಸೊ ನೀರು ಮತ್ತು ಆ ಶಬ್ದ, ನೀರು ಶಬ್ದ, ಆ ಅಕ್ಷರಗಳನ್ನು, ನೀರು ಶಬ್ದ ಮತ್ತು ನೀರು ದ್ರವ್ಯ ಎರಡೂ ಬೇರೆ ಅವು. ಬರೀ ನೀರು ನೀರು ಅಂತಂದರೆ ನೀರು ನೀರು ಬರಲ್ಲ ಅಥವಾ ನೀರಿಂದ ಅದರಿಂದ ನಮಗೆ ಬಾಯಾರಿಕೆ ಹೋಗಲ್ಲ. ಆದರೆ ನಾವು ಕೃಷ್ಣ ಕೃಷ್ಣ ಅಂದಾಗ ಕೃಷ್ಣ ನಮ್ಮ ಜೊತೆ ಯಾವಾಗಲೂ ಅವಾಗ ಇರ್ತಾನೆ, ಅವನು ನಮ್ಮ ಜೊತೆ ಇರ್ತಾನೆ. ಆರಂಭದಲ್ಲಿ ನಮಗೆ ಆ ಅನುಭೂತಿ ಆಗದೆ ಇರ್ಬೋದು, ಆದರೆ ಹೇಗೆ ನಾವು ಮುಂದುವರಿತೀವಲ್ಲ, ನಾವು ಕೃಷ್ಣ ಅಂಥೇಳಿ ಕೃಷ್ಣನ ನಾಮ ಉಚ್ಚಾರಣೆ ಮಾಡಿದಾಗ ಕೃಷ್ಣನ ಸನ್ನಿಧಿಯ ಅನುಭವ ಆಗುತ್ತೆ, ಅಲ್ಲಿ ಅಲ್ಲಿ ಉಪಸ್ಥಿತಿಯ ಅನುಭವ ಆಗುತ್ತೆ. ಯಾಕೆ? ಯಾಕಂದರೆ ಕೃಷ್ಣ ನಾಮ ಮತ್ತು ಕೃಷ್ಣನಲ್ಲಿ ಯಾವುದೇ ಭೇದ ಇಲ್ಲ. ಅವನ ಗುಣ, ರೂಪ ರೂಪ ಮತ್ತು ಅವನಲ್ಲಿ ಏನು ಭೇದ ಅಂದರೆ ಏನು? ನಮ್ಮ ಭೌತಿಕ ದೇಹ, ಈ ರೂಪ ರೂಪ ಅಂದರೆ ಏನು? ಈ ದೇಹ, ಹೌದಲ್ಲ? ಈ ದೇಹ ಮತ್ತು ಆತ್ಮ ಎರಡು ಎರಡರಲ್ಲಿ ಭೇದ ಇದೆ, ಆದರೆ ಭಗವಂತನಲ್ಲಿ ಆ ಭೇದ ಇಲ್ಲ. ಅವನ ಆತ್ಮ ಒಳಗಡೆ ಆತ್ಮ, ಅವನ ಬಾಹ್ಯ ದೇಹ ಎರಡೂ ಒಂದೇ. ಅದು ಅದು ದೇಹ ದೇಹಿ ವಿಭೇದೋಯಂ ನೇಶ್ವರೇ ವಿದ್ಯತೆ ಕ್ವಚಿತ್. ಅಂದರೆ ದೇಹ ಮತ್ತು ದೇಹ, ಕುರ್ಮ ಪುರಾಣದಲ್ಲಿ ಇದು ಶ್ಲೋಕ ಇದು. ದೇಹ ಮತ್ತು ದೇಹಿಯ ಶಬ್ದ ನಡುವೆ ಭಿನ್ನತೆ ಏನಿದೆ ಅಲ್ಲ, ಅದು ಭಗವಂತನಲ್ಲಿ ಇಲ್ಲ ಅಂತ ಹೇಳಿ. ಆದರೆ ನಮ್ಮಲ್ಲಿ ಅದಿದೆ, ಯಾಕಂದರೆ ನಾವು ಭೌತಿಕ ಜಗತ್ತಿನಲ್ಲಿ ಬಂದಾಗ ಈ ಭೌತಿಕ ದೇಹವನ್ನು, ಮಾಯೆಯಿಂದ ನಿರ್ಮಿತವಾದ ಭೌತಿಕ ದೇಹವನ್ನು, ಭೌತಿಕ ರೂಪವನ್ನು ನಾವು ಸ್ವೀಕಾರ ಮಾಡ್ತೀವಿ, ಅಥವಾ ಸ್ವೀಕಾರ ಮಾಡಲಿಕ್ಕೆ ನಮಗೆ ಅದನ್ನು ಫೋರ್ಸ್ ಮಾಡಲಾಗುತ್ತೆ, ಬಾಧ್ಯ, ನಾವು ಬಾಧ್ಯರಾಗ್ತೀವಿ ನಾವು. ಸೊ ಇದು ಈ ಅಭಿನ್ನತ್ವಂ ನಾಮ ನಾಮಿನ. ಈಗ ಅದಕ್ಕೋಸ್ಕರ ನಮಗೆ ಕೃಷ್ಣನನ್ನು
ಕೃಷ್ಣನ ಇದು ನಾಮ ಜಪ ಸಂಕೀರ್ತನೆ ಮಾಡಿದಾಗ ನಮಗೆ ಕೃಷ್ಣನ ಅನುಭೂತಿಯ ಏನಾಗುತ್ತೆ ಅನುಭೂತಿ ಆಗುತ್ತೆ. ಅದೇ ನೀವು ಬೇರೆ ಯಾವುದಾದ್ರೂ ಜಾನ್ ಜಾನ್ ಅಂಥೇಳಿ ಏನಾದರೂ ಪ್ರಭುಪಾದರು ಪಾಶ್ಚಾತ್ಯ ದೇಶದಲ್ಲಿ ಪ್ರಚಾರ ಮಾಡುವಾಗ ಹೇಳ್ತಾ ಇದ್ರು, ನೀವು ಜಾನ್ 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 ಅಂತೇಳಿ ಬೇರೆಯವರ ಹೆಸರು ಕರೆದಾಗ ಆ ಅನುಭೂತಿ ಬೇರೆ, ಅದು ಅದೇ ಥರ ಅನುಭೂತಿ ಆಗಲ್ಲ ಕೃಷ್ಣ 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 ಅಂದಾಗ. ಯಾಕಂದರೆ ಕೃಷ್ಣ ಮತ್ತು ಅವನ ನಡುವೆ ಯಾವುದೇ ಭೇದ ಇಲ್ಲ. ಹೇಗೆ ಕೃಷ್ಣ ರಸ ವಿಗ್ರಹ ಎಲ್ಲ ರಸಗಳ ಅಖಿಲ ರಸಾಮೃತ ಮೂರ್ತಿ ಅಂಥೇಳಿ. ಅಚ್ಛಾ, ಮತ್ತು ತೈತರಿಯ ಉಪನಿಷತ್ನಲ್ಲಿ ಏನು ಹೇಳಿದೆ ಭಗವಂತನನ್ನು ಹೇಗೆ ವರ್ಣನೆ ಮಾಡಿದೆ, ರಸೋ ವಯಸ್ಸಃ ರಸಂ ಏವಾ ಲಬ್ಧಾನಂದಿ ಅಂಥೇಳಿ. ಎಲ್ಲ ರಸಗಳನ್ನು ಹೊಂದಿದವನು. ನಮ್ಮ ಅದ್ವೈತವಾದಿಗಳ ಮಾಯಾವಾದಿಗಳು ಅವರೇನಂತಾರೆ, ಭಗವಂತ ಭೌತಿಕ ಜಗತ್ತಿಗೆ ಬಂದಾಗ ನಮ್ಮ ಥರ ಭೌತಿಕ ಅವತಾರ ಆದಾಗ ಏನಾಗುತ್ತೆ, ಭಗವಂತನ ಅವತಾರ ಆದಾಗ ನಮ್ಮ ಥರ ಭೌತಿಕ ದೇಹವನ್ನು ಧರಿಸಿ ಬರ್ತಾನಂತ ಹೇಳಿ ಅವರು ಹೇಳ್ತಾರೆ. ಅವರು ಅದಕ್ಕೋಸ್ಕರ ರಾಮ ಕೃಷ್ಣ ಅವತಾರದ ಅವರಿಗೆ ಅವರಿಗೆ ಕೊನೆಗೆ ಏನಂದರೆ ಅವರು ಒಬ್ಬರು ಮಹಾಪುರುಷರು ಅಷ್ಟೇ. ಅವರಿಗೆ ದೇವರು, ಅವರು ಭಗವಂತ ಅಲ್ಲ, ದೇವರಲ್ಲ, ಕೊನೆಗೆ ಏನು ನಿರಾಕಾರ ಬ್ರಹ್ಮನೇ ಸರ್ವೋಚ್ಚ ಅಂಥೇಳಿ ಅವ್ರು ಅನ್ಕೋತಾರೆ. ಆದರೆ ಭಗವಂತ ನಿರಾಕಾರ, ನಮ್ಮಲ್ಲಿ ಆಕಾರ ಇದೆ, ಭಗವಂತನಿಗೆ ನಿರಾಕಾರ ಅಂದರೆ ಏನು, ಅದು ಅದು ಸರಿಯಾಗಲ್ಲ, ಅದು ಅದು ತರ್ಕಬದ್ಧವಲ್ಲ. ಭಗವಂತನಲ್ಲಿನೂ ಆಕಾರ ಇರಬೇಕು, ದೇವರಲ್ಲಿನೂ ಆಕಾರ ಇರಬೇಕು, ಹೌದಲ್ಲ? ಸೊ ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನಾನು ನನ್ನ ಮೂಲ ರೂಪದಲ್ಲಿ ಬರ್ತೇನೆ. ಯಾಕಂದರೆ ಭಗವಂತ ಮಾಯೆ ಪ್ರಭಾವದಲ್ಲಿ ಬಂದು ಮಾಯೆ ನಿರ್ಮಿತವಾದ ರೂಪವನ್ನು ಧಾರಣೆ ಮಾಡಲ್ಲ. ಆ ರೂಪ ಹೇಗಿದೆ ಭಗವಂತನದು, ರಸಗಳಿಂದ ಯುಕ್ತವಾಗಿದೆ ಎಲ್ಲ ರಸಗಳು. ರಸ ಶಬ್ದದ ಒಂದು ಅರ್ಥ ಸಂಬಂಧನು, ಯಾಕಂದರೆ ನಮಗೆ ಆನಂದ ಸುಖ ಎಲ್ಲಿಂದ ಸಿಗುತ್ತೆ, ನಮಗೆ ಸಂಬಂಧಗಳಿಂದ ಬರುತ್ತೆ. ಈಗಿನ ಕಾಲ ಜನರಿಗೆ ಸಂಬಂಧದ ಮಹತ್ವ ಗೊತ್ತಿಲ್ಲ. ಆ ಸಂಬಂಧಗಳಿಂದ ಬರುತ್ತೆ. ನೀವು ಒಬ್ಬರೇ ನಿಮ್ಮ ರೂಮ್ನಲ್ಲಿ ಕೂತು ನಿಮ್ಮಲ್ಲಿ ನಿಮಗೆ ಎಲ್ಲ ಸೌಲಭ್ಯ ಸೌಕರ್ಯಗಳಿದ್ರೂ ನಮಗೆ ಆನಂದ ಬರಲ್ಲ. ನಾವು ಹ್ಯಾಪಿನೆಸ್ ಈಸ್ ಶೇರ್ಡ್ ಅಂತ ಹೇಳ್ತಾರೆ, ಎಂಜಾಯ್ಮೆಂಟ್ ಈಸ್ ಶೇರ್ಡ್ ಅಂತ ಹೇಳಿ. ಸಂಬಂಧಗಳಿಂದ ನಮಗೆ ಸುಖ ಬರುತ್ತೆ, ಸುಖ ಆಗುತ್ತೆ. ಸೊ ರಸ ಅಂದರೆ ಅದು ಸಂಬಂಧಗಳು, ಎಲ್ಲ ಭಗವಂತನಲ್ಲಿನೂ, ಭಗವಂತನಿಗೂ ತಂದೆ ತಾಯಿ ಅವನು ಎಲ್ಲರ ತಂದೆ ತಾಯಿ, ಅವನಿಗೂ ನನಗೂ ತಂದೆ ತಾಯಿ ಇರಬೇಕನ್ನುವ ಒಂದು ಆಶೆ ಇರುತ್ತೆ. ಸೊ ಅದಕ್ಕೋಸ್ಕರ ಅವನ ಶುದ್ಧ ಭಕ್ತರು ಏನು ಮಾಡ್ತಾರೆ, ಅವನಿಗೆ ತಂದೆ ತಾಯಿ ಆಗಿ ಬರ್ತಾರೆ. ಸೊ ಅದೇ ಥರ ಅವನ ಶುದ್ಧ ಭಕ್ತರು ಅವನಿಗೆ ಮಿತ್ರರಾಗ್ತಾರೆ, ಅವನ ರಾಣಿಯರಾಗ್ತಾರೆ, ಅವನ ಪ್ರೇಯಸಿಯರಾಗ್ತಾರೆ. ಈ ಥರ ಭಗವಂತನು ಎಲ್ಲ ರಸಗಳ ಅಖಿಲ ರಸಾಮೃತ ಮೂರ್ತಿ ಅಂತೇಳಿ ರೂಪ ಗೋಸ್ವಾಮಿಯವರು ಭಕ್ತಿ ರಸಾಮೃತದ ಮಂಗಲ ವಾಕ್ಯದಲ್ಲಿ ವರ್ಣನೆ ಮಾಡ್ತಾರೆ ಭಗವಂತನ ಅಖಿಲ ರಸಾಮೃತ ಮೂರ್ತಿ. ಆ ರಸಗಳ ಮೂರ್ತಿಯನ್ನು, ಆ ರಸಗಳನ್ನು ಆ ಭಕ್ತಿ ರಸಾಮೃತ ಸಿಂಧುದಲ್ಲಿ ರೂಪಗೋಸ್ವಾಮಿ ವರ್ಣನೆ ಮಾಡ್ತಾರೆ. ಅದಕ್ಕೋಸ್ಕರ ಭಗವಂತನ ನಾಮನು ಏನು, ಯಾಕಂದರೆ ಅವನಿಂದ ಅಭಿನ್ನ ಆದದ್ದಕ್ಕೋಸ್ಕರ ಭಗವಂತನ ನಾಮನು ಅದೇ ಥರ ರಸಗಳಿಂದ ಕೂಡಿರುತ್ತದೆ, ಎಲ್ಲ ರಸಗಳಿಂದ, ಎಲ್ಲ ಆನಂದ ಸುಖದಿಂದ ಕೂಡಿರ್ತವೆ. ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧ. ಇನ್ನು ಮುಂದಿನ ಶಬ್ದ ಏನು, ಪೂರ್ಣ ಅಂತೇಳಿ. ಭಗವಂತ ಹೇಗೆ ಅನಂತನೋ ಭಗವಂತನ ನಾಮನೋ ಅನಂತವಾಗಿರುತ್ತೆ. ಮತ್ತೆ ಪರಿಪೂರ್ಣ, ಪೂರ್ಣ ಭಗವಂತ ಏನು, ಪೂರ್ಣ. ನಾವೆಲ್ಲ ಜೀವಿಗಳು ಅಂಶ. ಈಗ ಈಶೋಪನಿಷತ್ನಲ್ಲಿ ಏನು, ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಷ್ಟತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಹೇಳಿ. ಭಗವಂತ ಪೂರ್ಣ ಅಂತ ಹೇಳಿದೆ ಪ್ರಭುಪಾದರು. ಅದನ್ನು ವರ್ಣನೆ ಹೇಗೆ ಮಾಡ್ತಾ ಇದ್ರು, 2 - 2 = ಎಷ್ಟಾಗತ್ತೆ, 2 - 2 ಕಳೆದ್ರೆ ಏನಾಗುತ್ತೆ, 0 ಆಗುತ್ತೆ. ಆದರೆ ಭಗವಂತನಲ್ಲಿ 2 - 2 ತೆಗೆದ್ರೆ ಏನಾಗುತ್ತೆ, 2 ಉಳಿತೆ. ಯಾಕಂದರೆ ಅವನು ಪೂರ್ಣ, ಪೂರ್ಣ ಶಬ್ದದ ಅರ್ಥ
ಅಲ್ಲಿ ಏನು ಹೇಳಿದೆ ಅಂದರೆ ಭಗವಂತನಿಂದ ಎಷ್ಟೋ ಪೂರ್ಣ ಅಂಶಗಳೇ ಬರುತ್ತೆ, ಆದರೂ ಅವನು ಪೂರ್ಣವಾಗಿರ್ತಾನೆ. ಅವನು ನೀವು ಭಗವಂತನಿಂದ ಎಲ್ಲ ತಕ್ಕೊಳ್ಳಿ ನೀವು, ಆದರೂ ಏನು ಪೂರ್ಣ ಆಗಿರ್ತಾನೆ. ಅಥವಾ ಈಗ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ ನಿಮ್ದು, ಅಲ್ಲಿ ಮನಿ ವಿಡ್ರಾ ಮಾಡಿದಾಗ ಏನಾಗುತ್ತೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ ಬ್ಯಾಂಕ್. ನೀವು ವಿಡ್ರಾ ಮಾಡಲಿಲ್ಲ ಅಂದ್ರೆ ಬ್ಯಾಂಕ್ನವರು ಅದನ್ನು ಕಡಿಮೆ ಮಾಡ್ಕೋತಾರೆ. ಏನೋ ಇನ್ಫ್ಲೇಷನ್ ಅಂತ ಹೇಳಿ. ಟುಡೇ ಸೋ ಮೆನಿ ಬ್ಯಾಂಕ್ ಎಕ್ಸಾಂಪಲ್ಸ್ ಆರ್ ಕಮಿಂಗ್. ಅದು ನಾವು ಹೇಗೆ ವಿಡ್ರಾ ಮಾಡ್ಕೊತ ಹೋಗ್ತೀವಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಭಗವಂತನಲ್ಲಿ ಎಷ್ಟು ವಿಡ್ರಾ ಮಾಡಿದ್ರೂ ಕಡಿಮೆ ಆಗಲ್ಲ, ಯಾಕಂದ್ರೆ ಅವನು ಪೂರ್ಣ. ಅವನು ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಹೇಳಿ. ಅದೇ ಥರ ಭಗವಂತನ ನಾಮನೂ ಏನು ಪೂರ್ಣ. ಈಗ ನಾವು ಹರೇ ಕೃಷ್ಣ ಮಂತ್ರವನ್ನು ಜಪವನ್ನು ಮಾಡ್ತೀವಿ ನಾವು, ಹರೇ ಕೃಷ್ಣ ಕೃಷ್ಣ, ಅದೇನು ಭಗವಂತನ ನಾಮ ಇದು. ಅದು ಎಷ್ಟು ಪೂರ್ಣ ಅಂದರೆ, ನೀವು ಬೇರೆ ಯಾವ ಮಂತ್ರವನ್ನು ಹೇಳುವ ಅವಶ್ಯಕತೆ ಇಲ್ಲ, ಭಗವಂತನ ನಾಮ ಒಂದಿದ್ರೆ ಸಾಕು. ಈ ವೇದಗಳಲ್ಲಿ ಎಷ್ಟೋ ಮಂತ್ರಗಳನ್ನು ಹೇಳಿದೆ, ಜನರು ಗಾಯತ್ರಿ ಮಂತ್ರ ಮಾಡ್ತಾರೆ, ಏನೇನೋ ಮಂತ್ರಗಳನ್ನು ಮಾಡ್ತಾರೆ. ಏನು ಮಾಡುವುದು ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಹರೇ ಕೃಷ್ಣ ಮಂತ್ರ ಏನಿದೆ ಪೂರ್ಣವಾಗಿದೆ. ಸೊ ಅದು ಪೂರ್ಣ ಶಬ್ದದ ಅರ್ಥ. ಶುದ್ಧ, ಶುದ್ಧ ಅಂದರೆ ಏನು, ಅಶುದ್ಧ ಅಂದರೆ ಏನು, ನಾವು ಭೌತಿಕ ಜಗತ್ತಿಗೆ ಬಂದಾಗ ನಮ್ಮಲ್ಲಿ ಕಲ್ಮಶಗಳು ಬಂದ್ಬಿಡುತ್ತೆ. ಏನು ಕಲ್ಮಶಗಳು, ಕಾಮ ಕ್ರೋಧ ಲೋಭ ಮೋಹ, ಆ ಕಲ್ಮಶಗಳು ಬರುತ್ತೆ. ಮತ್ತೆ ಆರೋಗ್ಯ ಸರಿ ಇಲ್ವಾ, ಸೊ ಕಾಮ ಕ್ರೋಧಗಳ ಕಲ್ಮಶಗಳು ಬರುತ್ತೆ. ಮತ್ತೆ ಗುಣಗಳ ಕಲ್ಮಶ. ಈಗ ಮಳೆ ನೀರೇನು ಶುದ್ಧವಾಗಿರುತ್ತಲ್ಲ, ಶುಭ್ರವಾಗಿರುತ್ತೆ ಮತ್ತು ಶುದ್ಧವಾಗಿರುತ್ತೆ. ಈಗಿನ ಕಾಲದಲ್ಲಿ ಅದು ಶುದ್ಧವಾಗಿರಲ್ಲ. ಈಗ ಆ್ಯಸಿಡ್ ರೇನ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ ಅಲ್ಲ. ಆ್ಯಸಿಡ್ ರೇನ್ ಅಂದ್ರೆ ಏನು, ಆಮ್ಲ ಆಮ್ಲ ಮಳೆ. ಆಮ್ಲ ಮಳೆ ಅಂದ್ರೆ ಏನು, ಆ್ಯಸಿಡ್ ರೇನ್ ಅಂದ್ರೆ ಈಗೆಲ್ಲ ನಾವು ಮಲಿನತೆಯಾಗಿ, ವಾಯು ಮಲಿನತೆಯಾಗಿ ವಾತಾವರಣದಲ್ಲಿ ಎಷ್ಟೋ ಈ ಥರ ಮಲಿನ ವಾಯುಗಳಿರುತ್ತೆ. ಅದು ನೀರಿನ ಜೊತೆ ಮಿಶ್ರವಾಗಿ ಏನಾಗುತ್ತೆ ಅಂದರೆ ಆ್ಯಸಿಡ್ ರೇನ್ ಆಗುತ್ತಂತೆ, ಆಮ್ಲ ಮಳೆ ಅಂತೆ. ಸೊ ಅದು ನಮಗೆ ಒಳ್ಳೆಯದಲ್ಲ, ಮರಗಳಿಗೆ ಗಿಡಗಳಿಗೆ ಯಾರಿಗೂ ಒಳ್ಳೆಯದಲ್ಲ ಅದು. ಸೊ ಇದನ್ನು ಯಾರು ಮಾಡಿದ್ದು, ನಾವೇ ಮಾಡಿದ್ದು ಹೌದಲ್ಲ, ಮನುಷ್ಯರೇ ಮಾಡಿದ್ದು. ಶಾಂತ ಕೂಡಲ್ಲಲ್ಲ, ಏನಾದರೂ ಕಿತಾಪತಿ ಮಾಡಬೇಕು ಮಾಡಿ ಈ ಥರ ಎಲ್ಲ ಮಾಡ್ತಿರ್ತೀವಿ ನಾವು ಸಾಮಾನ್ಯವಾಗಿ. ಏನು ಮೋಡದಿಂದ ಬಂದಾಗ ಏನು, ಮೋಡದಲ್ಲಿ ನೀರು ತುಂಬ ಶುಭ್ರವಾಗಿರ್ತದೆ. ಅದು ಈ ಥರ ಆ್ಯಸಿಡು ಅಥವಾ ಮಣ್ಣಿನಲ್ಲಿ ಮಿಶ್ರಣವಾದಾಗ ಆ ನೀರು ಏನಾಗುತ್ತೆ, ಅಶುದ್ಧ ಆಗುತ್ತೆ. ಅಥವಾ ಅದರ ಬಣ್ಣ, ಈಗ ನೀವು ನೋಡಿದಿರಲ್ಲ ಮಳೆಗಾಲದಲ್ಲಿ ಏನು ನದಿ ನೀರೆಲ್ಲ ಕೆಂಪಾಗಿರುತ್ತೆ, ಅದು ಮಣ್ಣು ಇರುತ್ತೆ ಅದರಲ್ಲಿ. ಯಾಕಂದರೆ ಎಲ್ಲ ಮಣ್ಣಿನ ಜೊತೆ ಮಿಶ್ರಿತವಾಗಿ ಎಲ್ಲ ಹರ್ಕೊಂಡು ಬಂದು ಮಣ್ಣಾಗಿರ್ತದೆ. ಅದೇ ಥರ ಆತ್ಮ ಈ ಭೌತಿಕ ಜಗತ್ತಿಗೆ, ಭೌತಿಕ ಶಕ್ತಿಯ ಭಗವಂತನ ಭೌತಿಕ ಶಕ್ತಿಯ ಸಂಪರ್ಕಕ್ಕೆ ಬಂದಾಗ ಆತ್ಮದ ಚೇತನ ಏನಿರುತ್ತಲ್ಲ, ಪ್ರಜ್ಞೆ ಇರುತ್ತಲ್ಲ, ಅದು ಕಲುಷಿತವಾಗಿಬಿಡುತ್ತೆ, ಅದರಲ್ಲಿ ಕಲ್ಮಶಗಳು ಬಂದ್ಬಿಡುತ್ತೆ. ಆದರೆ ಭಗವಂತನ ನಾಮ ಯಾವಾಗಲೂ ಶುದ್ಧವಾಗಿರ್ತದೆ, ಶುಭ್ರ ಪೂರ್ಣ ಶುದ್ಧ. ಅದಕ್ಕೆ ನಾವು ಎಷ್ಟು ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡ್ತೀವಿ ಅಷ್ಟು ನಾವು ಶುದ್ಧವಾಗ್ತದೆ, ನಮ್ಮಲ್ಲಿರುವ ಎಲ್ಲ ಕಲ್ಮಶಗಳನ್ನು ನಾವು ತೊಳೆದು ಹಾಕ್ಬೋದು. ಕಲಿಸಂತರಣ ಉಪನಿಷತ್ ಅಂತೇಳಿ ಒಂದು ಉಪನಿಷತ್ ಇದೆ, ಅದರಲ್ಲಿ ಏನು ಹೇಳಿದೆ, ಈ ಮಂತ್ರ ಬರುತ್ತೆ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಇತಿ ಷೋಡಶಕ ನಾಮ್ ನಾಮ್. ಈ 16 ಭಗವಂತನ ಹೆಸರಿನಲ್ಲಿ
ಕಲಿ ಕಲ್ಮಶ ನಾಶನಂ, ಕಲಿಯುಗದ ಎಲ್ಲ ಕಲ್ಮಶಗಳನ್ನು ನಾಶ ಮಾಡುವ ಶಕ್ತಿ ಇದೆ ಅಂತ. ನತಾಹ ಪರತರೋಪಾಯ ಸರ್ವ ವೇದೇಶು ದೃಶ್ಯತೆ, ಇದನ್ನು ಬಿಟ್ಟು ಬೇರೆ ಯಾವ ಉಪಾಯ ಇಲ್ಲ, ಎಲ್ಲ ವೇದಗಳಲ್ಲಿ ಇದನ್ನು ಹೇಳಲಾಗಿದೆ ಅಂಥೇಳಿ. ಸರ್ವ ವೇದೇಶು ದೃಶ್ಯತೆ, ಅಥವಾ ಎಲ್ಲ ವೇದ ಮಂತ್ರಗಳು, ಪೂರ್ಣ ಅಂಥೇಳಿ ಶಬ್ದ ಬಂದಿತ್ತಲ್ಲ ಇಲ್ಲಿ, ಪೂರ್ಣ ಅಂದರೆ ಎಲ್ಲ ವೇದ ಮಂತ್ರಗಳು ಇದರಲ್ಲಿದೆ. ಈಗ ನೀವು ಮ್ಯಾಥಮೆಟಿಕ್ಸಲ್ಲಿ ಏನು ಕಾನ್ಸಂಟ್ರಿಕ್ ಸರ್ಕಲ್ಸ್ ಅಂತೇಳಿ, ಕಾನ್ಸಂಟ್ರಿಕ್ ಸರ್ಕಲ್ ಅಂದರೆ ಏನು, ಒಂದು ವೃತ್ತ ಇರುತ್ತೆ, ಅದರಲ್ಲಿ ಒಳಗಡೆ ಇನ್ನೂ ವೃತ್ತಗಳಿರುತ್ತೆ. ಸೊ ಆ ಎಲ್ಲ ವೃತ್ತಗಳು ಒಳಗೆ ಇರುವ ಬೇರೆ ಬೇರೆ ವೇದ ಮಂತ್ರಗಳು, ಕೊನೆಯ ವೃತ್ತ ಇರುತ್ತಲ್ಲ ಅದು ಏನು, ಹರಿಕೃಷ್ಣ ಮಂತ್ರ. ಅದು ಒಂದೊಂದ್ಸಲ ಜನ ಕೇಳ್ತಾರೆ ಗಾಯತ್ರಿ ಮಂತ್ರ ಮಾಡಬೇಕಾ ಅಂಥೇಳಿ, ಅಥವಾ ಸೊ ನಾವು ಹರಿಕೃಷ್ಣ ಮಂತ್ರ ಮಾಡಿದರೆ ಬೇರೆ ಯಾವ ಮಂತ್ರ ಮಾಡುವ ಅವಶ್ಯಕತೆ ಇಲ್ಲ, ಮಂತ್ರ ಮಾಡುವ, ಯಾಕಂದರೆ ಆ ಮಂತ್ರದಲ್ಲಿ ಎಲ್ಲ ಮಂತ್ರಗಳು ಬಂದ್ಬಿಡುತ್ತೆ. ಮತ್ತು ಇನ್ನೊಂದು ಎಲ್ಲ ವೇದ ಮಂತ್ರಗಳು ಎಲ್ಲಿಂದ ಆರಂಭ ಆಗುತ್ತವೆ, ಓಂದಿಂದ ಆರಂಭ ಆಗುತ್ತೆ ಓಂ ಅಂತ ಹೇಳಿ. ಅದಕ್ಕೆ ವೇದಗಳ ಬೀಜ ಮಂತ್ರ ಅಂತ ಹೇಳಿದೆ ಓಂಕ್ಕೆ. ಓಂ ಮತ್ತು ಕೃಷ್ಣ ಮಂತ್ರ, ಕೃಷ್ಣ ನಾಮ ಏನು ಭಿನ್ನ ಅಲ್ಲ. ಸೊ ಅಲ್ಲಿ ವೇದಗಳಲ್ಲಿ ಉಪನಿಷತ್ಗಳಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ ಏನು, ವಾಚ್ಯವಾಚಕ ಭಾವ ಅಂಥೇಳಿ, ವಾಚ್ಯವಾಚಕ ಭಾವ. ಒಂದು ಪ್ರಶ್ನೆ ಉಪನಿಷತ್ನಲ್ಲಿ ಇದು ಇದ್ರ ಬಗ್ಗೆ ವರ್ಣನೆ ಆಗಿದೆ. ಸೊ ಪರಬ್ರಹ್ಮ ಏನು ವಾಚ್ಯ, ಅವನು ವಾಚಕ ಅಂದರೆ ಯಾವುದು, ಅದು ಓಂ ಅದು. ಸೊ ಈಗ ಭಗವಂತ ಕೃಷ್ಣ ಇದು ಶಬ್ದ ಏನಿದೆ ಅದು ಏನದು, ಅದು ವಾಚಕ, ವಾಚ್ಯ ಅಂದರೆ ಭಗವಂತನನ್ನು ಸಂಬೋಧನೆ ಮಾಡುವ ಶಬ್ದ ಅದು. ಈಗ ವೇದಗಳಲ್ಲಿ ಪರಬ್ರಹ್ಮನನ್ನು ಹೇಗೆ ಓಂ ಅಂಥೇಳಿ ಸಂಬೋಧನೆ ಮಾಡಿದೆ ಅಲ್ಲ, ಅದೇ ಥರ ಭಗವಂತನ ಕೃಷ್ಣ ಅಂಥೇಳಿ ನಾವು ಸಂಬೋಧನೆ ಮಾಡ್ತೇವೆ. ಅದಕ್ಕೋಸ್ಕರ ಕೃಷ್ಣ ಮತ್ತು ಓಂ ಏನು ಭಿನ್ನ ಅಲ್ಲ. ಅದಕ್ಕೋಸ್ಕರ ಎಲ್ಲ ಓಂ ಶಬ್ದಗಳು, ಓಂ ಏನಿದೆ ಕೃಷ್ಣನ ಕೃಷ್ಣ ಶಬ್ದದಲ್ಲಿದೆ ಅಂಥೇಳಿ ನಮ್ಮ ಆಚಾರ್ಯರು ವರ್ಣನೆ ಮಾಡ್ತಾರೆ. ಅದಕ್ಕೋಸ್ಕರ ಅದು ನಾನು ಶ್ಲೋಕ ಹೇಳ್ತೇನಲ್ಲ, ಉದ್ಯೋಗ ಪರ್ವದಿಂದ ನಾನು ಶ್ಲೋಕ ಹೇಳಿದ್ನಲ್ಲ, ಏನದು, ಕೃಷಿರ್ಭೂವಾಚಕ ಶಬ್ದೋ ನಸ್ತು ನಿವೃತ್ತಿವಾಚಕ ತಯೋರೈಕ್ಯಂ ಪರಬ್ರಹ್ಮ ಕೃಷ್ಣ ಇತ್ಯಭಿಧೇಯತೆ. ಪರಬ್ರಹ್ಮನನ್ನ ಕೃಷ್ಣ ಅಂಥೇಳಿ ಯಾಕೆ ಹೇಳಲಾಗಿದೆ ಅಂಥೇಳಿ ಆ ಶ್ಲೋಕದಲ್ಲಿ ವರ್ಣನೆ ಆಗುತ್ತೆ. ಈ ಪರಬ್ರಹ್ಮನಿಗೆ ಕೃಷ್ಣ ಅಂಥೇಳಿ ಸಂಬೋಧನೆ ಆದಾಗ, ಸೊ ಅದೇ ಓಂ, ಓಂ ಅದರಲ್ಲಿ ಇದ್ದೇ ಇರಬೇಕು ಹೌದಲ್ಲ, ಯಾಕಂದರೆ ಓಮನು ಭಗವಂತನ ಪರಬ್ರಹ್ಮನನ್ನು ಸಂಬೋಧವಾಚಕ ಅದು ಅಂಥೇಳಿ ನಾವು ತಿಳ್ಕೋಬೇಕು. ಅದಕ್ಕೋಸ್ಕರ ಭಗವಂತ ಇದು ಪೂರ್ಣ ಮತ್ತು ಇದು ಶುದ್ಧ, ಪೂರ್ಣ ಶುದ್ಧ ನಿತ್ಯ, ಭಗವಂತನ ನಾಮನು ನಿತ್ಯ. ಯಾರು ಕೊಟ್ಟರು ಭಗವಂತನಿಗೆ ಹೆಸರು? ಈಗ ನಾವು ಹುಟ್ಟಿದಾಗ ಏನಾಗುತ್ತೆ, ಒಂದು ಸಂಸ್ಕಾರ, ಅದು ನಾಮಕರಣ ಸಂಸ್ಕಾರ ಅಂತೇಳಿ ಎಲ್ಲರಿಗೂ ಹೆಸರು ಕೊಡಲಾಗತ್ತೆ. ಸೊ ಭಗವಂತನೇ ಆದಿ, ಎಲ್ಲರ ಮೂಲ ಅವನು, ಅನಾದಿರಾದಿರ್ ಗೋವಿಂದ ಅಂಥೇಳಿ ಎಲ್ಲ ಅವನಿಂದ ಬರುತ್ತೆ. ಬಟ್ ಆದರೆ ಅವನು ಯಾರಿಂದನೂ ಬರಲ್ಲ. ನಾವಿದನ್ನು ಜನ್ಮಾಷ್ಟಮಿ ದಿನ ತುಂಬ ಚರ್ಚೆ ಮಾಡ್ತೀವಿ, ಭಗವಂತ ಅವನು ಶಾಶ್ವತ ಅವನು. ಆದರೆ ಸೂರ್ಯನ ಉದಾಹರಣೆ ಕೊಟ್ಟರಲ್ಲ ಪ್ರಭುಪಾದರು, ಬೆಳಗ್ಗೆ ಸೂರ್ಯ ಹುಟ್ಟಿದಾಗ ಅವನು ಹುಟ್ಟಿದ, ಆಮೇಲೆ ಸಾಯಂಕಾಲ ಅವನು ಸತ್ತೋದ ಅಂತ ಹೇಳ್ತೀವ ನಾವು, ಇಲ್ಲಲ್ಲ, ಸೂರ್ಯ ಶಾಶ್ವತ, ನಮಗೆ ಕಣ್ಮರೆ ಆಗ್ತಾನೆ, ನಮ್ಮ ಮುಂದೆ ಪ್ರಕಟನಾಗಿ ಆಮೇಲೆ ಅಪ್ರಕಟನ ಆಗ್ತಾನೆ. ಅದೇ ಥರ ಭಗವಂತನು ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಬಂದಾಗ ದೇವಕಿ ವಸುದೇವನ ಪುತ್ರನಾಗಿ ಬರ್ತಾನ ಅವನು. ಹಾಗಂತೇಳಿ ಭಗವಂತ ಅವತ್ತು ಹುಟ್ಟಿದ ಆಮೇಲೆ ಸತ್ತೋದ ಅಂತಲ್ಲ. ಭಗವಂತ ಒಬ್ಬ ಬರೀ ಒಬ್ಬ ಐತಿಹಾಸಿಕ ವ್ಯಕ್ತಿ ಅಲ್ಲ,
भगवंत यारो अलौकिक अवनु इतिहास के मीरिद मीरिद अवनु शाश्वतनाद अवनु ट्रांस हिस्टोरिकल अंत इंग्लिश नल्ली ओंदु शब्द इदे ಒಂದಿಷ್ಟು ಜನ ಅಂತಾರೆ ಭಗವಂತ ಕಲ್ಪನೆ ಅಂತೇಳಿ ಗಾಡ್ ಡೆಲ್ಯೂಜನ್ ಅಂತೇಳಿ ಒಬ್ಬ ರಿಚರ್ಡ್ ಡಾಕಿನ್ ಅಂತೇಳಿ ಒಬ್ಬ ಬಯಾಲಜಿ ಪ್ರೊಫೆಸರ್ ಇನ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಒಬ್ಬ ಬುಕ್ ಬರೆದಿದ್ದಾನೆ ಅವನು ಅದು ಒಂದು ಭ್ರಮೆ ಅಂತೇಳಿ ಭಗವಂತ ಅನ್ನೋದೇನು ಈ ಧಾರ್ಮಿಕ ಜನರ ಒಂದು ಕಲ್ಪನೆ ಅಂತೇಳಿ ಆದರೆ ಭಗವಂತ ಕಲ್ಪನೆ ಅಷ್ಟೇ ಅಲ್ಲ ಅವನು ಅವನು ಒಬ್ಬ ಐತಿಹಾಸಿಕ ವ್ಯಕ್ತಿ ಕೃಷ್ಣ ಬರೀ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಲ್ಲ ಅಥವಾ ಹಿಂದೂ ಮೈಥಾಲಜಿಕಲ್ ಗಾಡ್ ಅಂತ ಹೇಳ್ತಾರೆ ಒಬ್ಬ ಹಿಂದೂ ದಂತಕಥೆಯ ಒಬ್ಬ ವ್ಯಕ್ತಿ ಅಂಥೇಳಿ ಕೃಷ್ಣನನ್ನು ಆ ಥರ ಅವರು ಅನ್ಕೋಬೋದು ಆದರೆ ಕೃಷ್ಣ ಒಬ್ಬ ಬರೀ ದಂತಕಥೆಯ ವ್ಯಕ್ತಿ ಅಲ್ಲ ಅವನೊಬ್ಬ ಐತಿಹಾಸಿಕ ವ್ಯಕ್ತಿ ಆದರೆ ಬರೀ ಅವನು ಐತಿಹಾಸಿಕ ವ್ಯಕ್ತಿ ಅಲ್ಲ ಅವನು ಅಲೌಕಿಕ ವ್ಯಕ್ತಿ ಅವನು ಶಾಶ್ವತ ಅವನು ಸತ್ಯ ಪರಮ ಸತ್ಯ ಅಂಥೇಳಿ ಸತ್ಯ ತ್ರೀ ಸತ್ಯಂ ಅಂಥೇಳಿ ಅವತ್ತು ನಾವು ಚರ್ಚೆ ಮಾಡ್ತಾ ಇದ್ವಿ ಸೊ ಅದಕ್ಕೋಸ್ಕರ ಅವನು ನಿತ್ಯ ಅವನು ಎಲ್ಲ ಜೀವಿಗಳು ನಿತ್ಯ ಮತ್ತೆ ಯಾರಿಂದ ಎಲ್ಲ ಜೀವಿಗಳು ಬರ್ತಾರಲ್ಲ ಅವನು ನಿತ್ಯ ಆಗದೇ ಇರ್ಲಿಕ್ಕೆ ಸಾಧ್ಯನಾ ಈಗ ಭಗವಂತ ಭಗವದ್ಗೀತೆಯಲ್ಲಿ ಆತ್ಮದ ಬಗ್ಗೆ ವರ್ಣನೆ ಮಾಡಿದಾಗ ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನ ಅಂತ ಎಲ್ಲ ಜೀವಿಗಳು ನನ್ನ ಸನಾತನ ಅಂಶಗಳು ಅಂತ ಮಮೈವಾಂಶ ಅಂಶ ಸನಾತನ ಶಬ್ದ ನಾವೆಲ್ಲರೂ ಸನಾತನ ನಿತ್ಯ ನಿತ್ಯೋ ನಿತ್ಯ ನಾಮ ಆದರೆ ಭಗವಂತ ಎಲ್ಲ ನಿತ್ಯರಲ್ಲಿ ಶ್ರೇಷ್ಠವಾದ ನಿತ್ಯ ವ್ಯಕ್ತಿ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾಂ ಈ ಶ್ಲೋಕ ಕಠೋಪನಿಷತ್ನಲ್ಲಿ ಮತ್ತು ಶ್ವೇತಾಶರ ಉಪನಿಷತ್ನಲ್ಲಿ ಎರಡೂ ಉಪನಿಷತ್ನಲ್ಲಿ ಬರುತ್ತೆ ನಿತ್ಯೋ ನಿತ್ಯಾನಾಂ ಚೇತನ ಎಲ್ಲ ನಿತ್ಯರಲ್ಲಿ ಅವನು ಶ್ರೇಷ್ಠನಾದ ನಿತ್ಯ ಎಲ್ಲ ಚೇತನಯುಕ್ತ ಜೀವಿಗಳಲ್ಲಿ ಅವನು ಶ್ರೇಷ್ಠ ಚೇತನಯುಕ್ತ ಜೀವಿ ಅಂತ ಸೊ ಭಗವಂತ ನಿತ್ಯ ಅದೇ ಥರ ಭಗವಂತನ ನಾಮನೂ ನಿತ್ಯ ಯಾರೂ ಕೃಷ್ಣನಿಗೆ ಹೆಸರು ಕೊಡಲಿಲ್ಲ ಹಾಂ ಇಲ್ಲಿ ಓದ್ತೀವಿ ನಾವು ಭಾಗವತದಲ್ಲಿ ಏನೇ ಹೇಳ್ತೀವಿ ಗರ್ಗಮುನಿಗಳು ಬಂದು ಕೃಷ್ಣನಿಗೆ ನಾಮಕರಣ ಮಾಡಿದ್ರು ಅಂಥೇಳಿ ಅದು ಒಂದು ಲೀಲೆ ಅದು ಈ ಜಗತ್ತಿಗೆ ಬಂದಾಗ ಆದರೆ ಭಗವಂತ ಅವನ ನಾಮಗಳು ನಿತ್ಯ ಹೇಗೆ ನಾವು ಭಗವಂತ ಹೇಗೆ ನಿತ್ಯನೋ ಅವನ ನಾಮನೂ ನಿತ್ಯ ಯಾಕಂದರೆ ಒಬ್ಬ ವ್ಯಕ್ತಿ ನಿತ್ಯ ಆದಾಗ ಅವನ ಜೊತೆ ನಾಮನು ಅವನ ನಾಮ ರೂಪ ಗುಣ ಲೀಲೆಗಳು ಸ್ವಾಭಾವಿಕವಾಗಿ ನಿತ್ಯವಾಗಿರ್ಬೇಕು ಹೌದಲ್ಲ ಆ ವ್ಯಕ್ತಿ ಹೆಸರಿಲ್ಲದೆ ಇರ್ತಾನ ಒಬ್ಬ ವ್ಯಕ್ತಿ ಅವನು ಶಾಶ್ವತ ವ್ಯಕ್ತಿ ಯಾಕಂದರೆ ನಾನು ಅದಕ್ಕೆ ಹೇಳಿದೆ ನಾನು ಮೊದಲೇ ಒಬ್ಬ ವ್ಯಕ್ತಿಯನ್ನು ಹೇಗೆ ಗುರುತಿಸ್ಕೋತೀವಿ ಅವನ ನಾಮ ರೂಪ ಗುಣ ಕಾರ್ಯಗಳಿಂದ ಹೌದಲ್ಲ ಸೊ ಭಗವಂತ ಇದ್ದರೆ ಅವನಿಗೆ ನಾಮರೂಪ ಗುಣಗಳ ಲೀಲೆಗಳು ಇದ್ದೇ ಇರಬೇಕು ಹೌದಲ್ಲ ಅದಕ್ಕೋಸ್ಕರ ಅವನ ನಾಮನೂ ನಿತ್ಯ ಅವನು ನಿತ್ಯ ಆದರೆ ಅವನ ನಾಮನೂ ನಿತ್ಯ ಆಗಿರಬೇಕು ಸೊ ಅದೇ ಮತ್ತೆ ವಾಚ್ಯವಾಚಕ ಭಾವ ಹೇಗೆ ಪರಬ್ರಹ್ಮ ನಿತ್ಯ ಆದರೆ ಅವನನ್ನು ವರ್ಣಿಸುವ ಶಬ್ದನೂ ಶಾಶ್ವತವಾಗಿರುತ್ತೆ ಅದು ಒಂದು ನಾವು ಅದಕ್ಕೋಸ್ಕರ ಎಲ್ಲ ವೇದಗಳಿಗೆ ಅಪೌರುಷ ಅಂತ ಹೇಳ್ತೀವಿ ಶಾಶ್ವತ ವೇದ ಒಂದು ಸಮಯದಲ್ಲಿ ಬರೆದಿಲ್ಲ ವೇದಕ್ಕೆ ಯಾವುದೇ ಸೃಷ್ಟಿಯ ಇತಿಹಾಸ ಇಲ್ಲ ವೇದಗಳನ್ನು ಸೃಷ್ಟಿ ಮಾಡಿದ ಇತಿಹಾಸ ಇಲ್ಲ ಶಾಶ್ವತ 5,000 ವರ್ಷ ಹಿಂದೆ ವೇದವ್ಯಾಸರು ಬರೆದ್ರೆ ಅದನ್ನು ಆದರೆ ಹಾಗಂತೇಳಿ ವೇದಗಳು ಇರಲಿಲ್ಲ ಅಂತಲ್ಲ ಅವು ಶಬ್ದ ರೂಪದಲ್ಲಿತ್ತು ಅದನ್ನು ಕೃತಿಯ ರೂಪದಲ್ಲಿ ಏನು ಮಾಡಿದರು ಅವರು ಪರಿವರ್ತನೆ ಅಂದರೆ ಬರೆದು ಹಾಕಿದರು ಅಷ್ಟೇ ಯಾಕಂದರೆ ಕಲಿಯುಗದ ಜನರಿಗೆ ಗ್ರಂಥಗಳು ಬೇಕಂಥೇಳಿ ಇವರಿಗೆ ನೆನಪಿಟ್ಕೊಳ್ಳುವ ಶಕ್ತಿ ಇಲ್ಲ ಇರಲ್ಲ ಅಂಥೇಳಿ ಆ ಥರ ಸೊ ಅದಕ್ಕೋಸ್ಕರ ಅಲ್ಲಿ ಓಂ ಶಬ್ದದಿಂದ ಪರಬ್ರಹ್ಮನನ್ನು ವರ್ಣಿಸುವ ಈ ಶಬ್ದ ಏನಿದೆ ಅದು ಶಾಶ್ವತವಾಗಿರುತ್ತೆ ಅದೇ ಥರ ಕೃಷ್ಣ ಶಬ್ದ ಏನು ಭಗವಂತನ ನಾಮ ಕೃಷ್ಣ ಗೋವಿಂದ ಇವೆಲ್ಲ ನಾಮಗಳೇನು ಶಾಶ್ವತ ಮತ್ತೆ ನಿತ್ಯ ಮುಕ್ತೋ ಮುಕ್ತೋ ಅಂದ್ರೆ ಏನು ಹೇಗೆ ನಾವು ಈ ಭೌತಿಕ ಬಂಧನಗಳಿಂದ ಭೌತಿಕ ನಿಯಮಗಳಿಂದ ನಾವು ಬಂಧಿತರಾಗ್ತೀವಲ್ಲ ಆ ಥರ ಭಗವಂತನ ನಾಮನು ಏನು ಭಗವಂತ ಬಂಧಿತನಾಗಲ್ಲ ಅದೇ ಥರ ಅವನ ನಾಮಗಳು ಏನು ಬಂಧಿತವಾಗಲ್ಲ ಹ್ಮ್ ಹ್ಮ್
ಯಾವುದೇ ನಿಯಮಗಳು ಅನ್ವಯ ಆಗಲ್ಲ ಅದರ ಅರ್ಥ. ಅದಕ್ಕೋಸ್ಕರ ಈಗ ಎಷ್ಟೋ ವೇದ ಮಂತ್ರಗಳಲ್ಲಿ ಎಷ್ಟೋ ನಿಯಮಗಳಿರುತ್ತೆ. ಈಗ ಗಾಯತ್ರಿ ಮಂತ್ರ ಸಂಧ್ಯಾ ಸಮಯದಲ್ಲೇ ಮಾಡಬೇಕು. ಸಂಧ್ಯಾ ಅಂದ್ರೆ ಏನು? ಸಂಜೆ. ಸಂಜೆ ಅಂದ್ರೆ ದಿನ ಮತ್ತು ರಾತ್ರಿ ಕೂಡುವ ಸಮಯಕ್ಕೆ ಸಂಧ್ಯಾ ಅಂತ ಹೇಳ್ತಾರೆ. ಸಂಧ್ಯಾ ಅಂದ್ರೆ ಸಂಜೆ ಅಲ್ಲ, ಅಷ್ಟೇ ಅಲ್ಲ, ಬೆಳಗ್ಗೆನೂ ಒಂದು ಸಂಧ್ಯೆ ಇರುತ್ತೆ. ಅಂದ್ರೆ ದಿನ ರಾತ್ರಿ ಬೆಳಗ್ಗೆನೂ ಕೂಡುತ್ತಲ್ಲ, ಮತ್ತೆ ಮಧ್ಯಾಹ್ನನೂ ಒಂದು ಸಂಧ್ಯೆ ಇರುತ್ತೆ. ಸಂಧ್ಯಾ ಸಮಯ ಸಂಧ್ಯಾ ವಂದನೆ ಅಂತ ಹೇಳ್ತಾರೆ ಅದಕ್ಕೆ. ಸಂಧ್ಯಾ ಸಮಯದಲ್ಲಿ ಏನ್ ಮಾಡೋದು? ಆ ವಂದನೆ ಮಾಡೋದಕ್ಕೆ ಸಂಧ್ಯಾ ವಂದನೆ ಅಂತ ಹೇಳ್ತಾರೆ. ಆ ಗಾಯತ್ರಿ ಮಂತ್ರ ಜಪ ಮಾಡೋದಕ್ಕೆ ಆ ಟೈಮ್ನಲ್ಲೇ ಮಾಡ್ಬೇಕು ಅದನ್ನು. ಮತ್ತೆ ಒಂದು ಏನು ಒಂದು ದಿಕ್ಕಿನಲ್ಲೇ ಕೂತು ಮಾಡಬೇಕು. ಅದನ್ನ ಪೂರ್ವ ದಿಕ್ಕಿನಲ್ಲಿ ಕೂತು ಮಾಡಬೇಕು. ಅಂದ್ರೆ ನಾವು ವಿ ಶುಡ್ ಬಿ ಫೇಸಿಂಗ್ ಟುವರ್ಡ್ಸ್ ಈಸ್ಟ್. ಅಂದ್ರೆ ಪೂರ್ವ ಏನೋ ಪೂರ್ವ ದಿಕ್ಕ ಏನು ಮುಖಿಯಾಗಿ ಅಂತೀವಲ್ಲ, ಪೂರ್ವೋನ್ಮುಖಿಯಾಗಿ ಕೂತು ನಾವು ಮಾಡಬೇಕು. ಅದು ಬೆಳಗ್ಗೆ ಮತ್ತು ಮಧ್ಯಾಹ್ನ, ಸಾಯಂಕಾಲ ಮತ್ತು ಬೇರೆ ದಿಕ್ಕಿನಲ್ಲಿ ಮಾಡ್ಬೇಕು ಅದು. ಮತ್ತೆ ಪ್ರತಿ ಸಲ ಮಾಡುವಾಗ ಏನೋ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಎಲ್ಲ ಮಡಿಯಾದ ಬಟ್ಟೆಗಳನ್ನು ಉಟ್ಟು ಈ ಥರ ಸಂಧ್ಯಾ ವಂದನೆ ಮಾಡಬೇಕಾಗ್ತದೆ. ಮತ್ತು ಅದಾದ ನಂತರ ಇನ್ನೂ ಎಷ್ಟೋ ನಿಯಮಗಳಿರುತ್ತೆ. ಅದಕ್ಕೋಸ್ಕರ ಬ್ರಾಹ್ಮಣ ನೀವು ಜಾಬ್ಗೆ ಹೋಗ್ಬಿಟ್ರೆ, ನೀವು ಬೆಳಗ್ಗೆ ನೀವು ಟಿಫಿನ್ ಮಾಡಿ ಸ್ಕೂಲಿಗೆ ಅಥವಾ ಎಲ್ಲೋ ನಿಮ್ಮ ಆಫೀಸಿಗೆ ಜಾಬಿಗೆ ಹೋದರೆ ಸಂಧ್ಯಾ ವಂದನೆ ಮಾಡಲಿಕ್ಕಾಗಲ್ಲ. ಮಧ್ಯಾಹ್ನದ ಸಂಧ್ಯಾ ವಂದನೆ ಬಿಟ್ಟು ಹೋಗ್ಬಿಡ್ತು. ಅದಕ್ಕೋಸ್ಕರ ಬ್ರಾಹ್ಮಣ ಅಂದರೆ ಅವನು ಜಾಬ್ ಮಾಡಲ್ಲ. ಅವನು ತಿಳಿತಲ್ಲ, ಜಾಬ್ ಮಾಡಿದರೆ ಅವನು ಬ್ರಾಹ್ಮಣ ಅಲ್ಲ. ಅದಕ್ಕೆ ಸ್ವವೃತ್ತಿ ಅಂತ ಹೇಳ್ತಾರೆ. ಬ್ರಾಹ್ಮಣ ಜಾಬ್ ಮಾಡಿದರೆ ಅವನು ನಾಯಿಯ ಕೆಲಸ ಮಾಡಿದಂಗೆ, ನಾಯಿ ಥರ ಆಗ್ಬಿಡ್ತಾನೆ ಅವನು ಅಂತ ಹೇಳಿ ಭಾಗವತದಲ್ಲಿ ಆ ಥರ ಹೇಳಿದೆ. ಬ್ರಾಹ್ಮಣ ಯಾವುದೇ ಜಾಬ್ ಮಾಡಿದರೆ ಅದು ಸ್ವವೃತ್ತಿ ಅಂತ ಹೇಳಿ. ಸೊ ಈ ಎಲ್ಲ ನಿಯಮಗಳಿರುತ್ತೆ ಬೇರೆ ಬೇರೆ ಮಂತ್ರಗಳಿಗೆ, ಬೇರೆ ಬೇರೆ ಕಾಲ ಎಲ್ಲ. ಆದರೆ ಭಗವಂತನ ನಾಮ ಉಚ್ಚಾರಣೆ ಮಾಡಲಿಕ್ಕೆ ಯಾವುದೇ ನಿಯಮದ ಬಂಧನ ಇಲ್ಲ. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭು ಹೇಳಿದರು, ಯಾಕಂದರೆ ಇದು ಮುಕ್ತ, ಅದು ವೈದಿಕ ನಿಯಮಗಳಿಂದನೂ ಇದು ಬಂಧಿತವಾಗಿಲ್ಲ. ನಾವೆಲ್ಲರೂ ವೇದಗಳ ಧರ್ಮ ಅಂದ್ರೆ ಏನು, ಧಾರ್ಮಿಕ ನಿಯಮಗಳು ಎಲ್ಲಿ ಕೊಟ್ಟಿದ್ದಾರೆ? ವೇದಗಳಲ್ಲಿ ಕೊಟ್ಟಿದ್ದಾರೆ. ವೇದ ಪ್ರಣಯಿತೋ ಧರ್ಮೋ ಅಧರ್ಮಸ್ ತದ್ ವಿಪರ್ಯ, ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂ ರೀತಿ ಶುಶ್ರೂಮ ಅಂತ ಹೇಳಿ. ಸೊ ವೇದಗಳಲ್ಲಿ ಎಲ್ಲ ಧಾರ್ಮಿಕ ನಿಯಮಗಳನ್ನು ಕೊಟ್ಟಿದ್ದಾರೆ. ಆದರೆ ಭಗವಂತನ ನಾಮ ಈ ವೈದಿಕ ನಿಯಮಗಳಿಂದನೂ ಅದು ಬಂಧಿತವಾಗಿಲ್ಲ, ಅದು ಬದ್ಧವಾಗಿಲ್ಲ. ವೈದಿಕ ನಿಯಮಕ್ಕೂ ಅದು ಬದ್ಧವಾಗಿಲ್ಲ, ಅದು ಅದರ ಅವಶ್ಯಕತೆ ಇಲ್ಲ ಭಗವಂತನ. ಸೊ ಅದಕ್ಕೋಸ್ಕರ ನಾವು ಎಲ್ಲರಿಗೂ ಹರೇ ಕೃಷ್ಣ ಮಂತ್ರ ಜಪ ಮಾಡಿದಾಗ ನಾವೇನು ಹೇಳ್ತೀವಿ, ನೀವು ಬೆಳಗ್ಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಯಾವಾಗ, ನೀವು ಮಧ್ಯಾಹ್ನ ರಾತ್ರಿ ಯಾವಾಗಾದರೂ ಮಾಡಿ ಅಂತ ಹೇಳಿ. ಅಥವಾ ನೀವು ನಡ್ಕೊಂಡು ಹೋಗುವಾಗೂ ಮಾಡ್ಬೋದು ಅದನ್ನು, ಟಾಯ್ಲೆಟ್ನಲ್ಲೂ ಮಾಡ್ಬೋದು ನೀವು ಅದನ್ನು. ಟಾಯ್ಲೆಟ್ನಲ್ಲೂ ಮಾಡ್ಬೋದು. ಒಂದ್ಸಲ ಆ ಥರ ಆಗಿತ್ತು, ಒಬ್ಬರು ನಿರಂತರ ಅವರ ನಾಲಿಗೆ ಯಾವಾಗಲೂ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡ್ತಿತ್ತು. ಒಂದಿಷ್ಟು ಬೇರೆಯವರು ಏನು ಅನ್ಕೊಂಡ್ರು, ನೀವು ಆ ಥರ ಮಾಡಬಾರ್ದು, ನೀವು ಟಾಯ್ಲೆಟ್ಗೆ ಹೋದಾಗೆಲ್ಲ ಮಾಡಬಾರ್ದು ಅಂತ ಹೇಳಿ ಅಂದರು. ಆದರೆ ಆ ಥರ ಇಲ್ಲ, ನೀವು ಎಲ್ಲಿ ಬೇಕಾದಲ್ಲಿ ಅದನ್ನು ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡ್ಬೋದು. ನಾಮ ಚಿಂತಾಮಣಿ ಕೃಷ್ಣಸ್ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಅಭಿನ್ನತ್ವಂ ನಾಮ ನಾಮಿನಹೋ. ಸೊ ಈ ಥರ ಭಗವಂತನ ನಾಮದ ಇದು ಏನು ಮಹಿಮೆ ಇದು. ಇಲ್ಲಿ ಮತ್ತು ಕೃಷ್ಣಸ್ ಅಂತ ಹೇಳಿ, ಕೃಷ್ಣನ ನಾಮ ಅಂತ ಹೇಳಿ. ಇಲ್ಲಿ ವಿಶೇಷವಾಗಿ ಈ ಶ್ಲೋಕದಲ್ಲಿ ಯಾಕೆ ಕೃಷ್ಣ ಅಂತ ಹೇಳಿ ಹೆಸರು ಹೇಳಿದೆ? ಕೃಷ್ಣನ ನಾಮ, ಸಾಯಿಬಾಬಾ ನಾಮ ಅಲ್ಲ, ಅಥವಾ ಈಗೆಲ್ಲ
ಈ ಎಲ್ಲ ಗುಣಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧ ನಿತ್ಯ ಮುಕ್ತ ಅಭಿನ್ನತ್ವ ನಾಮನಾಮಿ ಇವೆಲ್ಲ ನಾವು ಚರ್ಚೆ ಮಾಡಿದ್ದೀವಿ. ಇವೆಲ್ಲ ಯಾರ ನಾಮಗೆ ನಾಮಧೇಯಕ್ಕೆ ಅನ್ವಯ ಆಗುತ್ತೆ? ಇವೆಲ್ಲ ಕೃಷ್ಣನ ನಾಮ. ಅದಕ್ಕೋಸ್ಕರ ಇಲ್ಲಿ ಕೃಷ್ಣ ಅಂತ ಹೇಳಿದ್ರು. ಇದು ಬೇರೆ ಯಾರ ನಾಮಕ್ಕೂ ಅನ್ವಯ ಆಗಲ್ಲ. ಶಿವ ದುರ್ಗಾ ಇಂದ್ರ ಚಂದ್ರ ವರುಣ ಅಗ್ನಿ ಯಾರಿಗೂ ಅನ್ವಯ ಆಗಲ್ಲ. ಯಾರ ನಾಮ ಅಥವಾ ಮೋದಿ 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 ಅಂದರೆ ಈ ಎಲ್ಲ ನಮಗೆ ಲಾಭಗಳು ಸಿಗಲ್ಲ. ಮೋದಿ ನಾಮ ಏನು ಚಿಂತಾಮಣಿ ಅಲ್ಲ. ಮೋದಿ ಮೋದಿ ಅಂದರೆ ಎಲ್ಲ ಭಾರತದ ಸಮಸ್ಯೆಗಳ ಎಲ್ಲ ಪರಿಹಾರ ಆಗುತ್ತಾ? ಇಲ್ಲಲ್ಲ. ಯಾಕಂದರೆ ಅವನು ಕೃಷ್ಣ ಅಲ್ಲ. ಸೊ ಯಾರ ನಾಮ ತಗೊಂಡ್ರೂ ನಾವು ಈ ಥರ ನಮಗೆ ಲಾಭ ಆಗಲ್ಲ. ಓನ್ಲಿ ಕೃಷ್ಣ ನಾಮ. ಈಗೆಲ್ಲ ಸಾಯಿಬಾಬಾ ನಾಮಕರಣ ನಾಮ ಸಂಕೀರ್ತನೆ ಮಾಡ್ತಾರೆ. ಈಗ ಅವನಿಗೆ ರಾಮ ಅಂತೇಳಿ ಸಾಯಿ ರಾಮ ಅಂತೇಳಿ ಹೇಳ್ಬಿಟ್ಟಿದೆ. ಅದಕ್ಕೆ ರಾಮ ಹಚ್ಚಿಬಿಟ್ಟಿದ್ದಾರೆ. ಅದಕ್ಕೆ ಆ ರಾಮ ಅಂದದಕ್ಕೆ ಅವ್ರಿಗೆ ಲಾಭ ಆಗತ್ತೆ? ಈಗ ಒಂದೊಂದ್ಸಲ ಮುಸ್ಲಿಮರು ಹರಾಮ್ ಹರಾಮ್ ಅಂತಿರ್ತಾರಲ್ಲ, ಹರಾಮ್ ಹರಾಮ್ ಅಂತೇಳಿ ಮುಸ್ಲಿಂ ಅವ್ರಿಗೂ ಅಲ್ಲಿ ರಾಮ ಶಬ್ದ ಬರುತ್ತಲ್ಲ, ಅದಕ್ಕೋಸ್ಕರ ಅವ್ರಿಗೂ ಲಾಭ ಆಗುತ್ತೆ. ಅದು ಶುದ್ಧ ನಾಮ ಅಲ್ಲ, ಆದರೆ ಮುಕ್ತಿನೂ ಕೊಡುತ್ತೆ ಅದು. ಸೊ ಒಂದೊಂದ್ಸಲ ಹಾಯ್ ರಾಮ್ ಹರಾಮ್ ಹರಾಮ್ ಕೋರ್ ಹೈ ತುಮ್ ಅಂತೇಳಿ ಹಿಂದಿಯೊಳಗೆ, ಅಲ್ಲಿಯೂ ರಾಮ ಬಂತಲ್ಲ. ಅಲ್ಲಿ ನಡುವೆ ಭಗವಂತನನ್ನು ಕರಿತಾ ಇಲ್ಲ ಅವರು, ಆದರೂ ಅವರಿಗೆ ಏನಾಗುತ್ತೆ? ಲಾಭ ಆಗುತ್ತೆ. ಅದು ಭಗವಂತನ ನಾಮ ಇದೆ ಅಲ್ಲಿ ಅಂಥೇಳಿ. ಅದಕ್ಕೆ ನಾಮಾಭಾಸ ಅಂತ ಹೇಳ್ತಾರೆ. ಅದು ಶುದ್ಧ ನಾಮ ಅಲ್ಲ, ನಾಮದ ಇದೇನಂತೀವಲ್ಲ ನಾವು ನೆರಳು ನೆರಳು ಅಂತೀವಲ್ಲ, ಅದಕ್ಕೆ ಆಭಾಸ ಅಂದರೆ ನೆರಳು ಛಾಯೆ. ಸೊ ನಾಮದ ಆಭಾಸ ಅದು. ಅದು ಶುದ್ಧ ನಾಮ ಅಲ್ಲ, ಅದು ನಾಮದ ಆಭಾಸ. ಬಟ್ ನಾಮಾಭಾಸವನ್ನು ಉಚ್ಚಾರಣೆ ಮಾಡಿದಾಗನೂ ನಮಗೆ ಮುಕ್ತಿ ಸಿಗುತ್ತೆ. ಆದರೆ ಕೃಷ್ಣನ ಪ್ರೀತಿ ಸಿಗಲ್ಲ, ಕೃಷ್ಣ ಪ್ರೇಮ ಕೃಷ್ಣ ಭಕ್ತಿ ಶುದ್ಧ ಕೃಷ್ಣ ಭಕ್ತಿ ಸಿಗಲ್ಲ. ಆದರೆ ಮುಕ್ತಿನೂ ಸಿಗ್ಬೋದು ಮುಕ್ತಿ. ಈಗ ಒಂದೊಂದ್ಸಲ ಈಗ ಭಾರತದಲ್ಲಿ ಮೊದಲಿನ ಕಾಲದಲ್ಲಿ ಏನಾಗ್ತಿತ್ತು, ಮಕ್ಕಳಿಗೆ ಭಗವಂತನ ನಾಮವನ್ನು ಕೊಡ್ತಿದ್ರು ಅಥವಾ ಶುದ್ಧ ಭಕ್ತರ ನಾಮವನ್ನು ಕೊಡ್ತಾಯಿದ್ರು. ಹೆಸರು ಕೊಟ್ಟಾಗ ಏನು ಕೊಡ್ತಿದ್ರು? ರಮೇಶ, ರಮಾ. ರಮಾ ಅಂದರೆ ಯಾರು? ಲಕ್ಷ್ಮೀದೇವಿ, ಹೌದಲ್ಲ. ರಾಧಾ, ಈ ಥರ ಎಲ್ಲ ಹೆಸರು ಕೊಡ್ತಾಯಿದ್ರು. ಈಗ ಪಿಂಕಿ ಡಾಂಕಿ ಮಂಕಿ ಅಂತ ಹೇಳ್ಕೊಡ್ತಾರೆ. ಇವರೆಲ್ಲ ಪಾಶ್ಚಾತ್ಯೀಕರಣ ಆಗಿ ಯಾಕೆ ಆ ಥರ ಕೊಡ್ತಿದ್ರು? ನಮಗೆ ಅರಿವಿಲ್ಲದೇ ನಾವು ಭಗವಂತನ ನಾಮ ಉಚ್ಚಾರಣೆ ಮಾಡಲಿ ಅಂಥೇಳಿ. ಈಗ ಆರನೇ ಸ್ಕಂದದಲ್ಲಿ ಅಜಾಮಿಲನ ಕಥೆ ಇದೆ. ಅವನು ತನ್ನ ಮಗನಿಗೆ ನಾರಾಯಣ ಅಂತ ಹೆಸರು ಕೊಟ್ಟ. ಅವನಿಗೆ ತುಂಬ ನಾರಾಯಣನಿಗೆ ತುಂಬ ಪ್ರೀತಿ ಇತ್ತು. ಅವನು ಕೊನೆ ಮಗ. ಅವನು ಕೊನೆ ಮಕ್ಕಳಿಗೆ ಜನರಲ್ಲಿ ಸಾಮಾನ್ಯವಾಗಿ ಹೆಚ್ಚಿಗೆ ಪ್ರೀತಿ ಕೊಡ್ತಾರಲ್ಲ ಸಣ್ಣ ಮಕ್ಕಳಿಗೆ. ಅವನು ಯಾವಾಗಲೂ ಅವನು ಕರಿತಾ ಇರ್ತಿದ್ದ, ಕೂಡು ಇಲ್ಲಿ ನಾರಾಯಣ ತಿನ್ನು ಅಂತ ಹೇಳಿ. ನೀನು ತಿನ್ನು ಕೂಡು ಮಲ್ಕೋ ಅಂಥೇಳಿ ನಾರಾಯಣ, ಕೂಡು ಇಲ್ಲಿ ಅಂಥೇಳಿ ನಾರಾಯಣ ನಾರಾಯಣ ಅಂತ. ಕೊನೆಗೆ ಅವನ ಜೀವನದಲ್ಲಿ ಯಮದೂತರು ಬಂದಾಗ ಅವನು ಹೆದರು ಏನು ನಾರಾಯಣ ಅಂತ ಕರೆದ್ಬಿಟ್ಟ. ತನ್ನ ಮಗನ ಕರೆದ ಅವನು. ಯಾಕಂದರೆ ಸಾಮಾನ್ಯವಾಗಿ ತಂದೆ ತಾಯಿಗಳಿಗೆ ಆಸೆ ಏನಿರುತ್ತೆ, ನಮ್ಮ ಕೊನೆಯ ದಿನಗಳಲ್ಲಿ ನನ್ನ ಮಕ್ಕಳನ್ನ ನೋಡ್ಕೋಬೇಕು. ಯಾವಾಗಲೂ ಅವರು ಆಸಕ್ತರಾಗಿರ್ತಾರೆ ತನ್ನ ಮಕ್ಕಳ ಜೊತೆ. ತನ್ನ ಮಕ್ಕಳಿಗೆ ಆಸಕ್ತಿ ಏನು? ಕೊನೆ ದಿನಗಳಲ್ಲಿ ನನ್ನನ್ನು ನೋಡ್ಕೋತಾರಂತ ಹೇಳಿ. ಯಾರೋ ಯಾರನ್ನು ನೋಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಓಕೆ, ಒಂದು ಭೌತಿಕ ಸ್ತರದಲ್ಲಿ ಏನೋ ಒಬ್ಬರಿಗೊಬ್ಬರು ಸಹಾಯ ಮಾಡ್ಬೋದು, ಆದರೆ ಯಾರೂ ನಮಗೆ ಮೃತ್ಯುವಿನಿಂದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಭಗವಂತನನ್ನು ಬಿಟ್ಟು. ಆದರೆ ಜನರು ಏನು ಆಸಕ್ತಿ ಭೌತಿಕ ಆಸಕ್ತಿಯಿಂದ ತನ್ನ ಮಕ್ಕಳಿಗೆ ಆಸಕ್ತರಾಗಿರ್ತಾರೆ.
ಅವರ ಹೆಸರನ್ನು ಕರೆದ. ಅವನು ಅದೇ ಥರ ಏನೋ ನಾರಾಯಣ ಅಂತೇಳಿ ತನ್ನ ಮಗನನ್ನು ಕರೆದ. ಆದರೆ ಭಗವಂತ ನನ್ನನ್ನು ಕರೆದಿದ್ದಾನೆ, ನನ್ನ ಹೆಸರನ್ನು ಕರೆದಿದ್ದಾನೆ ಅಂಥೇಳಿ ಅಲ್ಲಿ ವಿಷ್ಣು ದೂತರು ಬಂದು ಅಥವಾ ವಿಷ್ಣು ದೂತರ ಆ ಶಬ್ದವನ್ನು ಕೇಳಿ ಓ ನನ್ನ ನಮ್ಮ ಸ್ವಾಮಿಯನ್ನು ಯಾರೋ ಕರಿತಾ ಇದ್ದಾರೆ ಅಂತೇಳಿ ಬಂದು ಅವನನ್ನು ರಕ್ಷಣೆ ಮಾಡ್ತಾರೆ. ಅವರು ಯಮದೂತರಿಂದ ನರಕಕ್ಕೆ ಹೋಗುವುದನ್ನು ತಪ್ಪಿಸ್ತಾರೆ ಅವರು. ಅದು ನಾಮಾಭಾಸ. ಅದು ಸೊ ನಾಮಾಭಾಸ ಅಂದರೆ ಭಗವಂತನ ನಾಮದ ಛಾಯೆ ಅಥವಾ ನೆರಳು, ನೆರಳು ಅಂತೀವಲ್ಲ ನಾವು ವ್ಯಕ್ತಿಯ ನೆರಳನ್ನು ನಾವು. ಸೊ ಅದು ಅದು ನಾವು ಬೇರೆ ಬೇರೆ ಸಮಯದಲ್ಲಿ ಒಂದ್ಸಲ ಚರ್ಚೆ ಮಾಡೋಣ. ನಾಮದಲ್ಲಿ ಹಂತಗಳು, ನಾಮ ಉಚ್ಚಾರಣೆಯಲ್ಲಿ ಮೂರು ಹಂತಗಳ ಬಗ್ಗೆ ವರ್ಣನೆಯಾಗಿದೆ ಶಾಸ್ತ್ರದಲ್ಲಿ. ನಾಮಾಪರಾಧ, ನಾಮಾಭಾಸ ಮತ್ತು ಶುದ್ಧ ನಾಮ ಅಂತೇಳಿ. ಸೊ ಈ ಥರ ಇದು ಇವೆಲ್ಲ ಲಾಭಗಳು. ನಾವು ಏನೇನು ಈ ವಿಶ್ಲೇಷಣೆಗಳು ಈ ವಿಶೇಷಣಗಳು ಇಲ್ಲಿ ಏನೇನು ಚಿಂತಾಮಣಿ, ಚೈತನ್ಯ, ರಸವಿಗ್ರಹ, ಪೂರ್ಣ, ಶುದ್ಧ, ನಿತ್ಯ, ಮುಕ್ತ, ಇವೆಲ್ಲ ಭಗವಂತ ಕೃಷ್ಣನಿಗೆ ಅನ್ವಯ ಆಗುತ್ತೆ, ಅವನ ಹೆಸರುಗಳಿಗೆ, ಅವನ ನಾಮಧೇಯಗಳಿಗೆ. ಸೊ ಬೇರೆ ಯಾರಿಗೂ ಅನ್ವಯ ಆಗಲ್ಲ. ಕೃಷ್ಣ ಮತ್ತು ಕೃಷ್ಣ ವಿಷ್ಣು ತತ್ವ, ಕೃಷ್ಣ ರಾಮ ನರಸಿಂಹ ವರಾಹ ಕೂರ್ಮ. ಸೊ ವಿಷ್ಣು ತತ್ವಗಳಿಗೆ ವರ್ಣನೆ ಆಗುತ್ತೆ, ಬೇರೆ ಯಾರಿಗೂ ಅನ್ವಯ ಆಗಲ್ಲ. ಶಿವ ಆಗಲಿ, ದುರ್ಗಾ ಆಗಲಿ, ಇಂದ್ರ ಆಗಲಿ, ಚಂದ್ರ ಆಗಲಿ, ಅವರ ಹೆಸರುಗಳು ಏನೋ ಚಿಂತಾಮಣಿ, ಚೈತನ್ಯ, ರಸವಿಗ್ರಹ ಆಗಿರಲ್ಲ. ಅಥವಾ ನಾವು ಈಗೇನೇನೋ ಹೊಸ ಹೊಸ ಅವತಾರಗಳನ್ನು ದೇವರುಗಳನ್ನು ಕಟ್ಕೋತೀವಲ್ಲ, ಅವರ ಹೆಸರುಗಳನ್ನು ಉಚ್ಚಾರಣೆ ಮಾಡಿದರೆ ನಿಮಗೆ ಕೃಷ್ಣ ನಾಮ ಉಚ್ಚಾರಣೆ ಮಾಡಿದರೆ ಅದೇ ಒಂದೇ ಸಮ ಫಲ ಸಿಗಲ್ಲ. ಸೊ ಅದಕ್ಕೋಸ್ಕರ ಕೃಷ್ಣನ ನಾಮ ಕೃಷ್ಣಸ್ ಅಂತೇಳಿ, ನಾಮ ಚಿಂತಾಮಣಿ ಕೃಷ್ಣಸ್, ಚೈತನ್ಯ ರಸ ವಿಗ್ರಹ, ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಅಭಿನ್ನತ್ವಂ ನಾಮ ನಾಮಿನ ಅಂತ ಇಲ್ಲಿ ಚೈತನ್ಯ ಮಹಾಪ್ರಭು ಇದರ ಬಗ್ಗೆ ವರ್ಣನೆ ಮಾಡಿದ್ದಾರೆ ಚೈತನ್ಯ ಚರಿತಾಮೃತದಲ್ಲಿ. ಕೃಷ್ಣ ನಾಮ ಕೃಷ್ಣ ಸ್ವರೂಪ ದ್ವಿ ಸಮಾನ, ನಾಮ ಮತ್ತು ಕೃಷ್ಣನ ಅಭಿನ್ನತ್ವಂ ನಾಮ ನಾಮಿನ, ಅದನ್ನೇ ಇಲ್ಲಿ ಕೃಷ್ಣ ನಾಮ ಕೃಷ್ಣ ಸ್ವರೂಪ ದ್ವೈತ ಸಮಾನ, ಕೃಷ್ಣನ ಸ್ವರೂಪ ಮತ್ತು ನಾಮ ಒಂದೇ ಸಮ ಅವು. ನಾಮ ವಿಗ್ರಹ ಸ್ವರೂಪ ತೀನ ಏಕರೂಪ, ತೀನ ಭೇದ ನಾಹಿ ತೀನ ಚಿದಾನಂದ ರೂಪ. ನಾಮ ಮತ್ತು ವಿಗ್ರಹ, ಭಗವಂತನ ವಿಗ್ರಹ ವ್ಯಕ್ತಿ ಏನಿದನಲ್ಲ, ಮತ್ತು ಅವನ ಸ್ವರೂಪ, ಅವನ ರೂಪ, ಅವೆಲ್ಲ ಏನು ಅದರಲ್ಲಿ ಯಾವುದೇ ಭೇದ ಇಲ್ಲ. ಏಕರೂಪ ಅಂತ ಹೇಳಿದೆ. ಏಕರೂಪ ಅಂದರೆ ಏನು? ಅವೆಲ್ಲ ಚಿದಾನಂದ, ಸಚ್ಚಿದಾನಂದ ಅವು, ಶಾಶ್ವತ ಮತ್ತು ಅಲೌಕಿಕ ಮತ್ತು ಆನಂದದಿಂದ ಕೂಡಿದವು. ಈ ಭೌತಿಕ ಶರೀರ, ಭೌತಿಕ ಜಗತ್ತೇನು ಸಚ್ಚಿದಾನಂದ ಅಲ್ಲ, ಶಾಶ್ವತ ಅಲ್ಲ, ಮತ್ತು ಅದು ಅಲೌಕಿಕ ಅಲ್ಲ, ದಿವ್ಯ ಅಲ್ಲ, ಮತ್ತು ಅದರಲ್ಲಿ ಆನಂದ ಇರಲ್ಲ, ಬರೀ ನಿರಾನಂದ. ನಮ್ಮ ದೇಹ ಯಾವಾಗಲೂ ನಮಗೆ ತೊಂದರೆ ಕೊಡ್ತಾ ಇರ್ತಲ್ಲ, ದೇಹ ಮತ್ತು ಮನಸ್ಸು ಆ ಥರ. ಸೊ ಇಲ್ಲಿ ಆಮೇಲೆ ಹೇಳ್ತಾರೆ, ದೇಹ ದೇಹಿರ ನಾಮ ನಾಮಿರ ಕೃಷ್ಣ ನಾಹಿ ಭೇದ, ಜೀವೇರ ಧರ್ಮ ನಾಮ ದೇಹ ಸ್ವರೂಪ ವಿ ಭೇದ. ಕೃಷ್ಣ ನಾಮ, ಕೃಷ್ಣನಲ್ಲಿ ದೇಹ ದೇಹಿ ನಾಮ ನಾಮಿ ಅನ್ನುವ ಭೇದ ಯಾವುದೇ ಇಲ್ಲ ಕೃಷ್ಣನಲ್ಲಿ. ಆದರೆ ಜೀವೇರ ಧರ್ಮ ನಾಮ ದೇಹ ಸ್ವರೂಪೇ ವಿಭೇದ. ನಮ್ಮ ಜೀವರಲ್ಲಿ ಈ ನಮ್ಮ ಭೌತಿಕ ರೂಪ, ನಮ್ಮ ನಾಮಗಳು ಯಾವುದೂ ಅವು ಸಮಾನ ಇಲ್ಲ, ಬೇರೆ ಭಿನ್ನ ಭಿನ್ನ ಆಗಿರುತ್ತೆ. ಅದಕ್ಕೋಸ್ಕರ ಈಗ ನಾನು ಒಬ್ಬ ವ್ಯಕ್ತಿಯನ್ನು ನಾವು ನಾಮರೂಪ ಗುಣ ಲೀಲೆಗಳಿಂದ ನಾವು ತಿಳ್ಕೋಬಹುದು ಅಂತೇಳಿ ಭಗವಂತನ ಲೀಲೆಗಳನ್ನು ನಾವು ಚರ್ಚೆ ಮಾಡಿದಾಗ ಏನಾಗುತ್ತೆ, ಭಗವಂತನ ಅಲ್ಲಿ ಉಪಸ್ಥಿತಿ ಇರುತ್ತೆ, ಭಗವಂತನ ಸನ್ನಿಧಿ ಆಗತ್ತೆ. ಒಂದ್ಸಲ ನಾರದ ಮಹರ್ಷಿಗಳಿಗೆ ಭಗವಂತ ಹೇಳಿದ್ದ ಏನಂತೇಳಿ, ನಾಹಂ ತಿಷ್ಠೇ ವೈಕುಂಠೆ ಯೋಗಿನಾಂ ಹೃದಯೇ ಯೋಪಿ ವಾ. ನಾನು ವೈಕುಂಠದಲ್ಲಿ ವಾಸವಾಗಿರಲ್ಲ, ಮತ್ತು ಯೋಗಿಗಳ ಹೃದಯದಲ್ಲಿನೂ ಇರಲ್ಲ,
ವಾಸ್ತವವಾಗಿ ಭಗವಂತ ವೈಕುಂಠದಲ್ಲಿ ಇರ್ತಾನೆ, ಮತ್ತೆ ಹೃದಯದಲ್ಲಿನೂ ಪರಮಾತ್ಮನಾಗಿರ್ತಾನೆ. ಯೋಗಿಗಳು ಅವನ ಪರಮಾತ್ಮ ರೂಪವನ್ನು ನೋಡ್ತಾರೆ ಅವರು. ಆದರೂ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಯತ್ರ ತಿಷ್ಠಾಮಿ ವೈಕುಂಠ ಯತ್ರ ಗಾಯಂತಿ ಮದ್ಭಕ್ತ ತತ್ರ ತಿಷ್ಠಾಮಿ ನಾರದ ಅಂತ ಹೇಳಿ. ಯತ್ರ ಗಾಯಂತಿ ಮದ್ಭಕ್ತ, ಎಲ್ಲಿ ನನ್ನ ಭಕ್ತರು ನನ್ನ ನಾಮವನ್ನು ಹೊಗಳ್ತಾರೆ ಅಥವಾ ಅವನ ಲೀಲೆಗಳನ್ನು ಹೊಗಳ್ತಾರೆ ಅಲ್ಲಿ ನಾನು ಇರ್ತೀನಿ ಅಂತೇಳಿ. ಇದರ ಅರ್ಥ ಏನು? ಒಂದು ಅರ್ಥ, ಇದರ ಅರ್ಥ ಏನು? ಭಗವಂತನಿಗೆ ಅವನ ಬಗ್ಗೆ ಹೊಗಳುವುದರಿಂದ ಅಲ್ಲಿ ಅವನಿಗೆ ತುಂಬ ಪ್ರೀತಿ ಆಗುತ್ತೆ, ಅದೊಂದು ಅರ್ಥ. ಬಟ್ ಇನ್ನೊಂದು ಅರ್ಥ ಏನಂದರೆ, ಭಗವಂತನ ರೂಪ ಲೀಲೆ ನಾಮಗಳು ಅವನಿಂದ ಅಭಿನ್ನವಾದದ್ದಕ್ಕೋಸ್ಕರ ಎಲ್ಲೆಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗತ್ತೆ ಅಲ್ಲಿ ಭಗವಂತ ಅವನ ವಿದ್ಯಮಾನ ಇರುತ್ತೆ ಅಥವಾ ಅವನ ಸನ್ನಿಧಿ ಇರುತ್ತೆ ಅಂತ ಹೇಳಿ. ಕೃಷ್ಣನಾಮ ಕೃಷ್ಣ ಗುಣ ಕೃಷ್ಣ ಲೀಲಾ ವೃಂದ ಕೃಷ್ಣೇರ ಸ್ವರೂಪ ಸಮ ಸಚ್ಚಿದಾನಂದ. ಮತ್ತೆ ಇದನ್ನು ಹೇಳ್ತಾ ಇದ್ದಾರೆ, ಕೃಷ್ಣನಾಮ ಕೃಷ್ಣ ಗುಣ ಕೃಷ್ಣ ಲೀಲಾ ಇವೆಲ್ಲ ಕೃಷ್ಣನ ಸ್ವರೂಪದ ಸಮಾನವಾಗಿರುತ್ತೆ, ಅದರಲ್ಲಿ ಏನು ಭೇದ ಇರಲ್ಲ. ಸಬ ಚಿದಾನಂದ, ಎಲ್ಲ ಚಿದಾನಂದವಾಗಿದೆ ಅಂತ ಹೇಳ್ತಾರೆ. ಬ್ರಹ್ಮಾಂಡ ಹೈತ್ಯ ಪೂರ್ಣಾನಂದ ಲೀಲಾರಸ ಬ್ರಹ್ಮಜ್ಞಾನಿ ಆಕರ್ಷೀಯ ಕರೆ ಆತ್ಮವಾಶ. ಈಗ ನಾವು ಅದು ಒಂದು ತಿಂಗಳ ಹಿಂದೆ ನಾವು ಒಂದು ಶ್ಲೋಕವನ್ನು ಚರ್ಚೆ ಮಾಡಿದ್ವಿ, ಆತ್ಮಾರಾಮ ಶ್ಲೋಕ ಅಂತೇಳಿ. ಅದರ ಸಾರ ಏನು, ಆ ಶ್ಲೋಕದ ಸಾರ, ಭಗವಂತನ ಗುಣಗಳು ಏನು ಅಲೌಕಿಕವಾದದ್ದವು, ಅವು ಯಾರನ್ನ ಆತ್ಮಾರಾಮ ಮತ್ತು ಮುಕ್ತ ಮನುಷ್ಯರು ಇರ್ತಾರಲ್ಲ ಅವರನ್ನು ಆಕರ್ಷಣೆ ಮಾಡ್ತಾವಂತ ಅದರ ಸಾರ. ಅದು ಯಾಕೆ ಅಲೌಕಿಕ, ಭಗವಂತನ ಸಮಾನವಾಗಿರ್ತವೆ ಅವನ ಗುಣಗಳು, ಅವು ಸಚ್ಚಿದಾನಂದವಾಗಿರ್ತವೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ ರಾಮ ರಾಮ. ಏನಾದರೂ ಇದೆ ಕೇಳೋದು? ಇಲ್ಲಿ ಸಾರವಾಗಿ ಏನು ಪ್ರಶ್ನೆ ಏನಂದ್ರೆ, ಶುದ್ಧ ಭಕ್ತರು ನಮಗೆ ಭಕ್ತಿಯನ್ನು ಕೊಡಬಹುದಾ ಅಂತ ಹೇಳಿ, ಕೃಷ್ಣ ಭಕ್ತಿಯನ್ನ ಕೊಡಬಹುದಾ ಅಂತ ಹೇಳಿ. ವಾಸ್ತವವಾಗಿ ಕೃಷ್ಣ ಕೊಡಲ್ಲ, ಭಕ್ತಿಯನ್ನ ಭಕ್ತರೇ ಕೊಡ್ತಾರೆ. ಒಂದೊಂದ್ಸಲ ಭಕ್ತರಿಗೆ ಆಶ್ರಯ ವಿಗ್ರಹ ಅಂತ ಹೇಳಿದ್ದಾರೆ. ಎಲ್ಲರ ಆಶ್ರಯ ಯಾರು? ಭಗವಂತ ಕೃಷ್ಣ, ಹೌದಾ? ಅವನಿಗೆ ಆಶ್ರಯ ತತ್ವ ಅಂತ ಹೇಳಿದ್ದಾರೆ. ಆದರೆ ಭಕ್ತಿಯ ದೃಷ್ಟಿಯಿಂದ, ಭಕ್ತಿಯ ವಿಚಾರದ ದೃಷ್ಟಿಯಿಂದ ಯಾರ ಆಶ್ರಯ? ಭಕ್ತರು ಭಕ್ತಿಯ ಆಶ್ರಯ ಅಂತ ಹೇಳಿದರು. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭು ಭಕ್ತ ರೂಪದಲ್ಲಿ ಬಂದಿದ್ರು, ಯಾಕಂದರೆ ಭಕ್ತಿ ಭಗವಂತನಿಗೂ ನನ್ನ ಭಕ್ತರು ಭಕ್ತಿ ಮಾಡಿ ನಾನು ಎಷ್ಟು ಆನಂದ ಸುಖ ಪಡಿತಾರೆ ಅಂಥೇಳಿ ಅದನ್ನು ತಿಳ್ಕೊಳ್ಳಿಕ್ಕೆ ಭಕ್ತನ ರೂಪದಲ್ಲಿ ಚೈತನ್ಯ ಮಹಾಪ್ರಭು ಬಂದಿದ್ರು. ಕೊನೆಗೆ ಎಲ್ಲ ಭಕ್ತಿಯ ಆಶ್ರಯ ಯಾರು? ಭಗವಂತನ ಅಂತರಂಗ ಶಕ್ತಿಯಾದ ಶ್ರೀಮತಿ ರಾಧಾರಾಣಿ. ರಾಧಾ ಸೀತಾ ಲಕ್ಷ್ಮೀ ಅವ್ರ ಹೆಸರು ನಾವು ಮೊದಲು ತಗೋತೀವಲ್ಲ, ಲಕ್ಷ್ಮೀ ನಾರಾಯಣ ಸೀತಾರಾಮ್ ಅಂಥೇಳಿ. ಮೊದಲು ಯಾಕೆ ಅವ್ರ ಹೆಸರು? ರಾಧಾ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಅಂದರೆ ಏನು? ರಾಧಾ ಅಥವಾ ಸೀತಾ ಲಕ್ಷ್ಮೀ, ಭಗವಂತನ ಅಂತರಂಗ ಶಕ್ತಿಗೆ ಏನು ಹರೇ ಅಂತೀವಿ, ಹರ ಅಂಥೇಳಿ. ಹರ ಅಂದರೆ ಅಂತರಂಗ ಶಕ್ತಿ, ಹರ ಅಂದರೆ ಶಿವ, ಹರ ಅಂದರೆ ಯಾರು? ಅಂತರಂಗ ಶಕ್ತಿ ರಾಧಾ. ನಾವು ಹರೇ ಕೃಷ್ಣ ಅಂದಾಗ ರಾಧಾ ಕೃಷ್ಣ ಅಂತ ಇದ್ದೀವಿ ನಾವು ಅಷ್ಟೇ. ಯಾಕೆ ಮೊದಲು ನಾವು ಅವ್ರ ಹೆಸರನ್ನು ತಗೋತೀವಿ ನಾವು? ಈಗ ರಾಧಾಷ್ಟಮಿ ಇದೆ, ಮಂಗಳವಾರ ದಿನ, ನಾಳೆಯಿಂದ ನಾಡಿದ್ದು ಇಲ್ಲಿ ಮಧ್ಯಾಹ್ನ ಕಾರ್ಯಕ್ರಮ ಇರುತ್ತೆ. ನಿಮಗೆಲ್ಲ ವರ್ಕಿಂಗ್ ಡೇ ಅದು, ಆದರೂ ಪ್ರಯತ್ನ ಮಾಡಿ ಬರಲಿಕ್ಕೆ. ಮಂಗಳವಾರ ಮಧ್ಯಾಹ್ನ ನಾವು ಯಾಕೆ ಮೊದಲು ಅವ್ರ ಹೆಸರು ಯಾಕೆ ತಗೋತೀವಿ?
ಯಾಕಂದರೆ ಅವರಿಗೆ ಆಶ್ರಯ ವಿಗ್ರಹ ಅಂತ ಹೇಳಿದ್ದಾರೆ. ರೂಪಗೋಸ್ವಾಮಿ ಭಕ್ತಿ ರಸಾಮೃತ ಸಿಂಧುದಲ್ಲಿ ವಿಷಯ ವಿಗ್ರಹ ಮತ್ತು ಆಶ್ರಯ ವಿಗ್ರಹ ಅಂತೇಳಿ ಎರಡು ಶಬ್ದಗಳನ್ನು ವರ್ಣನೆ ಮಾಡ್ತಾರೆ. ವಿಷಯ ವಿಗ್ರಹ ಕೃಷ್ಣ, ಆಶ್ರಯ ವಿಗ್ರಹ ಯಾರು? ರಾಧಾರಾಣಿ. ಯಾಕೆ ಆಶ್ರಯ ವಿಗ್ರಹ? ಭಕ್ತಿಯ ಆಶ್ರಯ ಅವರು. ಭಗವಂತನಿಗೆ ಎಲ್ಲರಕ್ಕಿಂತ ಹೆಚ್ಚಿಗೆ ಸೇವೆ ಮಾಡಿದವರು ಯಾರು? ರಾಧಾರಾಣಿ, ಅಥವಾ ಲಕ್ಷ್ಮೀ, ಸೀತಾ ಅಂತೇಳಿ ಹೇಳ್ತೀವಲ್ಲ ನಾವು. ಸೊ ಅದಕ್ಕೋಸ್ಕರ ಭಕ್ತಿಯ ಆಶ್ರಯ ಅವರು, ಅವರಿಂದ ನಾವು ಭಕ್ತಿಯನ್ನು ಪಡಿಬೋದು. ಅದಕ್ಕೋಸ್ಕರ ಅವ್ರ ಹೆಸರನ್ನು ನಾವು ಮೊದಲು ತಗೋತೀವಿ, ಭಗವಂತನ ಹೆಸರನ್ನು. ಸೀದಾ ನೇರವಾಗಿ ನಾವು ಭಗವಂತನಿಂದ ಭಗವದ್ಭಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಮೊದಲು ಆಶ್ರಯ ವಿಗ್ರಹದ ಮೂಲಕ ಹೋಗಬೇಕಾಗತ್ತೆ. ಅದೇ ಥರ ಗುರುನೂ ಅದೇ ಥರ. ಗುರು ಯಾರು? ಭಗವಂತನ ಕಾನ್ಫಿಡೆನ್ಷಿಯಲ್ ಸರ್ವೆಂಟ್. ನಾವು ಬೆಳಗ್ಗೆ ಒಂದು ಗುರುವಾಷ್ಟಕ ಅಂಥೇಳಿ ಒಂದು ಸಂಸ್ಕೃತ ಗೀತೆಯನ್ನು ನಾವು ಹಾಡ್ತೀವಿ, ಭಜನೆಯನ್ನು. ಸಾಕ್ಷಾಧರಿತ್ವೇನ ಸಮಸ್ತ ಶಾಸ್ತ್ರ ಉಕ್ತಸ್ತಥಾ ಭಾವ್ಯತ ಏವ ಸಬ್ದಿ ಕಿಂತು ಪ್ರಭುರ್ಯ ಪ್ರಿಯ ಏವ ತಸ್ಯ ವಂದೇ ಗುರು ಶ್ರೀಚರಣರವಿಂದ. ಗುರು ಯಾರು? ಎಲ್ಲ ವೇದಶಾಸ್ತ್ರಗಳಲ್ಲಿ ನೀನು ಸಾಕ್ಷಾಧರಿ ಅಂತೇಳಿ ವರ್ಣನೆ ಆಗಿದೆ ಗುರುಗೆ. ಆದರೆ ಗುರು ದೇವರಲ್ಲ, ಹರಿಯ ಪ್ರತಿನಿಧಿ. ಅಥವಾ ಆ ಶ್ಲೋಕದಲ್ಲಿ ಏನು? ಕಿಂತು ಪ್ರಭುರ್ಯ ಪ್ರಿಯ ಏವ ತಸ್ಯ. ಭಗವಂತನಿಗೆ ತುಂಬಾ ಪ್ರಿಯನಾದದ್ದಕ್ಕೋಸ್ಕರ ಆ ಗುರುಗೆ ನಾವು ಹರಿಯಷ್ಟೇ ಸನ್ಮಾನ ಕೊಡ್ತೀವಿ, ನಾವು ದೇವರಷ್ಟೇ ಸನ್ಮಾನ ಕೊಡ್ತೀವಿ. ಅಂತ ಹಾಗಂತೇಳಿ ಗುರು ದೇವರಲ್ಲ, ಗುರು ಕೃಷ್ಣ ಅಲ್ಲ, ಕೃಷ್ಣನ ಪ್ರತಿನಿಧಿ, ಕೃಷ್ಣನ ತುಂಬಾ ಪ್ರಿಯನಾದ ಸೇವಕ, ಪ್ರಿಯ ಭಕ್ತ. ಅವರಲ್ಲಿ ಎಲ್ಲರಲ್ಲಿ ಸರ್ವೋಚ್ಚ ಯಾರು? ಶ್ರೀಮತಿ ರಾಧಾರಾಣಿ. ಸೊ ಅವರು ನಮಗೆ ಭಕ್ತಿ ಕೊಡ್ತಾರೆ, ಅದಕ್ಕೋಸ್ಕರ ಅವರಿಗೆ ಆಶ್ರಯ ವಿಗ್ರಹ ಅಂತ, ಭಕ್ತಿಯ ಆಶ್ರಯ ಅವರು, ಶೆಲ್ಟರ್ ಆಫ್ ಡಿವೋಷನ್. ತಿಳಿತಲ್ಲ, ರಾಘವೇಂದ್ರ ಸ್ವಾಮಿ ಈಸ್ ಆಲ್ಸೋ ಆಚಾರ್ಯ, ರೈಟ್? ಹಿ ಈಸ್ ಅ ವೈಷ್ಣವ ಆಚಾರ್ಯ. ಹಿ ಆಲ್ಸೋ ಗಿವ್ಸ್ ವಿಷ್ಣು ಭಕ್ತಿ. ಚೈತನ್ಯ ಮೀನ್ಸ್ ಕಾನ್ಸಿಯಸ್ನೆಸ್. ಎಸ್, ನೋ, ಐ ಆಮ್ ನಾಟ್ ಏಬಲ್ ಟು ಹಿಯರ್ ಲೌಡ್ಲಿ ಲಿಟಲ್ ಬಟ್. ಓಕೆ. ಸೊ ಸಮಾಧಿ ಅಂಥೇಳಿ, ಸಮಾಧಿ ಅಂದರೆ ಬಾಹ್ಯ ಚೇತನ ಇರಲ್ಲ, ಅವನ ಸುತ್ತಮುತ್ತಲು ಏನಾಗ್ತಾ ಇದೆ ಅಂತಂದರೆ ಅವನು ಗೊತ್ತಿರಲ್ಲ. ಆ ಅವಸ್ಥೆ ಯಾವುದದು? ಸಮಾಧಿ. ಸೊ ಈ ಭೌತಿಕ ಜಗತ್ತಿನಲ್ಲಿ ಚೇತನ ಮೂರು ಪರಿಸ್ಥಿತಿಗಳಲ್ಲಿ ವ್ಯಕ್ತ ಆಗುತ್ತೆ, ಅಥವಾ ಮೂರು ರೂಪದಲ್ಲಿ ವ್ಯಕ್ತ ಆಗುತ್ತೆ. ಮೂರು ಡಿವಿಷನ್, ದೇರ್ ಆರ್ 3 divisions ಆಫ್ ಕಾನ್ಸಿಯಸ್ನೆಸ್. ಮೂರು ವಿಧಗಳ ಪ್ರಜ್ಞೆ ಮೂರು ಏನಂತಾರೆ, 3 states. ಸ್ಟೇಟ್ಸ್ ಅಂದರೆ ಏನಂತೀವಿ ನಾವು? ಮೂಲ, ದಶ, ಹಂತ. ಸ್ಟೇಟ್ಸ್ ಅಂದರೆ ಹಂತ ಅಲ್ಲ, ಹಂತ ಅನ್ಬೋದು. ಸ್ಟೇಜ್ ಅಂದರೆ ಹಂತ, ಸ್ಟೇಟ್ ಅಂದರೆ ಸ್ಟೇಟ್ ಅಂದರೆ ಆ ಥರ ಅಲ್ಲ, ಸ್ಟೇಟ್ ಇರುವಿಕೆ ಅಂತೀವಲ್ಲ, ಸ್ಟೇಟಸ್. ಮೂರು ರೂಪದಲ್ಲಿ ಇರ್ತದ ಪ್ರಜ್ಞೆ, ಸುಷುಪ್ತಿ, ಸ್ವಪ್ನ, ಜಾಗ್ರತ. ಅವಸ್ಥೆ ಅಂತೀವಲ್ಲ ನಾವು, ಅವಸ್ಥೆ. ಮೂರು ಅವಸ್ಥೆಗಳಲ್ಲಿ ಪ್ರಜ್ಞೆ ಅಂದ್ರೇನು ಪ್ರಕಟವಾಗತ್ತೆ, ವ್ಯಕ್ತವಾಗತ್ತೆ. ಒಂದು ಸುಷುಪ್ತಿ,
ಸುಷುಪ್ತಿ ಅಂದರೆ ದೀರ್ಘವಾದ ನಿದ್ರೆ, ಗಾಢವಾದ ನಿದ್ರೆ. ಅದಕ್ಕೆ ಅದು ಅದು ಒಂದು ಪ್ರಜ್ಞೆಯ ಒಂದು ಅವಸ್ಥೆ ಅದು. ಆಮೇಲೆ ಸ್ವಪ್ನ, ಅದು ಒಂದು ಅವಸ್ಥೆ ಪ್ರಜ್ಞೆಯದು. ಆಮೇಲೆ ಜಾಗೃತ ಅವಸ್ಥೆ. ಮೂರು ಅವಸ್ಥೆಗಳಲ್ಲಿ ನಮ್ಮ ಪ್ರಜ್ಞೆ ವ್ಯಕ್ತವಾಗುತ್ತದೆ ಈ ಜಗತ್ತಿನಲ್ಲಿ. ಕಾನ್ಷಿಯಸ್ನೆಸ್ ಮ್ಯಾನಿಫೆಸ್ಟ್ಸ್ ಇನ್ ಟು ತ್ರೀ ಸ್ಟೇಟ್ಸ್ ಇನ್ ದ ಮೆಟೀರಿಯಲ್ ವರ್ಲ್ಡ್. ಈಗ ನಾವು ಸಾಮಾನ್ಯವಾಗಿ ನಾವೀಗ ಜಾಗೃತ ಅವಸ್ಥೆಯಲ್ಲಿದ್ದೀವಿ. ಆಮೇಲೆ ಈ ಜಾಗೃತ ಅವಸ್ಥೆಯಿಂದ ಎಲ್ಲಿಗೆ ಹೋಗ್ತೀವಿ ನಾವು? ನಮ್ಮ ಪ್ರಜ್ಞೆ ಸ್ವಪ್ನಾವಸ್ಥೆಗೆ ಹೋಗುತ್ತೆ. ಆ ಸ್ವಪ್ನಾವಸ್ಥೆಯಿಂದ ಏನು ಮತ್ತೆ ಸುಷುಪ್ತಿಗೆ ಹೋಗುತ್ತೆ. ಸುಷುಪ್ತಿಯಿಂದ ಮತ್ತೆ ಸ್ವಪ್ನಾವಸ್ಥೆಗೆ ಬರುತ್ತೆ. ಸ್ವಪ್ನಾವಸ್ಥೆಯಿಂದ ಮತ್ತೆ ಏನಾಗುತ್ತೆ? ಜಾಗೃತ ಅವಸ್ಥೆಗೆ ಬರುತ್ತೆ. ಅದಕ್ಕೋಸ್ಕರ ಬೆಳಗ್ಗೆ ಮತ್ತು ಮಲಗೋಕ್ಕಿಂತ ಪೂರ್ಣ ದೀರ್ಘ ಅಂದರೆ ಗಾಢವಾದ ನಿದ್ರೆ ಬರುತ್ತಲ್ಲ, ಅದಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ? ನಮಗೆ ಸ್ವಪ್ನಗಳು ಬರುತ್ತೆ, ಕನಸುಗಳು ಬರುತ್ತೆ. ಹೌದಲ್ಲ? ಕನಸು ನಾವು ಯಾವಾಗ ನೋಡ್ತೀವಿ? ನಾವು ಬೆಳಗಿನ ಜಾವ ನೋಡ್ತೀವಲ್ಲ. ಯಾಕಂದರೆ ಆ ಸುಷುಪ್ತಿಯಿಂದ ಮತ್ತೆ ಜಾಗೃತ ಅವಸ್ಥೆ ಬರೋಕ್ಕಿಂತ ಮುಂಚೆ ನಡುವೆ ಏನಿರುತ್ತೆ? ಸ್ವಪ್ನ, ದ ಸ್ಟೇಟ್ ಆಫ್ ಡ್ರೀಮ್ ಸ್ಟೇಟ್, ಏನು ಡೀಪ್ ಸ್ಲೀಪ್, ಡ್ರೀಮ್ ಆ್ಯಂಡ್ ವೇಕ್ಫುಲ್ ಸ್ಟೇಟ್, ತ್ರೀ ಸ್ಟೇಟ್ಸ್ ಆಫ್ ಕಾನ್ಸಿಯಸ್ನೆಸ್. ಮತ್ತೆ ಎರಡು ಥರ ದೇಹಗಳಿದೆ ನಮ್ಮಲ್ಲಿ. ಒಂದು ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಅಂತೇಳಿ. ಸ್ಥೂಲ ಶರೀರ ಅಂದರೆ ನಮ್ಮ ಈ ಭೌತಿಕ ದೇಹ, ಏನು ಭೂಮಿ, ಜಲವಾಯು, ಪಂಚತತ್ವಗಳಿಂದ ನಿರ್ಮಿತ. ಮತ್ತೆ ಸೂಕ್ಷ್ಮ ಶರೀರ ಮನಸ್ಸು, ಬುದ್ಧಿ, ಅಹಂಕಾರ ಅಂತೇಳಿ. ಈಗ ಜಾಗೃತ ಅವಸ್ಥೆಯಲ್ಲಿ, ಜಾಗೃತ ಅವಸ್ಥೆಯಲ್ಲಿ ಎರಡೂ ಶರೀರಗಳು ಕ್ರಿಯಾಶೀಲವಾಗಿರುತ್ತೆ. ಹೌದಲ್ಲ? ನಮ್ಮ ಮನಸ್ಸು, ಬುದ್ಧಿ ಅದು ಕ್ರಿಯಾಶೀಲ ಆಗಿದೆ ಈಗ, ಮತ್ತೆ ನಮ್ಮ ದೇಹನೂ ಕ್ರಿಯಾಶೀಲ. ಸ್ವಪ್ನಾವಸ್ಥೆಯಲ್ಲಿ ಈ ಸ್ಥೂಲ ಶರೀರ ಮಲ್ಕೊಂಡಿರುತ್ತೆ, ಆದರೆ ಈ ಸೂಕ್ಷ್ಮ ಶರೀರ ಏನಿದೆ ಅಲ್ಲ, ಬುದ್ಧಿ, ಮನಸ್ಸು, ಅಹಂಕಾರ, ಅದು ಕ್ರಿಯಾಶೀಲವಾಗಿರುತ್ತೆ. ಮತ್ತೆ ಸುಷುಪ್ತಿ ಅಂದರೆ ಪೂರ ಗಾಢ ನಿದ್ರೆಯಲ್ಲಿ ಏನು, ಎರಡು ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ ಎರಡು ಏನು ನಿಷ್ಕ್ರಿಯವಾಗಿ ತಿಳಿತಲ್ಲ. ಇವನ್ನ ಮೂರು ಸ್ಟೇಟ್ ಬಿಟ್ಟು, ಈ ಮೂರು ಅವಸ್ಥೆಗಳನ್ನು ಬಿಟ್ಟು ಇನ್ನೊಂದು ಅವಸ್ಥೆ ಇದೆ, ಅದಕ್ಕೆ ಸಮಾಧಿ ಅಂತ ಹೇಳ್ತಾರೆ. ಇನ್ನು ಬೇರೆ ಬೇರೆ ಶಬ್ದಗಳಿದೆ, ಅದು ತುರಿಯ ಅಂತ ಹೇಳ್ತಾರೆ. ಅದು ಆ ಸಮಾಧಿ ಸ್ಟೇಟ್ ಅಂದರೆ ಈ ಮೂರು ಇದಕ್ಕಿಂತ ಮೇಲಿಂದ, ಅದು ಇಟ್ ಈಸ್ ಅಬೌವ್ ದೀಸ್ ತ್ರೀ ಸ್ಟೇಟ್ಸ್ ಆಫ್ ಕಾನ್ಸಿಯಸ್ನೆಸ್. ಯಾರು ಆಧ್ಯಾತ್ಮಿಕವಾಗಿ ಮೇಲೆ ಹೋಗಿರ್ತಾರಲ್ಲ, ಅವರು ಆ ಸ್ತರದಲ್ಲಿರ್ತಾರೆ, ಸಮಾಧಿ ಸ್ತರದಲ್ಲಿ. ಆ ಸಮಾಧಿ ಸ್ಟೇಟನೇ ಕೃಷ್ಣ ಕಾನ್ಸಿಯಸ್ನೆಸ್. ಅದಕ್ಕೆ ನಾವು ಕೃಷ್ಣ ಪ್ರಜ್ಞೆ ಅಂತ ಹೇಳಿ, ಕೃಷ್ಣ ಕಾನ್ಸಿಯಸ್ನೆಸ್. ಸಮಾಧಿ ವರ್ಡ್ ಈಸ್ ಡಿಫೈನ್ಡ್ ಇನ್ ಅಮರಕೋಶ ಆಸ್ ಅಬ್ಸಾರ್ಪ್ಷನ್ ಇನ್ ದ ಆಕ್ಟಿವಿಟೀಸ್ ಆಫ್ ದ ಸೆಲ್ಫ್. ವೇರ್ ಇಸ್ ಭಗವದ್ಗೀತಾ? ಇಟ್ ಈಸ್ ಕೋಟೆಡ್ ಆ್ಯಕ್ಚುಲಿ ದಟ್ ವರ್ಸ್ ಫ್ರಮ್. ಯು ಹ್ಯಾವ್ ಭಗವದ್ಗೀತಾ ದೇರ್? ಕ್ಯಾನ್ ಯು ಲೌಡ್ಲಿ ಕೋಟ್ ದಟ್ ಫ್ರಮ್ 2.44 ಪರ್ಪಟ್ ಸಮಾಧಿ ವರ್ಡ್? 44 ಭೋಗೈಶ್ವರ್ಯ ಪ್ರಸಕ್ತಾಣಾಂ ತಯಾಪಹರಿತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಸಮಾಧಿ ವರ್ಡ್ ಹ್ಯಾಸ್ ಕಮ್ ದೇರ್ ಇನ್ ದಟ್ ವರ್ಡ್. ಕೋಟ್ ದಟ್, ಜಸ್ಟ್ ಕೋಟ್ ದಟ್ ಅಮರಕೋಶ ಕೋಟ್ ಇಸ್ ದೇರ್ ನೋ ಇನ್ ದಟ್ ಪರ್ಪಟ್. ಅಮರಕೋಶ ಅಂಥೇಳಿ ಅಮರ ಸಿಂಹ ಅಂತೇಳಿ ಅವರು ಒಂದು ಶಬ್ದಕೋಶ, ಸಂಸ್ಕೃತ ಶಬ್ದಕೋಶ ಅದು. ಅಮರಸಿಂಹ ಅಂತೇಳಿ ಬರೆದದ್ದು. ಎಲ್ಲ ಶಬ್ದಗಳ ಅರ್ಥವನ್ನು ನಾವು ಅದರಿಂದ ತಿಳ್ಕೋತೀವಿ. ನಿರುಕ್ತಾರ್ ಇಟ್ ಇಸ್ ನಿರುಕ್ತಾರ್ ಅಮರಕೋಶ ನಿರುಕ್ತ ಅಂತೇಳಿ ಇನ್ನೊಂದು ಯಸ್ಕ ಮುನಿಗಳು ಬರೆದದ್ದು. ಅದು ಎಲ್ಲ ವೇದಗಳಲ್ಲಿ ಏನೇನು ಶಬ್ದಗಳು ಬಂದಿದೆ ಅಲ್ಲ, ಆ ಶಬ್ದಗಳನ್ನು ಆ ನಿರುಕ್ತದಲ್ಲಿ ವರ್ಣನೆ ಆಗಿದೆ.
ಆರು ವೇದಾಂಗಗಳಿದೆ. ಎಲ್ಲ ವೇದಗಳ ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ನಾವು ಈ ಆರು ವೇದಾಂಗಗಳನ್ನು ಅಧ್ಯಯನ ಮಾಡ್ತೀವಿ. ಆ ಆರು ವೇದಾಂಗಗಳಲ್ಲೇನು ಒಂದು ನಿರುಕ್ತ ಈಸ್ ಒನ್, ವ್ಯಾಕರಣ ಶಿಕ್ಷ ನಿರುಕ್ತ ಛಂದ ಜ್ಯೋತಿಷ ಕಲ್ಪ ಇವು ಆರು ವೇದಾಂಗಗಳಿವು. ಯಾ ನಿರುಕ್ತ ಯಾ ಕೋಟ್ ಯಥಾತ್ಮ್ಯಂ ರೀಡ್ ದ ಟ್ರಾನ್ಸ್ಲೇಷನ್ ಆಫ್ ದಟ್. ಮೀನ್ಸ್ ಬೇಸಿಕಲಿ ಆತ್ಮತತ್ವ, ಒನ್ ಹೂ ಈಸ್ ಅಬ್ಸಾರ್ಬ್ಡ್ ಇನ್ ಆತ್ಮ ದಟ್ ಈಸ್ ಕಾಲ್ಡ್ ಆಸ್ ಸೆಲ್ಫ್ ಸಮಾಧಿ. ಸಮ್ ಟೈಮ್ ನಾವ್ ದೀಸ್ ಪೀಪಲ್ ಈಗ ಈಗ ಆಧುನಿಕ ಕಾಲದಲ್ಲಿ ಎಲ್ಲ ಯೋಗ ಮೆಡಿಟೇಷನ್ ಏನು ಕಲಿಸ್ತಾರಲ್ಲ ಅವರಿಗೆ ಆತ್ಮತತ್ವದ ಬಗ್ಗೆ ಏನು ಗೊತ್ತಿಲ್ಲ. ಮೋಸ್ಟ್ಲಿ ದೇ ವುಡ್ ಬಿ ಇನ್ ಮೆಂಟಲ್ ಪ್ಲೇನ್ ಮೋಸ್ಟ್ಲಿ. ಸೊ ಅಬ್ಸಾರ್ಬ್ಡ್ ಇನ್ ಆತ್ಮ, ಆತ್ಮ ಹ್ಯಾಸ್ ಅಲ್ಟಿಮೇಟ್ಲಿ ರಿಲೇಷನ್ ವಿತ್ ಕೃಷ್ಣ, ರೈಟ್? ಸೊ ಸಮ್ ಟೈಮ್ಸ್ ಸಮಾಧಿ ಈಸ್ ಡಿಫೈನ್ಡ್ ಆಸ್ ಅಬ್ಸಾರ್ಪ್ಷನ್ ಇನ್ ದ ಸುಪ್ರೀಮ್. ಅಬ್ಸಾರ್ಪ್ಷನ್ ಇನ್ ಆತ್ಮ ಈಸ್ ಬಿಗಿನಿಂಗ್ ಸ್ಟೇಜ್ ಆಫ್ ಸಮಾಧಿ, ದೆನ್ ಗ್ರ್ಯಾಜುವಲಿ ವಿ ಕಮ್ ಟು ಅಬ್ಸಾರ್ಪ್ಷನ್ ಇನ್ ಸುಪ್ರೀಮ್. ಯಾವಾಗಲೂ ತೊಡಗಿರೋದು ಭಗವಂತನ ಸಂಬಂಧದಲ್ಲಿ, ಅವನ ಧ್ಯಾನದಲ್ಲಿ ಅಥವಾ ಅವನ ಸೇವೆಯಲ್ಲಿ. ಇಟ್ ಕ್ಯಾನ್ ಬಿ ಸಮಾಧಿ ಅಕಾರ್ಡಿಂಗ್ ಟು ಅವರ್ ಯೋಗ, ಸಮಾಧಿ ಕ್ಯಾನ್ ಬಿ ಡಿಫ್ರೆಂಟ್. ಇಫ್ ಇಟ್ ಈಸ್ ಜ್ಞಾನ ಯೋಗ, ಸಮಾಧಿ ಮೀನ್ಸ್ ಯು ಆರ್ ಆಲ್ವೇಸ್ ಅಬ್ಸಾರ್ಬ್ಡ್ ಇನ್ ದ ಫಿಲಾಸಫಿ ಆಫ್ ಕೃಷ್ಣ, ಆಫ್ ದ ಸುಪ್ರೀಮ್. ಇಫ್ ಇಟ್ ಈಸ್ ಧ್ಯಾನ ಯೋಗ, ಯು ಆರ್ ಅಬ್ಸಾರ್ಬ್ಡ್ ಇನ್ ಜಸ್ಟ್ ಮೆಡಿಟೇಷನ್ ಆನ್ ಸುಪ್ರೀಮ್. ಇಫ್ ಇಟ್ ಈಸ್ ಭಕ್ತಿ ಯೋಗ, ದೆನ್ ಅಬ್ಸಾರ್ಪ್ಷನ್ ಸಮಾಧಿ ಮೀನ್ಸ್ ಯು ಆರ್ ಅಬ್ಸಾರ್ಬ್ಡ್ ಇನ್ ಸರ್ವಿಂಗ್ ಕೃಷ್ಣ ಇನ್ ಸರ್ವಿಸ್ ಆಕ್ಟಿವಿಟೀಸ್. ಸೊ ಸಮಾಧಿ ಈಸ್ ಡಿಫ್ರೆಂಟ್ ಅಕಾರ್ಡಿಂಗ್ ಟು ಒನ್ ದ ಯೋಗ ಪಾತ್ ಒನ್ ಫಾಲೋಸ್, ಬಟ್ ಅಲ್ಟಿಮೇಟ್ಲಿ ದ ಮೀ ಎಸೆನ್ಸ್ ಈಸ್ ಅಬ್ಸಾರ್ಪ್ಷನ್ ಇನ್ ದ ಸುಪ್ರೀಮ್. ಸೊ ಅಬ್ಸಾರ್ಪ್ಷನ್ ಇನ್ ಸುಪ್ರೀಮ್ ದಟ್ ಈಸ್ ಸಮಾಧಿ. ಲೈಕ್ ದೇರ್ ಈಸ್ ಒನ್ ಸ್ಟೋರಿ ಇಸ್ ದೇರ್ ವಿಚ್ ಈಸ್ ಗಿವನ್ ಇನ್ ನೆಕ್ಟರ್ ಆಫ್ ಡಿವೋಷನ್, ನೆಕ್ಟರ್ ಆಫ್ ಡಿವೋಷನ್ ಚಾಪ್ಟರ್ 10. ಯಾ ಒಬ್ಬ ಬ್ರಾಹ್ಮಣ ಇದ್ದ ಪ್ರತಿಷ್ಠಾನಪುರ ಅಂತೇಳಿ ಒಂದು ಇದರಲ್ಲಿ. ಅವನು ತುಂಬ ಬಡವನಾಗಿದ್ದ. ಅವನು ಅವನಲ್ಲಿ ಏನು ಭಗವಂತನ ಸೇವೆಗಾಗಿ ಯಾವುದೇ ವಸ್ತುಗಳು ಇರಲಿಲ್ಲ, ಅವನಲ್ಲಿ ಸಂಪತ್ತು ಇರಲಿಲ್ಲ, ಏನೂ ಇಲ್ಲ. ಅವನು ಒಂದು ಸಲ ಪ್ರವಚನದಲ್ಲಿ ಕೇಳಿದ, ಭಗವಂತನಿಗೆ ನೀವು ನಿಮ್ಮಲ್ಲಿ ವಸ್ತುಗಳು ಇರಲಿಲ್ಲ ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕೆ ಧನ ಸಂಪತ್ತು ಇರಲಿಲ್ಲ, ವಸ್ತುಗಳಿರಲಿಲ್ಲ, ನೀವು ಬರೀ ಅವನ್ನ ಅರ್ಪಣೆ ಮಾಡುವ ಧ್ಯಾನ ಮಾಡಿದ್ರೂ ನಿಮಗೆ ಅರ್ಪಣೆ ಮಾಡಿದಷ್ಟೇ ಫಲ ಸಿಗುತ್ತಂತೇಳಿ. ಹಾಗಂತೇಳಿ ನಾವು ತುಂಬ ಇಟ್ಕೊಂಡು ಭಗವಂತನಿಗೆ ಏನು ಕೊಡದೇ ಇರೋದು ಅದು ಒಳ್ಳೇದಲ್ಲ. ಮತ್ತೆ ನಮ್ಮದು ಆ ಥರ ಧ್ಯಾನನೂ ಇರಲ್ಲ. ಸೊ ಅವನು ಅದನ್ನು ಕೇಳಿ ಗೋದಾವರಿ ನದಿಯ ತಟದಲ್ಲಿ ಪ್ರತಿಷ್ಠಾನಪುರ ಅಂತೇಳಿ ಒಂದು ಸ್ಥಾನದಲ್ಲಿ ಗೋದಾವರಿಯಲ್ಲಿ ಸ್ನಾನ ಮಾಡಿದ. ಸ್ನಾನ ಮಾಡಿ ಕೂತು ಅವನು ಪ್ರಾಣಾಯಾಮ ಮಾಡಿ ಅವನು ಧ್ಯಾನದಲ್ಲಿ ಕೂತ. ಅವನು ಏನು ಧ್ಯಾನ ಮಾಡಿದ? ಅವನು ಭಗವಂತನ ಸೇವೆ ಮಾಡುವ ಧ್ಯಾನದಲ್ಲಿ ಕೂತ. ಅವನು ನಾನು ಭಗವಂತನ ವಿಗ್ರಹಗಳನ್ನು ತಗೊಂಡು ಆ ಗೋದಾವರಿಯಿಂದ ನೀರಿನಿಂದ ಭಗವಂತನ ಅಭಿಷೇಕ ಮಾಡ್ತಾ ಇದ್ದೀನಿ, ಅಭಿಷೇಕ ಮಾಡ್ತಾನು ಧ್ಯಾನದಲ್ಲಿ ಅವನು ಅಭಿಷೇಕ ಮಾಡ್ತಾನ. ಅವನು ಸೊ ಅಭಿಷೇಕ ಮಾಡ್ತಾನೆ, ಆಮೇಲೆ ಭಗವಂತನಿಗೆ ತುಂಬ ಚೆನ್ನಾಗಿ ಶೃಂಗಾರ ಮಾಡ್ತಾನೆ. ಅವನು ಮಾಡ್ತಾ ಇಲ್ಲ, ಆದರೆ ಏನು ಧ್ಯಾನ ಮಾಡ್ತಾ ಇದ್ದಾನೆ, ಅದನ್ನು ಮಾಡುವ ಧ್ಯಾನ ಮಾಡ್ತಾ ಇದ್ದಾನೆ. ಆಮೇಲೆ ಭಗವಂತನಿಗೆ ಕ್ಷೀರ ಅರ್ಪಣೆ ಮಾಡಲಿಕ್ಕೆ, ಕ್ಷೀರ ಅಥವಾ ನೀವು ಪಾಯಸ ಅಂಥೇಳಿ ಪಾಯಸ ಅರ್ಪಣೆ ಮಾಡ್ಬೇಕಂಥೇಳಿ ಅವನು ಪಾಯಸ ಚೆನ್ನಾಗಿ ತಯಾರಿ ಮಾಡಿ ಅವನು ಅರ್ಪಣೆ ಮಾಡೋದಕ್ಕಿಂತ ಮುಂಚೆ ಅದು ತುಂಬ ಬಿಸಿ ಇದ್ದರೆ ಅರ್ಪಣೆ ಮಾಡಲಿಕ್ಕೆ ಮಾಡಬಾರ್ದು, ಅಂದರೆ ಭಗವಂತನ ಬಾಯಿ ಸುಡಬಾರ್ದು ಅಂಥೇಳಿ. ತುಂಬ ಬಿಸಿ ಇರಬಾರ್ದು, ತುಂಬ ಅದು ಯೋಗ್ಯವಾಗಿದೆ ಅಂಥೇಳಿ ನೋಡಲಿಕ್ಕೆ ಅವನೇನು ಮಾಡ್ತಾನೆ, ಅವನು ತನ್ನ ಬೆರಳನ್ನು ಅಲ್ಲಿ ಅದರಲ್ಲಿ ಹಾಕ್ತಾನ. ಹೀಗೆ ಹಾಕಲ್ಲ, ಹೀಗೆ ಹಾಕ್ತಾನ ಅವನು. ಹೀಗೆ ಹಾಕಿದರೆ ಅದು
ಮತ್ತೆ ಅದನ್ನು ಅರ್ಪಣೆ ಅದು ಉಗುರು ನಾವು ಮುಟ್ಟಬಾರ್ದು. ಸೊ ಈ ಥರ ಅವನು ಹಾಕ್ತಾನೆ, ಆವಾಗ ಏನಾಗ್ಬಿಡತ್ತೆ ಕೈ ಸುಟ್ಬಿಡುತ್ತೆ ಅವನು. ಅವನು ಬಾಹ್ಯ ಚೇತನ, ಅವನು ಬಾಹ್ಯ ಚೈತನ್ಯಕ್ಕೆ ಬರ್ತಾನೆ, ಅವನು ಬಾಹ್ಯ ಪ್ರಜ್ಞೆಗೆ ಬರ್ತಾನೆ. ಅವನು ಬಂದು ಅವನು ನೋಡ್ತಾನೆ, ಅವನು ಅವನು ಕೈ ಸುಟ್ಟಿರುತ್ತೆ ಅಲ್ಲಿ. ಅಲ್ಲಿ ಪಾಯಸ ಇಲ್ಲ ಅಲ್ಲಿ ಮುಂದೆ, ಯಾಕಂದ್ರೆ ಅವನು ಬರೀ ಧ್ಯಾನದಲ್ಲೇ ಆ ಥರ ಮಾಡ್ತಾ ಇದ್ದಾನೆ. ಹೌದಲ್ಲ, ಪಾಯಸ ಮಾಡ್ತಾ ಇದ್ದಾನೆ ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕೆ. ಹಾಂ, ಅದರ ಅರ್ಥ ಏನು, ಅವನ ಧ್ಯಾನನೂ ಏನು ಅದು. ಆವಾಗ ಅಲ್ಲಿ ವೈಕುಂಠದಲ್ಲಿ ಅದನ್ನು ನೋಡಿ ನಾರಾಯಣ ಏನು ಮಾಡ್ತಾನೆ, ಭಗವಂತ ನಗ್ತಾ ಇರ್ತಾನ. ಲಕ್ಷ್ಮೀ ದೇವಿ ಅದನ್ನು ಯಾಕೆ ನೀವು ನಗ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾಳೆ ಅವಳು. ಆವಾಗ ಅವನು ಭಗವಂತ ಏನು ವಿಷ್ಣು ದೂತರನ್ನು ಕಳಿಸಿ ಆ ಭಕ್ತನನ್ನು ಅಲ್ಲಿ ವೈಕುಂಠಕ್ಕೆ ಕರೆಸ್ತಾನೆ. ಕರೆಸಿ ಲಕ್ಷ್ಮೀ ದೇವಿಗೆ ಅವನು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾನೆ. ಸೊ ಈ ಥರ ಸಮಾಧಿ ಅಂದ್ರೆ ಏನು, ಅಬ್ಸಾರ್ಪ್ಷನ್. ಸೊ ಅದು ನಾಲ್ಕನೇ ಹಂತ ಅದು. ಅದು ಆವಾಗ ನಮ್ಮ ಬಾಹ್ಯ ಚೇತನ ಹೋಗಿ ಈ ಎಲ್ಲ ನಾವು ಈ ಜಾಗ್ರತ ಸ್ವಪ್ನ ಸುಷುಪ್ತಿ ಮೇಲೆ ಹೋಗ್ತೀವಿ ನಾವು. ಅದಕ್ಕೆ ಸಮಾಧಿ ಅಂತ ಹೇಳ್ತಾರೆ. ಇನ್ನೂ ಬೇರೆ ಶಬ್ದಗಳಿದೆ ಭಾಗವತದಲ್ಲಿ, ತುರಿಯ ಅಂಥೇಳಿ ಇನ್ನೊಂದು ಶಬ್ದ ಇದೆ. ಆದರೆ ಇನ್ನು ಮತ್ತೆ ಪೂರ್ಣ ವಿಕಸಿತ ಚೇತನ ಅಂತ ಹೇಳ್ಬೋದು ನಾವು. ಆಚ್ಛಾದಿತ ಚೇತನ, ಸಂಕುಚಿತ ಚೇತನ, ವಿಕಸಿತ ಚೇತನ, ನೈ ಮುಕುಲಿತ ಚೇತನ, ವಿಕಸಿತ ಚೇತನ, ಪೂರ್ಣ ವಿಕಸಿತ ಚೇತನ ಅಂತೇಳಿ ಚೇತನದ ಇನ್ನೂ ಐದು ಸ್ತರಗಳ ವರ್ಣನೆ ಆಗಿದೆ. ಫೈವ್ ಸ್ಟೇಟ್ಸ್ ಆಫ್ ಕಾನ್ಸಿಯಸ್ನೆಸ್ ಅಥವಾ ಫೋರ್ ಸ್ಟೇಟ್ಸ್ ಆಫ್ ಕಾನ್ಸಿಯಸ್ನೆಸ್, ಜಾಗ್ರತ, ಸ್ವಪ್ನ, ಸುಷುಪ್ತಿ ಮತ್ತು ಸಮಾಧಿ ಅಥವಾ ತುರಿಯ ಅಥವಾ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಆ್ಯಂಡ್ ಆನಂದಮಯ. ಆನಂದಮಯ, ಸೊ ಸಮಾಧಿ, ತುರಿಯ, ಆನಂದಮಯ, ಪೂರ್ಣ ವಿಕಸಿತ ಚೇತನ ಅಥವಾ ಆರ್ ಕೃಷ್ಣ ಚೇತನ, ಕೃಷ್ಣ ಪ್ರಜ್ಞೆ, ಎಲ್ಲ ಒಂದೇ ಕೃಷ್ಣ ಕಾನ್ಸಿಯಸ್. ಸೊ ಜ್ಞಾನಯೋಗಿ ಫಿಲಾಸಫಿಕಲಿ, ಜಸ್ಟ್ ಲೈಕ್ ಸನಕ ಸನಾತನ ಇವರೆಲ್ಲ ಜನಲೋಕದಲ್ಲಿ ವಾಸ ಮಾಡ್ತಾರೆ ಅವರು. ಅವ್ರ ಜೊತೆ ಇನ್ನೂ ತುಂಬ ಋಷಿ ಮುನಿಗಳಿದ್ದಾರೆ. ಯಾವಾಗಲೂ ಅವ್ರು ಏನು ಮಾಡ್ತಾರೆ, ಎದರಲ್ಲಿ ಸಮಾಧಿ, ಯಾವ ಸಮಾಧಿಯಲ್ಲಿ ಇರ್ತಾರೆ ಅವರು, ಭಗವಂತನ ಬಗ್ಗೆ ಚರ್ಚೆ ಮಾಡೋದ್ರಲ್ಲೇ, ಫಿಲಾಸಫಿಕಲಿ ಡಿಸ್ಕಸ್ಸಿಂಗ್ ಅಬೌಟ್ ಸುಪ್ರೀಂ, ಅದರಲ್ಲೇ ತೊಡಗಿರ್ತಾರೆ ಅವರು. ಫಿಲಾಸಫಿಕಲ್ ಡಿಸ್ಕ್ರಿಪ್ಷನ್, ದ್ಯಾಟ್ ಈಸ್ ಒನ್ ಕೈಂಡ್ ಆಫ್ ಸಮಾಧಿ ಅಬ್ಸಾರ್ಪ್ಷನ್. ಅವರಿಗೆ ಬೇರೆ ಯಾವುದೇ ಅರಿವು ಇರಲ್ಲ. ಈಗ ಭಾಗವತ ಕೇಳ್ತಾ ಇದ್ದಾನಲ್ಲ ಪರೀಕ್ಷಿತ ಮತ್ತು ಸುಖದೇವಿ, ಸುಖದೇವ ಗೋಸ್ವಾಮಿ ಭಾಗವತ ಹೇಳ್ತಾ ಇದ್ದಾರೆ. ಪರೀಕ್ಷಿತನಿಗೆ ನೀರಡಿಕೆ ಆಗ್ತಾ ಇಲ್ಲ, ಏನು ಬಾಯಾರಿಕೆ ಅಥವಾ ಹಸಿವು ಅನ್ನೋದೇ ಆಗ್ತಾ ಇಲ್ಲ. 7 ದಿನ ನಿರಂತರ ಅವನು ಭಾಗವತವನ್ನು ಕೇಳಿದ. ಸೊ ದ್ಯಾಟ್ ಈಸ್ ಸಮಾಧಿ ಇನ್ ಹಿಯರಿಂಗ್, ಅಂಡ್ ಸಮ್ಮನ್ ಹೀ ಈಸ್ ಗೋಯಿಂಗ್ ಆನ್ ಸ್ಪೀಕಿಂಗ್, ದ್ಯಾಟ್ ಈಸ್ ಸಮಾಧಿ ಇನ್ ಸ್ಪೀಕಿಂಗ್ ಅಂತ ಹೇಳಿ. ಒಂದ್ಸಲ ರಘುನಾಥ್ ದಾಸ್ ಗೋಸ್ವಾಮಿಗೆ ಅವರು ಧ್ಯಾನ ಮಾಡ್ತಾ ಏನು ಮಾಡಿದರು, ಈ ಗೋಸ್ವಾಮಿಗಳಲ್ಲಿ ಒಬ್ಬರು ಅವರು, 6 ರಾಧಾರಾಣಿ ಅವರು ಧ್ಯಾನದಲ್ಲಿ ಏನು, ರಾಧಾರಾಣಿ ಕೃಷ್ಣನಿಗೆ ಖೀರ್ ಅರ್ಪಣೆ ಮಾಡ್ತಾ ಇದ್ದಾರೆ. ಆ ಖೀರನ್ನು ಅವರು ರಾಧಾರಾಣಿ ಇವ್ರಿಗೂ ಕೊಡ್ತಾರೆ. ಅದನ್ನು ತಿಂದು ಏನಾಗಿದೆ ಇವರಿಗೆ, ಹೊಟ್ಟೆ ಕೆಟ್ಟು ಹೋಗ್ಬಿಟ್ಟಿದೆ. ನೋಡಿದರೆ ಗೋಸ್ವಾಮಿಗಳು ಅವ್ರಿಗೇನು 2-3 ದಿನದಲ್ಲಿ ಏನೋ ಸ್ವಲ್ಪ ಮಜ್ಜಿಗೆ ಕುಡಿತಾ ಇದ್ರು, ಅವರು ಏನೂ ತಿಂತಿರಲಿಲ್ಲ, ಅವ್ರಿಗೆ ಹೊಟ್ಟೆಯ ಕೆಡೋ ಪ್ರಶ್ನೆನೇ ಬರಲ್ಲ. ಆದರೆ ಆ ಧ್ಯಾನದಲ್ಲಿ ಏನು, ಇದನ್ನು ಸೇವನೆ ಮಾಡಿ ಅವ್ರಿಗೇನು ಹೊಟ್ಟೆ ಕೆಟ್ಟಿದೆ. ಅವರಿಗೆ ಬಾಹ್ಯ ಚೇತನದಲ್ಲಿ ಬಂದಾಗ ಏನಾಯ್ತು, ಅವರಿಗೆ ಆಶ್ಚರ್ಯ ಆಯ್ತು, ನನಗೆ ಯಾಕೆ ಹೊಟ್ಟೆ ಕೆಟ್ಟ ಅಂತ ಹೇಳಿ. ಸೊ ಆ ಸ್ಟೇಟಕ್ಕೆ ಏನು ತುರಿ ಅಂತ ಹೇಳ್ತಾರೆ, ಸಮಾಧಿ ಅಂತ. ಎನಿವೆ, ಅದರ ಸಮಾಧಿ ಇಟ್ ಬಿಕೇಮ್ ಒನ್ ಲೆಕ್ಚರ್ ಓನ್ಲಿ ನಾವು. ಐ ಹ್ಯಾವ್ ಸ್ಪೋಕನ್ ಒನ್ ಲೆಕ್ಚರ್ 5 ಸ್ಟೇಟ್ಸ್ ಆಫ್ ಕಾನ್ಸಿಯಸ್ನೆಸ್ ಆಲ್ಸೋ. ಭಗವದ್ಗೀತೆಯಲ್ಲಿ
थर्ड चैप्टर 39th वर्स आल्सो स्पीक्स थ्री स्टेट्स ऑफ कंडीशनड कॉन्शियसनेस. कंडीशनड कॉन्शियसनेस ट्रांसेंडेंटल कॉन्शियसनेस दैट इज समाधि. భగవంతన నామ వట్ ఎవర్ మంత్ర వేర్ కృష్ణాస్ నేమ్ ఇస్ దేర్ ఇట్ అప్లైస్ టు దట్. భగవంతన నామకి ఎల్లరిగూ అన్వయ ఆగతది, ಕೃಷ್ಣನಿಗೂ ಅನ್ವಯ ಆಗುತ್ತೆ. ಯಾಕಂದರೆ ಆ ರಾಮ ಶಬ್ದದ ಅರ್ಥ ಏನು? ಪರಮ ಭೋಕ್ತಾರ, ಸುಪ್ರೀಂ ಎಂಜಾಯರ್. ಸುಪ್ರೀಂ ಎಂಜಾಯರ್ ಆ ಶಬ್ದ ರಾಮ ಅಂದ್ರೆ ಏನು? ಸುಪ್ರೀಂ ಎಂಜಾಯರ್ ಅಂತ ಹೇಳಿ. ಕೃಷ್ಣ ಸುಪ್ರೀಂ ಎಂಜಾಯರ್ ಹೌದಲ್ಲ, ಕೃಷ್ಣನಿಗೂ ಅನ್ವಯ ಆಗುತ್ತೆ ಅದು. ದಶರಥ ನಂದನ ರಾಮನಿಗೂ ಅನ್ವಯ ಆಗುತ್ತೆ, ಬಲರಾಮನಿಗೂ ಅನ್ವಯ ಆಗುತ್ತೆ, ಮತ್ತೆ ಜಾಮದಗ್ನಿ ರಾಮ ಪರಶುರಾಮನಿಗೂ ಅನ್ವಯ ಆಗುತ್ತೆ. ತಿಳಿತಲ್ಲ, ನಾಲ್ಕು ನಾಲ್ಕು ಅರ್ಥ. ನಾವು ಬಲರಾಮ ಅವತ್ತು ನಾವು ಚರ್ಚೆ ಮಾಡ್ತಾ ಇದ್ವಲ್ಲ ಅದನ್ನ, ಬಲರಾಮ ಪೂರ್ಣಿಮಾ ದಿನ, ಬಲರಾಮನ ಆವಿರ್ಭಾವ ದಿನ. ಹರೇ ಕೃಷ್ಣ.